अम्बा जगदम्बा प्रेम पूर्ण बिम्बा शरणु शरणु ಕಸಬೇನು ಇರೋರ ಹತ್ರ ದೋಷದೋ ಇಲ್ಲದೋ ಹಂಚದೋ ಮಿಕ್ಕಿದ್ದು ನಾನು ಅನುಭವಿಸೋದು ಇಲ್ಲಿಗೆ ಯಾಕೆ ಬಂದೆ ನಾನೇ ಇಲ್ಲಿ ಬರಬೇಕು ಅಂತ ಬರಲಿಲ್ಲ ಪೊಲೀಸರು ಕಣ್ ತಪ್ಪಿಸ್ಕೊಂಡು ಬರ್ತಿದ್ದೆ ನೀವೇ ನನಗೆ ಎದುರು ಬಿದ್ರಿ ಎದುರ್ಕ ಬೇಡ ಇಲ್ಲಿ ಗಂಟ ಯಾವ ಪೊಲೀಸು ಬರಕ್ಕಿಲ್ಲ ಹಂಗ ಬಂದವ್ರ ಜೀವ ಸಹಿತ ವಾಪಸ್ ಹೋಗಕ್ಕಿಲ್ಲ ಈಗಾಗಲೇ 5 ಜನ ಪೊಲೀಸರನ್ನ ಸಮಾಧಿ ಮಾಡಿದೀವಿ ಇದು ಮಾರ್ನಾಯಕನ ತಾಂಡ್ಯ ಗೊತ್ತಾ ಈ ಗೊತ್ತಾಯ್ತಾ ಇದೆ ಏಯ್ ತದಲ್ಲ ನನ್ನ ಪೆಟ್ಟಿಗೆನ ಆಯ್ತಾ ನಾಯ್ಕ ಬಂಗಾರದ ಗಟ್ಟಿ ಹೊಸ ನೋಟಿನ ಪತ್ತೆಗಳು ಯಾವುದೋ ಬ್ಯಾಂಕ್ ಅನ್ನ ಲೂಟಿ ಹೊಡೆದು ಬಿಟ್ಟವನೆ ಹಂಗಾರೆ ನೀನು ನಮ್ ಕಸುಬ್ನೋನೇಯ ಇಲ್ಲ ನಿಮ್ ಕಸುಬು ಬೋ ದೊಡ್ಡ ಕಸುಬು ಮುಂದಕ್ಕೆ ನಿನಗೆ ಗೊತ್ತಾಯ್ತದೆ ನೀನು ಇನ್ ಮ್ಯಾಕೆ ನಮ್ ಜೊತೆಗೆ ಇದ್ ಬಿಡು ಏನಂತೀರಾ ನಾಯಕರೇ ಆಗ್ಲೇ ಹೇಳು ಈ ತಾಂಡಿದವರೆಲ್ಲ ಒಂದೇ ಮನೆಯವರು ಇದ್ದಂಗೆ ಒಬ್ಬರಿಗೊಬ್ರು ಪ್ರಾಣ ಕೊಡಕ್ಕೆ ಸಿದ್ಧ ಈ ಕಸುಬು ನಮ್ ತಲತಲಾಂತರದಿಂದ ಬಂದಿದ್ದು ನೀನೇನಾರ ನಮ್ ಜೊತೆಲಿ ಇರಕ್ಕೆ ಒಪ್ಪಿಕೊಂಡ್ರೆ ನಿನಗೋಸ್ಕರ ನಾವೆಲ್ಲ ಪ್ರಾಣ ಕೊಡಕ್ಕೆ ಸಿದ್ಧ ಏನಂತೀರಲ್ಲ ಹೌದು ಹೌದು ಲೆಕ್ಕಾಚಾರ ಸರಿಯಾಗಿದ್ರೆ ನಾನು ಹಾತ್ಮಿಲಾಸ್ತೀನಿ ಹಾತ್ಮಿಲಾಸು ಮಾರ್ನಾಯಕ 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 ಒಡಿಯಾಯಕ ಬಂದ್ಬಿಟ್ರು ಯಾರು ಅದೇ ಪುಡಾರಿಗಳು ಶಿವಬಸಪ್ಪ ಚನ್ನಬಸಪ್ಪ ನಾಡಿದ್ದು ಬೈ ಎಲೆಕ್ಷನ್ ಬರ್ತಾ ಐತೆ ನಮ್ಮ ಆಪೋಸಿಟ್ ಪಾರ್ಟಿ ರಾಮಪ್ಪ ಶಾನೆ ಮೆರಿತಾವನೆ ಒಂದು ಓಟು ಬೀಳಬಾರದು ನಾನು ಬದುಕಿರಗಂಟ ಚಿತ್ತೆ ಬಿಟ್ಬಿಡು ಅಡಿಯ ನಾಯ್ಕ ಪೊಲೀಸ್ನವರಿಗೂ ಪ್ರಿಸೈಡಿಂಗ್ ಆಫೀಸರ್ಗೂ ನಾವು ಮೊದಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ನೀ ಏನಿದ್ರು ಹೋಗಿ ನಮ್ಮ ಗುರುತ್ಗೆ ಗುದ್ದದು ಮಾಡು ವಿಷಯ ತಗೋ ನಾಯ್ಕ ತಂದಿವಿನಿ ಗೊತ್ತಿಲ್ಲ ಅಯ್ಯೋ ಅದೇ ಕಣ್ಣಯ್ಯ ಗುದ್ದೋದು ಪೆಟ್ಟಿಗೆ ಮಸಿ ಬಳಸ್ಕೊಳ್ಳೋದು ರಾತ್ರಿ ಬಂದಿದ್ರಲ್ಲ ಪುಡಾರಿಗಳು ಅವ್ರ ರೊಕ್ಕ ಕೊಟ್ಟೋಗಿರದೆ ಕಳ್ಳೋಟ ಹಾಕಕ್ಕೆ ನಾಳೆ ನಾವೆಲ್ಲ ನಸುಕ್ನಾಗೆ ಹೋಗ್ಬೇಕು ರಮಣಿ ಇತಗ್ವಾ ನಿಮ್ ನಾಯ್ಕ ಹೇಳ್ದ ಬೇಜಾನ್ ಕಸಬೈತೆ ಮಾಡೋದಕ್ಕೆ ಅಂತ ಏನ್ ಕಸಬದು ವ್ಯವಸಾಯನಾ ವ್ಯವಸಾಯ ಮಾಡಕ್ಕೆ ಭೂಮಿ ಎಲ್ಲೈತೆ ಮತ್ತೆ ಜೀವನ ಮಾಡೋದಂಗೆ ಅದಾ
ಸಾವುಕಾರ ಮಕ್ಕಳನ್ನ ಇಟ್ಕೊಂಬರೋದು, ರೊಕ್ಕ ಕೊಟ್ಮೇಲೆ ಬಿಟ್ಬಿಡೋದು. ರೋಡಲ್ಲಿ ಬಸ್ಸು ಲಾರಿಗಳಿಗೆ ಬಂದೂಕ ತೋರಿಸಿ ನಿಲ್ಸಿ ರೊಕ್ಕನ ದೋಚೋದು. ಕಳ್ಳಬಟ್ಟಿ ಕಾಯಿಸಿ ಪುಡಾರಿಗಳು ಹೇಳಿದ ಜಾಗಕ್ಕೆ ಕಳಿಸೋದು. ಪುಡಾರಿಗಳು ಹೇಳಿದವ್ರ ಕತೆನ ಮುಗಿಸೋದು. ಅದಂಗಿರ್ಲಿ, ಇಲ್ಲಿ ಬಂದ್ ಪೊಲೀಸರೆಲ್ಲ ಸಮಾಧಿ ಹೋಗ್ತಾರಂತಲ್ಲ, ಅದಂಗೆ ಅವ್ರು ಇಲ್ಲಿಗೆ ಬರಕ್ ಮುಂಚೆನೆ ನಮ್ಮವ್ರಿಗೆ ಸುಳಿ ಸಿಗ್ತದಂತೆ. ನನಗಂತೂ ಬುದ್ಧಿ ತಿಳಿದಾಗಿಂದ ಇಲ್ಲಿಗೆ ಒಬ್ರು ಪೊಲೀಸ್ನವ್ರು ಬಂದಿಲ್ಲ. ಆ ಅಲ್ಲಿ ಕಾಣ್ತಾ ಇತ್ತಲ್ಲ ಸಮಾಧಿಗಳು, ಅವೆಲ್ಲ ಪೊಲೀಸ್ನವ್ರದಂತೆ. ಏನ್ರಲ್ಲ, ಎಲ್ಲ ಸಿದ್ವಾ? ಎಲ್ಲ ಸಿದ್ಧ ನಾಯಕ. ಓಟ್ ಹಾಕೋ ಹೊತ್ತಾಗ ಯಾವ ನಾನ ಕಮ ಕಿಮ ಕನ್ಬಿಟ್ರೆ ಅವನ ಕತೆ ಅಲ್ಲೇ ಮುಗಿಸ್ಬಿಡಿ. ಚಂಪಾ, ಹೊಸಬ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಒತ್ತಾರೆಯಿಂದ ಕಾಣ್ತಾನೆ ಇಲ್ಲ ಚಿಕ್ಕಪ್ಪ. ಒತ್ತಾರೆಯಿಂದ ಕಾಣ್ತಾನೆ ಇಲ್ಲ, ಎತ್ತಾಗೋಗ್ಬಿಟ್ಟ. ನಾಯ್ಕ್ರೆ ಅಲ್ಲಿ ನೋಡಿ. ಮಾರ್ನಾಯ್ಕ, ಸದ್ದು ಗದ್ಲ ಇಲ್ದೆ ಎಲ್ರು ಶರಣಾಗತರಾಗಿ. ನೀನು ಕೆಂಪಯ್ಯ ಐಪಿಎಸ್? ಇದುವರೆಗೂ ನಿಮ್ಮ ತಾಂಡಕ್ಕೆ ನುಗ್ಗಿದ್ದ ಪೊಲೀಸ್ನವ್ರನ್ನೆಲ್ಲ ಜೀವಂತ ಸಮಾಧಿ ಮಾಡಿದ್ದೀರಾ. ಆದ್ರೆ ಇವತ್ತು ಈ ಕೆಂಪಯ್ಯ ನಿಮ್ಮ ತಾಂಡಕ್ಕೆ ನುಗ್ಗಿ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾನೆ. ಶರಣ ಕೇಳು. ಎಲ್ಲ ಶರಣ ಆಗ್ರು. ಕುಶಲಪ್ಪ? ಎಸ್ ಸರ್. ಮೊದಲ ಹುಡುಗಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ. ಓಕೆ ಸರ್. ಸಾಹೇಬ್ರೆ, ನಮ್ ನಾಯಕರನ್ನ ಒದ್ದು ಒಳಗಡೆ ಹಾಕಿದ್ದಾರೆ, ಹೆಂಗಾದ್ರೂ ಮಾಡಿ ಬಿಡಿಸ್ಕೊಳ್ಳಿ ಸ್ವಾಮಿ. ಈ ಕೇಸ್ ತಲೆ ಹಾಕಿದ್ರೆ ನಾವು ಒಳಕ್ ಹೋಗ್ಬೇಕಾಗತ್ತಷ್ಟೇ. ದಯವಿಟ್ಟು ನಮ್ ಹೆಸರಿದ್ದಾಗೆ ಹೊರಟೋಗ್ತೀರಾ? ಅಲ್ಲ ಸಾಹೇಬ್ರೆ, ನೀವ್ ಹೇಳ್ದಂಗೆಲ್ಲ ಮಾಡೋರೆ ನಮ್ಮವರು. ಈಗ ನೀವ್ ನಮ್ ಕೈ ಬಿಟ್ಟು ನಮ್ ಗತಿ ಹೆಂಗೆ ಸಾಹೇಬ್ರೆ? ಹೆಂಗಾದ್ರೂ ಮಾಡಿ ಅವ್ರನ್ನ ಬಿಡಿಸಿ ಸಾಹೇಬ್ರೆ. ಈಗ ನೀವೆಲ್ಲ ಮರ್ಯಾದೆ ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ ಕರೆಸಿ ನಿಮ್ಮನ್ನು ಒಳಗಡೆ ಹಾಕ್ಬೇಕಾಗುತ್ತೆ. ಮಾರನಾಯಕನ ಗುಂಪು ತಪ್ಪನ್ನು ಒಪ್ಪಿಕೊಂಡಿದ್ದರಿಂದ ಕೆಲವರಿಗೆ ಶಿಕ್ಷೆ ವಿಧಿಸಿ ಕೆಲವರನ್ನು ಮಾನವೀಯತೆ ದೃಷ್ಟಿಯಿಂದ ಬಿಡುಗಡೆ ಮಾಡಲಾಗಿದೆ. ನೀವೇನು ನಮ್ ನಾಯಕರ ಶಿಕ್ಷೆ ಕೊಡಿಸ್ಬಿಡ್ರಿ, ಈಗ ನಮ್ ಗತಿ ಏನ್ ಸ್ವಾಮಿ? ನಮಗ್ ಜಮೀನು ಇಲ್ಲ ವ್ಯವಸಾಯ ಮಾಡಕ್ಕೆ, ಬೇರೆ ಕಸ ಗೊತ್ತಿಲ್ಲ. ಎಲ್ರು ಹಾಗೆ ನೀವು ಬದುಕ್ತೀನಿ ಅನ್ನೋದಾದ್ರೆ ಸರ್ಕಾರ ನಿಮ್ಗೆ ಸಹಾಯ ಮಾಡುತ್ತೆ. ಎಂ ಎಲ್ ಎ ತರ ಭರವಸೆ ಕೊಡಬೇಡಿ ಸಾಹೇಬ್ರೆ. ಇದು ಭರವಸೆ ಇಲ್ಲ, ನಿಮಗೆಲ್ಲ ಬ್ಯಾಂಕ್ ಮೂಲಕ ಲೋನ್ ಕೊಡಿಸ್ತೀನಿ. ನಿಮ್ಮ ಜೀವನೋಪಾಯಕ್ಕೆ ನೀವು ದಾರಿ ಮಾಡ್ಕೊಳ್ಳಿ. ಮನುಷ್ಯ ತಪ್ಪು ಮಾಡೋದು ಸಹಜ, ಆದ್ರೆ ಆ ತಪ್ಪನ್ನ ತಿದ್ಕೊಂಡು ನಡೆಯೋದೇ ಮನುಷ್ಯನ ನಿಜವಾದ ವ್ಯಕ್ತಿತ್ವ. ನಿಮ್ಮನ್ನೆಲ್ಲ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಕಾರಣ ಯಾರು? ನಮ್ಮ ಕೆಂಪಯ್ಯನವರು. ನಿಮಗೋಸ್ಕರ ತುಂಬಾ ಕಾಳಜಿ ತಗೊಂಡು ನಿಮ್ಮ ಬಾಳೆಗೊಂದು ಅರ್ಥ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೋಬೇಕು. ಈಗ ನಿಮ್ಮ ನಿಮ್ಮ ಹೆಸರಿಗೆ ಸೂಚಿಸಿರುವ ವಸ್ತುಗಳನ್ನ ಬಂದು ತೆಗೆದುಕೊಳ್ಬೇಕಾಗಿ ವಿನಂತಿ. ಕೆಂಪಯ್ಯ ಥ್ಯಾಂಕ್ ಯು.
ಹಲೋ ಕೆಂಪಯ್ಯ ಸ್ಪೀಕಿಂಗ್. ನಾನು ಅಶರೀರವಾಣಿ. ನನ್ನ ಅನುರಾಗ ಕೇಳದೆ ನಾನು ನಿಮ್ಮ ಅಭಿಮಾನಿ ಸರ್. ಬೇರೆ ಪೊಲೀಸ್ ಆಫೀಸರ್ಸ್ ತಮ್ಮ ದೇಹದ ಮೇಲಿರೋ ಖಾಕಿ ಬಟ್ಟೆ ಮಾತ್ರ ಸ್ಟಿಫ್ ಆಗಿ ಇಟ್ಕೊಂಡಿರ್ತಾರೆ, ಆದ್ರೆ ನೀವು ದೇಹನೇ ಸ್ಟಿಫ್ ಆಗಿ ಇಟ್ಕೊಂಡು ಟಫ್ ಆಗಿರೋಂತ ಅಡ್ವೆಂಚರಸ್ ಮಾಡ್ತೀರಾ, ನಮ್ಮಂತ ಅಭಿಮಾನಿಗಳ ಹೃದಯದಲ್ಲಿ ರಾರಾಜಿಸ್ತೀರಾ. ನಾನ್ಸೆನ್ಸ್ ಸರ್. ಆ ಕೆಂಪಯ್ಯ ಜನಗಳ ನಾಡಿ ಹಿಡಿದು ಮೋಡಿ ಮಾಡ್ತಾ ಇದ್ದಾನೆ ಸರ್. ಈಗ ಪೊಲೀಸ್ ಕೆಂಪಯ್ಯ, ನಾಳೆ ಪೊಲಿಟಿಕಲ್ ಕೆಂಪಯ್ಯ ಆಗ್ತಾನೆ ಸರ್, ಮಂತ್ರಿ ಆಗ್ತಾನೆ ಸರ್. ಮಂತ್ರಿ ಏನು, ಮುಖ್ಯಮಂತ್ರಿನೇ ಆಗ್ತಾನೆ. ಆಮೇಲೆ ನಾವೆಲ್ಲ ಅವನಿಗೆ ಚೇಲಗಳಾಗಬೇಕಾಗುತ್ತೆ ಸರ್. ಮೊದಲು ಇಲ್ಲಿಂದ ಅವನ ಎತ್ತಂಗಡಿ ಮಾಡಿಸಿ ಸರ್. ಅದಷ್ಟು ಸುಲಭ ನನಗೆ ಗೊತ್ತು ಸರ್. ಅದಕ್ಕೆ ನಿಮಗೆ ಎಷ್ಟು ಸೂಟ್ ಕೇಸ್ ಕೊಡಬೇಕು, ಇವತ್ತೇ ಇಲ್ಲಿಂದ ಕಳಿಸ್ಕೊಡ್ತೀನಿ. ಸರ್, ನಾನು ಮೂರು ವರ್ಷದಿಂದ ಟ್ರಾನ್ಸ್ಫರ್ ಕೇಳ್ತಾ ಇದ್ದೀನಿ, ನನಗೆ ಕೊಡ್ತಾ ಇಲ್ಲ. ಅದೇ ಎಸ್ ಪಿ ಕೆಂಪಯ್ಯನವ್ರಿಗೆ ಮೂರು ತಿಂಗಳಿಗೊಂದ್ಸಲ ಟ್ರಾನ್ಸ್ಫರ್ ಕೊಡ್ತಾ ಇದಾರಲ್ಲ, ಯಾಕೆ? ಒಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ ಅದಕ್ಕೆ. ನಮಸ್ಕಾರ ಸರ್, ಬೇಗ ಬನ್ನಿ ಸರ್, ನಮ್ಮ ಮನೆಯಲ್ಲಿ ತುಂಬಾ ಗಲಾಟೆ ನಡೀತಾ ಇದೆ. ಏನ್ ಗಲಾಟೆ ಅದು? ಯಾರೋ ರೌಡಿಗಳು ಕುಡ್ಕೊಂಡ್ ಬಂದು ಒಂದೇ ಸಮಯ ಗಲಾಟೆ ಮಾಡ್ತಾ ಇದಾರೆ, ಕಲ್ಲೆಲ್ಲ ಹೊಡಿತಾ ಇದಾರೆ. ಪಾಪ ಹೆಂಗಸರು ಮಕ್ಕಳೆಲ್ಲ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಬನ್ನಿ ಸರ್. ಬರಕ್ಕಾಗಲ್ಲ, ಹೋಗ ಸರ್. ನೀವು ಪೊಲೀಸ್ ಹಾಗೆಲ್ಲ ಮಾತಾಡಬಾರ್ದು. ಅದೆಲ್ಲ ನನಗೆ ಗೊತ್ತು, ಸುಮ್ಮನೆ ಹೋಗಯ. ಅಲ್ಲ ಸರ್, ನೀವಾದ್ರೂ ಸ್ವಲ್ಪ ಸಮಯ ಇಲ್ವಾ? ವಿಷಯ ಏನು ಅಂದ್ರೆ, ನಮ್ಮ ಎಸ್ ಪಿ ಸಾಹೇಬರು ಕೆಂಪು ಇರೋರು ಬರ್ತಾವ್ರೆ, ಅವ್ರಿಗೋಸ್ಕರ ನಾವೆಲ್ಲ ಕಾಯ್ತಾ ಇದೀವಿ. ನೀ ಆಮೇಲೆ ಬಾ, ಹೋಗ್. ಅಲ್ಲ ಸರ್, ಅವ್ರು ಬರೋದಕ್ಕೂ ನನ್ನ ಕಂಪ್ಲೇಂಟ್ ತೊಳ್ಕೊ ಏನ್ ಸರ್ ಸಂಬಂಧ? ಟೈ, ನಿನ್ ಕಂಪ್ಲೇಂಟ್ಗೆ ತರ ನಮ್ಮ ಸಾಹೇಬರು ಬರ್ದೆ ಮುಖ್ಯ ಕಡೆ. ಅದು ಪೊಲೀಸ್ ಸ್ಟೇಷನ್ ಯಾಕೆ ಸರ್ ಇರೋದು? ಏನಾದ್ರೂ ಹೆಚ್ಚಿಗೆ ಆ ಪಾಯಿಂಟ್ ಮಾತಾಡಿದ್ರೆ ಒದ್ ಒಳಗಡೆ ಹಾಕ್ಬಿಡ್ತೀನಿ. ಸರ್ ಸಾಹೇಬ್ರು ಕಾರಲ್ಲಿ ಇಲ್ಲ ಸರ್. ಯಾಕೆ ಬರ್ಲಿಲ್ವಾ? ಅವ್ರ ಆಗ್ಲೇ ಬಂದಾಯ್ತು. ನಾವ್ ಆಗಿಂದ ಇಲ್ಲೇ ಕಾಯ್ತಾ ಇದೀವಿ. ನಮ್ ಕಂಠಸ್ ಒಳಗಡೆ ಹೋಗ್ ಕಾಯ್ತಾರಾ? ಏ, ಒಳಗೋಗ್ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಸರ್ ಏನಾಯ್ವನ ಯೋ ಪಕ್ಕದಾಗಿರು ಅಂದ್ರೆ ಸಾಹೇಬ್ರು ಸೀಟಾಗೆ ಕೂತಿದೆ. ಹೇಳಯ್ಯ ಮೇಲಕ್ಕೆ ಹೇಳಯ್ಯ. ನಾನೇ ಕೆಂಪಯ್ಯ. ಸರ್ ಸರ್, ನೀವು ಡ್ಯೂಟಿ ಮಾಡೋ ಲಕ್ಷಣ ನೋಡೋಣ ಅಂತ ನಾನು ಈ ರೀತಿ ಬಂದೆ. ಏನ್ರಿ, ನಿಮಗೆ ಸಾಹೇಬ್ರ ಸ್ವಾಗತ ಮುಖ್ಯನಾ? ನಾ ಕಂಪ್ಲೇಂಟ್ ತಗೊಳ್ಳೋದು ಮುಖ್ಯ? ನಿಮ್ ಸಾಹೇಬ್ರಿಗೆ ಆಫೀಸ್ ಬರೋ ದಾರಿ ಗೊತ್ತಿಲ್ಲನ್ರಿ? ಸರ್ಕಾರ ಒಬ್ಬ ಎಸ್ ಪಿಗೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದೆ. ಯಾಕೆ? ಪಬ್ಲಿಕ್ ಸೇವೆ ಮಾಡೋದಕ್ಕೆ. ನನ್ನ ಜ್ಯೂರಿ ಸೆಕ್ಷನ್ ಅಲ್ಲಿ ಬಡವ ಬಲಿದಾನ ಭೇದ ಭಾವ ಇದೆ. ಯಾವುದೇ ಕಂಪ್ಲೇಂಟ್ ಬಂದರೂ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು, ಇಲ್ಲ ನಾನು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಈ ಕೆಂಪಯ್ಯರ ಜಾಗದಲ್ಲಿ ರೌಡಿಸಂ ಇರಬಾರ್ದು. ಜೂಜು ಮಟ್ಕ ವ್ಯಭಿಚಾರ ಕಳ್ಳಬಟ್ಟಿ ಯಾವುದು ಇರಕೂಡ್ದು. ಇವೇ ಸಾಮಾನ್ಯ ಜನರ ಹಾಳು ಮಾಡ್ತಾರೋ ರೋಗಗಳು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಈ ಏರಿಯಾದಲ್ಲಿ ನಡೀತಾರೋ ಕ್ರೈಮ್ ಆಕ್ಟಿವಿಟೀಸ್ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಬೇಕು. ಓಕೆ ಸಾಹೇಬ್, ನೋಡಕ್ಕಾಗಲ್ಲ, ಹೋಗಮ್ಮ. ಆಗಕ್ಕಿಲ್ಲ, ನಾ ಈಗಲೇ ನೋಡ್ಬೇಕು. ಬೆಳಿಗ್ಗೆ ಬಾವಾಗಮ್ಮ. ಅಯ್ಯ, ಆಗಕ್ಕಿಲ್ಲ ಕಣಯ್ಯ. ಈಗೇ ನೀನ್ ಹೋಗ್ತೀಯ ಇಲ್ಲ ಕುತ್ಕೆ ರಾಜ್ಯ ಡಬ್ಲ ಮುಟ್ಟಯ್ಯ. ನೀನ್ ಗಂಡ್ಸ ಆಗಿದ್ರೆ ನೋಡೆ ಬಿಡವ ಮುಟ್ಟಯ್ಯ. ಅಯ್ಯಪ್ಪ ಮಾವ್, ನಾ ಪೊಲೀಸ್ ನೋಡಮ್ಮ, ಹೆಂಗಸರೆಲ್ಲ ಮುಟ್ಟಂಗಿಲ್ಲ. ನಿಂತ್ಕೊಳ್ಳಮ್ಮ, ನೀನ ಮುಂದಕ್ಕೆ ಹೋಗ್ಬಿಟ್ಟೆ, ನನ್ ಕೆಲಸ ಹಿಂದಕ್ಕೆ ಹೋಗ್ಬೇಕಾಯ್ತದೆ. ನಿನ್ ಕೆಲಸ ಹೋದ್ರೆ ನಂಗೇನು, ನನ್ ಕೆಲಸ ಆಗ್ಬೇಕು. ಸ್ಟಾಪ್ ಸ್ಟಾಪ್ ಸ್ಟಾಪ್. ಈಗೇನು, ನೀ ಸಾಹೇಬ್ ನೋಡ್ಬೇಕು ತಾನೆ? ಇಲ್ಲ, ನಿಂತು ಕೇಳ್ಕೊಂಬತ್ತೀನಿ. ಸರ್ ಏನದು ನಿಮ್ಮ ನೋಡಕ್ ಯಾರು ಹೆಂಗಸ್ ಬಂದಿದ್ದ ಸರ್? ಹೆಂಗ್ಸ ಸಾಹೇಬ್ರೆ, ಅವ್ರ ಹೆಂಗ್ಸಲ್ಲ, ಒಂಥರ ರಾಕ್ಷಸಿ. ಯಾವ ಯಾರ ರಾಕ್ಷಸಿ? ನಿನ್ ಹೆಂಡತಿ ರಾಕ್ಷಸಿ, ನಿಮ್ ಅಮ್ಮ ರಾಕ್ಷಸಿ, ನಿಮ್ ಅಜ್ಜಿ ರಾಕ್ಷಸಿ. ಅಯ್ಯಪ್ಪ ಚಂಪಾ. ಸಾಹೇಬ್ರೇ ಸಾಹೇಬ್ರೆ ಸಾಹೇಬ್ರೇ. ಸಾಹೇಬ್ರೆ, ನಿಮ್ ಸರ್ಕಾರದಲ್ಲಿ ಬರೋ ಕೆಲ್ಸ ಇಲ್ವಾ? ನಿಮಗ್ ವರ್ಗ ಮಾಡದೆಯ ಕೆಲ್ಸ? ಸರ್ಕಾರದ ವಿಷಯ ಆಗಿರ್ಲಿ, ನೀನ್ ಹೇಗಿದ್ಯಾ? ಏನೋ ಹಿಂಗ್ ಇವ್ನಿ. ಏನಿಷ್ಟೂರ ನಿಮ್ಮನ್ ನೋಡಕ್ಕೆ? ನನ್ ನೋಡಕ್ಕ? ಏನ್ ಸಮಾಚಾರ? ನಿಮ್ ಜೊತೆಯಾಗಿ ಇರಕ್ಕೆ? ನನ್ ಜೊತಿಲ್ಲ, ಇಲ್ಲೇನ್ ಮಾಡ್ತೀನಿ? ನನ್ ಜೊತಿಲ್ಲೇ ಮನೆ ಕೆಲ್ಸ ಮಾಡ್ತೀನಿ, ಅಡಿಗೆ ಕೆಲ್ಸ ಮಾಡ್ತೀನಿ. ಆ ಕೆಲ್ಸ ಎಲ್ಲ ಮಾಡಕ್ಕೆ ಇಲ್ಲಿ ಆಳ್ಗುಳಿದಾರೆ. ಸಾಹೇಬ್ರೆ, ಗಂಡ್ಸ್ ಅಡಿಗೆ ಮಾಡಿದ್ರೆ ರುಚಿನೇ ಇರಲ್ಲ, ಅದೇ ಹೆಂಗ್ಸ್ ಅಡಿಗೆ ಮಾಡಿದ್ರೆ ಅದ್ರ ರುಚಿನೇ ಬೇರೆ. ಚಂಪಾ, ನಿನಗೇನಾದ್ರೂ ಕಷ್ಟ ಇದ್ರೆ ಸಂಕೋಚಿಲ್ದೆ ಕೇಳು, ನನ್ನ ಕೈಲಾಗಿ ಸಹಾಯ ನಾನು ಮಾಡ್ತೀನಿ. ನಂಗೆ ಸಹಾಯ ಬೇಡ ಸಾಹೇಬ್ರೆ, ನಂಗೆ ಕೆಲಸನೇ ಬೇಕು, ಅದು ನಿಮ್ಮ ಮನೇಲೆ. ಅದು ಮಾತ್ರ ಸಾಧ್ಯ ಇಲ್ಲ ಚಂಪಾ. ಸಾಹೇಬ್ರೆ, ನಮ್ಮ ಹಟ್ಟೆಲಿ ಇದ್ದವ್ರಿಗೆಲ್ಲ ಸಹಾಯ ಮಾಡಿದ್ರಿ. ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅನಾಥೆ, ವಯಸ್ಸಿಗೆ ಬಂದ ಹೆಣ್ಣು, ಒಬ್ಳೆ ಹೆಂಗ್ ಬಾಳ ಕಾಯ್ತದೆ ಹೇಳಿ. ಹೊರಗಡೆ ಓಡಾಡಿದ್ರೆ ಎಲ್ರ ಕಣ್ಣು ನನ್ನ ಮೇಲೆ. ಸಾಹೇಬ್ರೆ,
ನನಗೆ ಭಯ ಆಗ್ತದೆ ಸಾಹೇಬ್ರೆ, ಭಯ ಆಗ್ತದೆ. ಅದು ನಿಮ್ಮ ಜೊತೆಗೆ ಇದ್ರೆ ನಂಗೆ ಭಯನೇ ಆಗಕ್ಕಿಲ್ಲ, ನೆಮ್ಮದಿಯಾಗಿರ್ತೀನಿ. ಸಾಹೇಬ್ರೆ, ನಿಮ್ಮ ಕೈ ಮುಗಿತೀನಿ, ಕೆಲಸ ಇಲ್ಲ ಅನ್ಬೇಡಿ. ಸಾಹೇಬ್ರೆ, ಸಾಹೇಬ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ಚಂಪಾ ಬಿಡು ಕಾಲನ. ನೀವು ಕೆಲಸ ಕೊಡೋ ತನಕ ನಾನು ಬಿಡಕ್ಕಿಲ್ಲ. ಚಂಪಾ ನನ್ನ ಮಾತು ಕೇಳು, ಬಿಡು ಕಾಲನ. ಸಾಹೇಬ್ರೆ, ಸತ್ಯವಾಗ್ಲೂ ಹೇಳ್ತೀನಿ, ನೀವು ಕೆಲಸ ಕೊಡಕ್ಕಿಲ್ಲ ಅಂದ್ರೆ ನನ್ನ ಜೀವನದಿಂದ ಇರಕ್ಕಿಲ್ಲ, ಸತ್ತೋಯ್ತೀನಿ. ಚಂಪಾ ನನ್ನ ಮೇಲೆ ಆಣೆ. ಚಂಪಾ ಹೇಳು ಮೇಲೆ, ನೀವು ಕೆಲಸ ಕೊಡ್ತೀರೋ ಇಲ್ವಾ? ಆಯ್ತು ಕೊಡ್ತೀನಿ ಹೇಳು ಮೇಲೆ. ನಮ್ಮ ಸಾಹೇಬ್ರು ಅಂದ್ರೆ ಸಾಹೇಬ್ರು. 602 ಯಾವ ಪೊಲೀಸ್ ಅಯ್ಯ? ಏನಮ್ಮ ಇಲ್ಲ ಬಾರಯ್ಯ. ಬಂದೆ. ಇಲ್ಲಿ ಅಡಿಗೆ ಮನೆ ಬಚ್ಚಲ್ ಮನೆ ಎಲ್ಲ ಐತೆ. ಪಕ್ಕದಲ್ಲಿ ಇರೋದು ಬಚ್ಚಲ್ ಮನೆ, ಆ ಕಡೆ ಇರೋದು ಅಡಿಗೆ ಮನೆ. ನಡಿ ತೋರ್ಸಯ್ಯ. ಸಾಹೇಬ್ರೆ, ಈಕೆ ಹೆಸರು ಚಂಪಾ ಅಂತ, ಇನ್ಮೇಲೆ ಅಡಿಗೆ ಮಾಡ್ಕೊಂಡು ಇಲ್ಲೇ ಇರ್ತಾಳೆ. ಹೌದಾ ಸರ್? ಎಸ್ ಸರ್. ಅಮ್ಮ ಸಾಹೇಬ್ರು ಪರಿಚಯ ಆದ ಮುಂಚೆ ಹೇಳಕ್ಕಿಲ್ವಾ? ಸಲೀಸ ಬಿಟ್ಬಿಡ್ತಿದ್ದೆ. ಯೌ ನನ್ ರಾಕ್ಷಸ ಏನಯ್ಯ? ಅಯ್ಯಪ್ಪ ತಪ್ಪಾಯ್ತು, ಕಿಲಗಿಲ ತಪ್ಪಾಯ್ತು, ಸ್ಪೀಕಿಂಗ್ ಮಿಸ್ಟೇಕ್. ರಾಣಿ ನೀನ್ ಮಹಾರಾಣಿ. ನಡಿಯಯ್ಯ ಪಾ ಕಿಲ ಕಿಲ ಪಾ ಅಯ್ಯ ಪಾ ಪಾ ಕಿಲ ಕಿಲ ಪಾ. ಅಪ್ಪಾಜಿ ಅಪ್ಪಾಜಿ ಜಗ್ಗು ಬತ್ತೆ. ಖಾಕಿ ನೀನು ಮಾಮೂಲಿಗೆ ಬಂದಿ. ನಿನ್ನ ಮಾಮೂಲ ನಿಲ್ಸಕ್ ಬಂದಿದ್ದೀನಿ ನೋಡಿ. ಕಷ್ಟಪಟ್ಟು ಸಂಪಾದನೆ ಮಾಡೋರು ನೀವು. ನೀವು ಸಂಪಾದನೆ ಮಾಡಿದ್ದನ್ನ ಇವ್ನು ಯಾಕೆ ಕೊಡ್ತಾ ಇದ್ದೀರಾ ಸರ್? ನಿಮಗೆ ಗೊತ್ತಿಲ್ಲ ಇವರ ಬಗ್ಗೆ. ಶಟ್ ಅಪ್. ಇಂಥವ್ರು ಬೆಳೆಯೋದಕ್ಕೆ ಒಂದ್ ರೀತಿಯಲ್ಲಿ ನೀವು ಕೂಡ ಕಾರಣ. ಇವತ್ತೇನೋ ನೀವು ಇದ್ದೀರಿ, ನಾಳೆ ನಮ್ಮ ಗತಿ ಏನು ಮಾರಾಯರೆ? ಅದಕ್ಕೆ ರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ನನ್ನ ಹತ್ರ ಬಂದು ಹೇಳಿ, ನಾನು ಆಕ್ಷನ್ ತಗೊಂತೀನಿ. ಖಾಕಿ ಈ ಜಗ್ಗು ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಚೆನ್ನಾಗಿ ಗೊತ್ತು, ನೀನೊಬ್ಬ ರೌಡಿ, ಬಡವ ರಕ್ತ ಕುಡಿಯೋನು. ಆದ್ರೆ ಈ ಕೆಂಪಯ್ಯನ ಬಗ್ಗೆ ನಿನಗಿನ್ನ ಗೊತ್ತಿಲ್ಲ. ಕೆಂಪಯ್ಯ ಇರೋ ಜಾಗದಲ್ಲಿ ರೌಡಿಗಳು ಇರ್ಕೂಡ್ದು. ಈ ಜಗ್ಗು ಇರೋ ಜಾಗದಲ್ಲಿ ಪೊಲೀಸ್ ವಾಸನೆ ಬರ್ಕೂಡ್ದು. ಜಗ್ಗು ನಿನಗೆ ಇನ್ನೊಂದ್ಸಲ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಮರ್ಯಾದೆಗೆ ಕಸಬ್ನ ಬಿಟ್ಟು ಕಷ್ಟಪಟ್ಟು ದುಡಿಯೋದನ್ನ ಕಲಿ. ಗೊತ್ತಾಯ್ತಾ? ಉಪ್ಪಿನ ಶಾಖ ಕೊಡ್ತೀನಿ, ಆಮೇಲೆ ಸರಿ ಹೋಗುತ್ತೆ. ಚಂಪಾ ಸಾಹೇಬ್ರೆ, ನಾನು ಹೇಳ್ದಂಗ ನೀವು ಕೇಳ್ಬೇಕು. ಆಹಾ
ಕಲೆಗೆ ಸಮ ವೈಶಾಖ ಶಾಖ ಬಂದೆ ಸಾಹೇಬ್ರೆ. ಚಂಪಾ, ನಾನು ಶಾಖ ಕೊಟ್ಕೋತೀನಿ, ನೀನು ಹೋಗಿ ಮಲ್ಕೋ. ನೋಡು ಜಗ್ಗು, ಈಗ ನಾನು ನಿನ್ನತ್ರ ಒಬ್ಬ ಪೊಲೀಸ್ ಆಫೀಸರ್ ಮಾತಾಡ್ತಾ ಇಲ್ಲ. ಹೇಳು, ಎಲ್ರು ಹಾಗೆ ನೀನು ಒಬ್ಬ ಮನುಷ್ಯನಿಗೆ ಬಾಳ್ಬೇಕು ಅಂತ ಆಸೆ ಪಡ್ತೀಯಾ, ಇಲ್ಲ ಇದೇ ರೀತಿ ರೌಡಿಯಾಗಿ ಮುಂದುವರಿಬೇಕಂತ ಇಷ್ಟಪಡ್ತೀಯಾ? ನಾನು ಬೇಕು ಅಂತ ರೌಡಿ ಆಗ್ಲಿಲ್ಲ, ಈ ಸಮಾಜ ನನ್ನನ್ನು ರೌಡಿ ಮಾಡ್ತು. ನಾವು ಮಾಡೋ ತಪ್ಪಿಗೆ ಸಮಾಜನ ದೂರಬಾರ್ದು ಜಗ್ಗು. ನಿನ್ನ ಚರಿತ್ರೆ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ತಂದೆ ಚಪ್ಪಲಿ ಅಂಗಡಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ನೀನು 7ನೇ ಕ್ಲಾಸ್ವರೆಗೂ ಓದ್ದೆ, ಆಮೇಲೆ ಓದೋದನ್ನ ಬಿಟ್ಟು ನಿಮ್ಮ ತಂದೆ ಮಾಡೋ ಕಸಮ ನೀನು ಶುರು ಮಾಡಿಕೊಂಡೆ. ಯಾವನೊಬ್ಬ ರೌಡಿ ಮಾಮೂಲು ಕೊಡಲಿಲ್ಲ ಅಂತ ಬಂದು ನಿಮ್ಮ ತಂದೆ ಹತ್ರ ಗಲಾಟೆ ಮಾಡ್ದ. ಆ ಕೋಪಕ್ಕೆ ನೀನು ಅವನ ಮೇಲೆ ಚಾಕು ಹಾಕ್ದೆ. ಅದಕ್ಕೆ ಸರ್ಕಾರ ನಿನಗೆ 7 ವರ್ಷ ಶಿಕ್ಷೆ ಕೊಡ್ತು. ಜೈಲಿಂದ ಹೊರಗಡೆ ಬಂದು ನೀನೇನು ಮಾಡ್ದೆ? ನೀನು ಅವನ ಥರನ ದೊಡ್ಡ ರೌಡಿ ಆದೆ. ನೋಡು, ಒಬ್ಬ ರೌಡಿ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ದ ಅಂತ ನಿನ್ನ ಕೋರ್ಟ್ನ ನಿಲ್ಲಿಸಿ ನಾನು ಶಿಕ್ಷೆ ಕೊಡಿಸ್ಬೋದು. ಆದರೆ ನೀನೊಬ್ಬ ಒಳ್ಳೆ ಮನುಷ್ಯನಿಗೆ ಬಾಳ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಹೌದು, ನಿಮ್ಮ ತಂದೆ ನಡೆಸ್ತಾ ಇದ್ದ ಚಪ್ಪಲಿ ಅಂಗಡಿ ವ್ಯಾಪಾರನ ನೀನು ಯಾಕೆ ಮುಂದುವರಿಸ್ಬಾರ್ದು? ಅದಕ್ಕೆ ಬಂಡವಾಳ ಬೇಕಲ್ಲ. ಅದಕ್ಕಿಂತಲೇ ಸರ್ಕಾರ ಇದೆ, ನಿಮ್ಮಂಥವ್ರು ಉದ್ಧಾರ ಮಾಡಕ್ಕೆ ಅಂತಲೇ ಬೇಕಾದಷ್ಟು ಸ್ಕೀಮ್ಸ್ನ ಓಪನ್ ಮಾಡಿದೆ. ನೀನು ಒಪ್ಕೊಂಡ್ರೆ ನಾನು ಮುಂದೆ ನಿಂತು ನಿನಗೆ ಬ್ಯಾಂಕಲ್ಲಿ ಸಾಲ ಕೊಡಿಸ್ಕೊಡ್ತೀನಿ. ಏನಂತೀಯ?
ಆಯ್ತು ಸಾಹೇಬ್ರೆ, ಕೀಪ್ ಇಟ್ ಅಪ್. ಗುಡ್ ಮಾರ್ನಿಂಗ್ ಸರ್. ಏನ್ ಕೇಸಿದು ಸರ್? ಈ ಅಮ್ಮ ಮಚ್ಚು ತಗೊಂಡು ಇಬ್ಬರನ್ನ ಕತ್ತರಿಸಿ ಕೊಲೆ ಮಾಡಿದ್ದಾಳೆ, ಅದರಲ್ಲೊಬ್ಬ ಇವಳು ಗಂಡನೇ ಸರ್. ಐ ಸಿ. ಏನಮ್ಮ, ಗಂಡನೇ ದೇವ್ರು ಅಂತ ಪೂಜೆ ಮಾಡೋ ನಮ್ಮ ದೇಶದಲ್ಲಿ ನೀನು ತಾಳಿ ಕಟ್ಟಿದ ಗಂಡನೇ ತಲೆ ಹಿಡಿದ್ರೆ ಅಂತಹ ಗಂಡನ ಪೂಜಿಸಬೇಕಾ? ಇವತ್ತು ನಾನು ಕೊಲೆ ಮಾಡಿದ ಕಾರಣ ನೀವು, ನಿಮ್ಮ ಸರ್ಕಾರದ ವ್ಯವಸ್ಥೆ. ನೋಡಮ್ಮ, ಅವಶ್ಯ ಪಡಬೇಡ. ಏನಾಯ್ತು ಅಂತ ದೇವ್ರು ಹೇಳು. ಸರ್, ಇವತ್ತಿನ ನನ್ನ ಕಣ್ಣೀರಿಗೆ ಕಾರಣ ಊರಿನ ಜನಕ್ಕೂ ಗೊತ್ತು, ನಿಮ್ಮ ಪೊಲೀಸ್ನವ್ರಿಗೂ ಗೊತ್ತು. ಊರಾಚೆಯಲ್ಲಿರೋ ಮಾರುತಿ ಗುಡ್ಡದಲ್ಲಿ ದಿನ ಕೋಳಿ ಪಂದ್ಯ ನಡೆಸ್ತಾ ಇದ್ದಾರೆ. ಇದನ್ನ ನಡೆಸ್ತಾ ಇರೋರು ಯಾರು? ಸಾರಾಯಿ ಗುತ್ತಿಗೆದಾರರು. ಇದನ್ನ ನಡೆಸ್ತಾ ಇರೋದು ಮನರಂಜನೆಗಾಗಿ ಅಲ್ಲ ಸರ್, ವ್ಯಾಪಾರಕ್ಕಾಗಿ. ಪಂದ್ಯದಲ್ಲಿ ಸೋತೋರು ವಿಧೆಯಿಂದ ಕುಡಿತಾರೆ, ಗೆದ್ದವರು ಖುಷಿಯಿಂದ ಕುಡಿತಾರೆ, ನೋಡಕ್ಕೆ ಬಂದವರು ಹುಮ್ಮಸ್ಸಿಂದ ಕುಡಿತಾರೆ. ಇದರಿಂದ ಎಷ್ಟೋ ಜನ ಮನೆ ಮಠ ಕಳ್ಕೊಂಡು ಬೀದಿ ಭಿಕಾರಿಗಳಾಗಿದ್ದಾರೆ ಸರ್, ಬೀದಿ ಭಿಕಾರಿಗಳಾಗಿದ್ದಾರೆ. ಇವತ್ತು ನನ್ನ ಗಂಡ ಪಂದ್ಯದಲ್ಲಿ ಸೋತು ಕುಡಿದು ಮನೆಗೆ ಬಂದ. ಏ ಮೂದೇವಿ, ಯಾಕೆ ಅಂಕೂತಿದ್ಯ? ಕಟ್ಟಿದ ತಾಳಿ ಕೂಡ ಕಿತ್ಕೊಂಡು ಹೋಗಿ ಕೋಳಿ ಪಂದ್ಯ ಆಡ್ಬಿಟ್ಟು ಬಂದಿದ್ಯಲ್ಲ. ದರಿದ್ರ ತಾಳಿ ಅದು ಯಾಕೆ ಕೊಟ್ಟೋಯ್ತು? ಅಯ್ಯೋ, ನಿನಗೆ ಕೈ ಮುಗಿದ್ ಕೇಳ್ಕೊತೀನಯ್ಯ. ಇನ್ಮೇಲೆ ಕೂಲಿ ನಾಲಿ ಮಾಡ್ಕೊಂಡು ಒಪ್ಪತ್ತುಟ್ಟನಾದ್ರೂ ತಿನ್ಕೊಂಡು ನೆಮ್ಮದಿಯಾಗಿರೋಣಯ್ಯ. ನೋಡು, ಇನ್ ಮುಂದೆ ಸಾರಾಯಿ ಕುಡಿಯಕ್ಕಿಲ್ಲ, ಕೋಳಿ ಪಂದ್ಯ ಆಡಕ್ಕಿಲ್ಲ ಅಂತ ದೇವರ ಮುಂದೆ ಪ್ರಮಾಣ ಮಾಡಿ ಹೇಳಯ್ಯ, ಹೇಳಯ್ಯ ಅಂದ್ರೆ. ಹೋಗಿ ಮಕ ತೊಳ್ಕೊಂಡು ಸಿಂಗಾರ ಮಾಡ್ಕೊಂಬ. ಯಾವ ಪುರುಷಾರ್ಥಕ್ಕೋಸ್ಕರ ಸಿಂಗಾರ ಮಾಡ್ಕೊಳ್ಳಿ? ಸ್ವಂತ ಮನೆ ಹೋಯ್ತು, ಹೊಲ ಹೋಯ್ತು, ಮನೇಲಿ ಸಾಮಾನೆಲ್ಲ ಹೊಂಟೋಯ್ತು, ಕೊನೆಗೆ ಕಟ್ಟಿದ ತಾಳಿ ಕೂಡ ಕಿತ್ಕೊಂಡು ಹೊಂಟೋದ್ಯಲ್ಲಯ್ಯ. ಇನ್ನೇನಯ್ಯ ಇದೇನಂತವ? ಇನ್ನೇನಯ್ಯ ಇದೆ? ಮೆಣಗುಟ್ಟ ಮೈಲ್ವೇನೆ, ಇದನ್ನ ಇಟ್ಕೊಂಡೇ ವ್ಯಾಪಾರ ಮಾಡ್ತೀನಿ. ಈಗ ಬಂದಿರೋರು ಯಾರು ಗೊತ್ತಾ? ಲಕ್ಷಾಧೀಶ್ವರರು. ರಾಜಕೀಯದಲ್ಲೂ ಅವರ ಕಣೆ. ಮೊದಲಿನಿಂದ ನಿನ್ ಮೇಲೆ ಅವ್ರಿಗೊಂದು ಕಣ್ಣಂತೆ. ನೀನ್ ಅವ್ರ ಮನಸ್ಸಿನ ಅವಶ್ಯ ಖುಷಿ ಪಡಿಸ್ಬಿಟ್ರೆ ನಾನು ಕೇಳಿದಾಗೆಲ್ಲ ಅವ್ರ ದುಡ್ಡು ಕೊಡ್ತಾ ಇರ್ತಾರೆ. ನಾ ಕೋಳಿ ಪಾಳಿ ಆಡ್ಕೊಂಡೇ ಇದ್ಬಿಡ್ತೀನಿ. ತಾಳಿ ಕಟ್ಟಿದ ಹೆಂಡತಿನೇ ತಲೆ ಹಿಡಿತೀಯನೋ? ನಿನ್ ಗಂಡಸಲ್ಲ ನಾ ಮಾತ. ಏನ್ ನಿಮ್ ಕೆಲಸ ಶುರು ಹಚ್ಕೊಂಡು? ನಾನೇನ್ ಪುಕ್ಸಟ್ಟೆ ಬಂದಿಲ್ಲ, ನಿನ್ ಗಂಡನ ದುಡ್ಡು ಕೊಟ್ಟು ಲೈಸೆನ್ಸ್ ತಗೊಂಡೇ ಬಂದಿದ್ದೀನಿ. ಬಾರಲೆ ಸಾವುಕಾರೇ, ನೀನ್ ಅವ್ರೇ ನಂಗೆ ಕೇಳ್ಬೇಕು, ಇಲ್ಲ ನೀನೇನಾದ್ರೂ ಗಲಾಟೆ ಮಾಡ್ದೆ ಮೌಚ್ ತಕ್ಕೊಂಡು ಕೊಚ್ಚಿಬಿಡ್ತೀನಿ. ಇದಕ್ಕೆ ನೀವೇನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ, ಆದ್ರೆ ನನಗಾದ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗ್ಬಾರ್ದು ಸರ್, ಖಂಡಿತ ಆಗ್ಬಾರ್ದು ಸರ್, ಆಗ್ಬಾರ್ದು. ಮಹಾಜನಗಳೇ ಕೇಳಿ ಕೇಳಿ, ಈ ಈರುಳ್ಳಿಗೂ ಬೆಳ್ಳುಳ್ಳಿಗೂ ಕುಸ್ತಿ ಪ್ರಾರಂಭವಾಗುತ್ತೆ. ಎರಡು ಕೋಳಿ ಕಾಲಿಗೂ ಗತ್ತಿ ಕಟ್ಟಲಾಗಿದೆ, ನೋಡಲು ತುಂಬಾ ಭಯಂಕರವಾಗಿರುತ್ತೆ. ಈ ಈರುಳ್ಳಿ ಐದಾರು ಊರುಗಳಲ್ಲಿ ಗೆದ್ದಿದೆ. ಇದೇ ಬೆಳ್ಳುಳ್ಳಿ ಹೆಬ್ಬಾಳ್ ಗರಡಿಯಿಂದ ಬಾಳಗ್ ಬಂದಿದೆ. ಈ ಈರುಳ್ಳಿ ಗೆದ್ರೆ ನೂರಕ್ಕೆ ಐನೂರು ರೂಪಾಯಿ. ನೂರಕ್ಕೆ ಐನೂರು? ಐನೂರು ರೂಪಾಯಿ ಸಾಲ ಕೊಡಿ, ಏನಾದ್ರೂ ಅಡ ಇಡು, ಕೊಡ್ತೀನಿ. ಏನೈತೆ ಅಂತ ಕೊಡ್ಲಯ್ಯ? ನಿನ್ ಮೊಮ್ಮಗಳನ್ನ ಅಡ ಇಡು, ಕೊಡ್ತೀನಿ. ಅಯ್ಯೋ ಪಾಪಿ, ನಿನ್ ನಾಲ್ಗೆ ಸೇದೋಗ. ಅವ್ರ ಮೇಲೆ ಏನ ಯಾಕೆ ಹೋಗಾಡ್ತೀಯ? ಆಗಿನ ಕಾಲದಲ್ಲಿ ಧರ್ಮರಾಯ ದ್ರೌಪದಿನ ಅಡಬಿಟ್ಬಿಟ್ಟು ಪಗಡೆ ಆಡ್ಲಿಲ್ವೇನಯ್ಯ. ಸತ್ಯ ಹರಿಶ್ಚಂದ್ರನೇ ಹೆಂಡತಿನ ಮಾಡ್ಕೊಂಡ, ಇನ್ನು ನೀನ್ ಯಾ ಮಹಾ? ಹೌದಲ್ವಾ, ಆ ಕಾಲದಲ್ಲಿ ಅಂತ ಪುರಾಣ ಪುರುಷರಾಗಿ ಮಾಡಿರೋವಾಗ ಈ ಕಾಲದಲ್ಲಿ ನಾನು ಯಾಕಾಗಿ ಮಾಡಬಾರ್ದು?
ಸುಮ್ಮನಿರಮ್ಮ ಸುಮ್ಮನಿರು. ಯಾವ ಇವಳನ್ನ ಇಲ್ಲೇ ಇಟ್ಟಿರ್ತೀನಿ ದುಡ್ಕೊಂಡು. ಐನೂರು ರೂಪಾಯಿ ಹೋಗ್ಬಿಡ್ತಪ್ಪ ಹೋಗ್ಬಿಡ್ತು. ನಿಮ್ ಸಾಲ ನನ್ನ ನಿಧಾನ ಮಾತಿರ್ತೀನಪ್ಪ. ದಯವಿಟ್ಟು ನಮ್ಮ ಹುಡುಗಿನ ಬಿಟ್ಬಿಡ್ರಪ್ಪ, ಬಿಟ್ಬಿಡಿ ಬಾಮ್ಮ. ಏಯ್ ಎಲ್ಲಿಗ ಕರ್ಕೊಂಡು ಹೋಗ್ತೀಯಾ? ಮೊದ್ಲು ನನ್ ದುಡ್ಡು ಕೊಟ್ಟು ಕರ್ಕೊಂಡು ಹೋಗು. ಅಲ್ಲಿವರೆಗೂ ಅವಳು ನನ್ ಸೊತ್ತೆ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ವಯಸ್ಸಿ ಬಂದ ಹೆಣ್ಣು ಸಾವುಕಾರ್ರೆ, ನನಗೂ ಈ ತರ ವಯಸ್ಸು ಹುಡುಗಿನೇ ಬೇಕು. ಮೊದ್ಲು ನನ್ ದುಡ್ಡು ಕೊಟ್ಟು ನಿನ್ ಮೊಮ್ಮಗಳ ಬಿಡಿಸ್ಕೊಂಡು ಹೋಗು. ಹೋಗಿ ಅಸಲು ತಗೊಂಬ, ಅಲ್ಲಿವರೆಗೂ ಇವತ್ತ ಬಡ್ಡಿ ವಸೂಲಿ ಮಾಡ್ತೀನಿ. ಬಡ್ಡಿ ಬೇಕನ ಬಡ್ಡಿ ಮಗನ ಜೊತೆಗೆ ಚಕ್ರ ಬಡ್ಡಿನ ಸೇರಿಸ್ಕೊಡ್ತೀನಿ ತಗೋ. ಸ್ಟೇಷನ್ಗೆ ಬಂದು ಇವ್ರ ಮೇಲೆ ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸ್ವಾಮಿ. ಇಲ್ಲಿ ನೋಡಿ, ಇವತ್ತಿನಿಂದ ಜಿಲ್ಲೆನಲ್ಲಿ ಕೋಳಿ ಪಂದ್ಯನ ಬ್ಯಾನ್ ಮಾಡಿದ್ದೀನಿ. ಮತ್ತೆ ಯಾರಾದ್ರೂ ಆಡಿದ್ರೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಗೊತ್ತಾಯ್ತಾ? ಹೋಗಿ ಎಲ್ಲ ಹೋಗಿ. ಹಲೋ, ನಾನು ಲಕ್ಷ್ಮಣ್ ಶೆಟ್ಟಿ ಮಾತಾಡ್ತಿರೋದು. ಅಲ್ಲ ಸಾಹೇಬ್ರೆ, ಆ ಎಸ್ ಬಿ ಕೆಂಪಯ್ಯ ನಮ್ಮ ಕೋಳಿ ಪಂದ್ಯ ಬಂದ್ ಮಾಡಿದಾಗಿಂದ ನಮ್ಮ ಸಾಲ ವ್ಯಾಪಾರ ಎರಡು ಪಟ್ಟು ಬಿದ್ದೋಗೈತೆ. ನಮ್ಮ ಗತಿ ಹೆಂಗೆ? ಮುಂದಕ್ಕೆ ನಾವು ಏನು ಮಾಡಬೇಕು? ಇನ್ನು ನಾವು ಕಾಂಟ್ರಾಕ್ಟ್ ಕೆಲಸ ಅಂತ ಬಿಟ್ಟು ಇನ್ನು ಕೂಲಿ ಕೆಲಸಕ್ಕೆ ಹೋಗ್ಬೇಕು ಅಷ್ಟೇ. ಅದಕ್ಕೇನು ಮಾಡಬೇಕ್ರಿ ಈಗ? ಅಲ್ಲ ಸಾಹೇಬ್ರೆ, ಶೆಟ್ರೆ ಎಷ್ಟು ಬೇಕಾದರೂ ಖರ್ಚಾಗಲಿ, ಮೊದಲು ಒಪ್ಪಿಸಿ ಸಾಹೇಬ್ರೆ. ಮೊದಲು ಆ ಕೆಂಪಯ್ಯನ ಎತ್ತಂಗಡಿ ಮಾಡಬೇಕು. ಅದಷ್ಟು ಸುಲಭ ಅಲ್ರಿ, ಬಾರಿ ಖರ್ಚಾಗತ್ತೆ. ಅದಕ್ಕೆ ಎಷ್ಟು ಖರ್ಚಾದರೂ ನಾನು ಕೊಡ್ತೀನಿ. ನಾನು ಈಗಲೇ ಸೂಟ್ ಕೇಸ್ಗಳನ್ನ ಕಳಿಸ್ತಾ ಇದ್ದೀನಿ. ನಮ್ಮೂರು ಬಂದಿದ್ದಕ್ಕೆ ಸುಸ್ವಾಗತ. ನೋಡಿ ಮಿಸ್ ಅಶರೀರ ವಾಣಿ, ಈ ರೀತಿ ಕದ್ ಮಾತಾಡೋದಲ್ಲ, ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಹೇಳಿ ಓಯು. ನಿಮ್ ಸರ್ವಿಸ್ ನಲ್ಲಿ ಎಂತೆಂತ ಕಳ್ಳಕಾಕರನ್ನ ದರೋಡೆಕೋರನ್ನ ಎಷ್ಟು ಸುಲಭವಾಗಿ ಹಿಡಿದಿದ್ದೀರಾ. ಆಫ್ಟರ್ ಆಲ್ ಒಂದು ಹುಡುಗಿನ ಕಂಡು ಹಿಡಿಯೋಕಾಗ್ತಿಲ್ವಾ? ಓಕೆ, ನಾನೇ ನಿಮ್ಗೊಂದು ಕ್ಲೂ ಕೊಡ್ತೀನಿ, ಸಾಧ್ಯವಾದ್ರೆ ಕಂಡು ಹಿಡೀರಿ. ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಪಿಕ್ನಿಕ್ ಸ್ಪಾಟ್ ಬನ್ನಿ, ನಿಮ್ಮ ಶರೀರ ವಾಣಿ ನಿಮ್ಗೋಸ್ಕರ ಕಾಯ್ತಿರ್ತಾಳೆ. ನೀವು ನನ್ನ ಕಂಡು ಹಿಡಿದ್ಬಿಟ್ರೆ ನಿಮಗೆ ಸರ್ಪ್ರೈಸ್ ಆಗುವಂತ ಒಂದು ಪ್ರೆಸೆಂಟೇಶನ್ ಕೊಡ್ತೀನಿ.
ನಾನ್ ವಾಣಿ. ಅಲ್ಲಲ್ಲ, ನಾನೇ ರೀ ವಾಣಿ. ನೋ, ನಾನ್ ವಾಣಿ. ಗಜ್ ಮೀ ಗೊತ್ತಾಗ್ಲಿಲ್ವಾ? ಗಜ್ ಕಮಾನ್ ಶೋ ಯುವ ಇಂಟೆಲಿಜೆನ್ಸಿ ಕಮಾನ್. ದಟ್ಸ್ ಯು. ತಿಂಡಿ ತಿಂಡಿ ಅಮ್ಮ, ನಿಂದ ಆಯ್ತಪ್ಪ? ಇವಾಗೆಲ್ಲ ಶಾಲೆಗೋಗಿ ಎಲ್ಲ ಸಾಲಾಗಿ ಹೋಗ್ಬೇಕು. ಹೋಗಪ್ಪ, ನಡೀರಿ. ಅಮ್ಮ ಕೆಂಪಣ್ಣ, ಯಾವಾಗ ಬಂದಿಯಪ್ಪ? ಚೆನ್ನಾಗಿದ್ದೀಯೇನೋ? ಚೆನ್ನಾಗಿದ್ದೀನಮ್ಮ. ಈ ಕಡೆನೇ ಹೋಗ್ತಾ ಇದ್ದೆ, ನೀನ್ ನೋಡ್ಬೇಕು ಅನ್ಸ್ತು ಬಂದೆ. ನೀನ್ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಏನಮ್ಮ, ನಿನ್ನ ಮಗನ್ ನೋಡ್ಬೇಕು ಅಂತ ಅನ್ಸದೇ ಇಲ್ವಾ ನಿನಗೆ? ಯಾಕೋ ಹಾಗೆ ಹೇಳ್ತಿದ್ಯಾ? ಹೆತ್ತ ತಾಯಿಯ ಮಗನ್ನ ಮರಿತಾಳೇನೋ? ಹೀಗೆ ಬೆಳೆದು ದೊಡ್ಡವನಾಗಿದ್ಯಾ, ಸರ್ಕಾರಿ ಕೆಲಸದಲ್ಲಿದ್ಯಾ, ಒಳ್ಳೆ ಹೆಸರು ತಗೊಂಡಿದ್ಯಾ, ಅದಕ್ಕಿಂತ ಇನ್ನೇನ ಬೇಕು ನನಗೆ? ನಿನ್ನ ನೋಡ್ಬೇಕು ಅನ್ನಿಸ್ತಾಗೆಲ್ಲ ಈ ಮಕ್ಕಳಲ್ಲೇ ನಿನ್ನ ಕಾಣ್ತೀನಿ ಕಣೋ. ಅಮ್ಮ ಎಂತ ಒಳ್ಳೆ ಹೃದಯನಮ್ಮ ನಿಂದು. ನಿನ್ನ ಮಗನ ಹುಟ್ಟಿದಕ್ಕೆ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ. ಅದ್ ಸರಿ, ನೀನ್ ಯಾವಾಗ ಮದುವೆ ಮಾಡ್ಕೋತೀಯ? ಒಬ್ಬ ಮೊಮ್ಮಗನ್ ಎತ್ಕೊಟ್ಟಿ ಅಂದ್ರೆ ಈ ಮಕ್ಕಳ ಜೊತೆಲ್ಲೇ ಅವನ್ನೂ ಸಾಕ್ತೀನಿ ಕಣ. ಅಮ್ಮ ನನ್ ಡ್ಯೂಟಿ ಹೋಗ್ತಾ ಇದ್ದೀನಿ, ಬರ್ತೀನಿ. ಹೌದೌದು, ಹೊತ್ತಾಗೋಯ್ತು, ಹೋಗಪ್ಪ. ಬರ್ತೀನಿ, ಹೋಗ್ಬಿಟ್ಟು ಬರಪ್ಪ. ನಾನು ಹಾಲಪ್ಪ. ಈ ಹಾಲಪ್ಪನ ಏನ್ ತಿಳ್ಕೊಂಡಿದ್ದೀರಾ? ಇವತ್ತು ನಾನು ಎಂ ಎಲ್ ಎ, ಸದ್ಯದಲ್ಲೇ ಮಿನಿಸ್ಟರ್ ಆಗೋನು. ನನ್ನನ್ನ 24 ಗಂಟೆ ಹೊಗಳ್ತಾ ಇದ್ದೀರಿ ನೀವು. ಈಗ ನನ್ನ ವಿರೋಧಿ ಹರಿಶ್ಚಂದ್ರನ, ಹರಿಶ್ಚಂದ್ರನ ನನ್ನ ಮುಂದೆ ಹೊಗಳ್ತಾ ಇದ್ದೀರಾ? ನಾನು ಅವನ್ನ ಹೊಗಳ್ತಾ ಇಲ್ಲ ಸಾಹೇಬ್ರೆ. ಆದ್ರೆ ಜನ ನಿಮ್ ಬಗ್ಗೆ ಏನ್ ಮಾತಾಡ್ತಿದಾರೆ ಗೊತ್ತಾ? ಆ ಹಾಲಪ್ಪ ಎಂ ಎಲ್ ಎ ಆಗಿ ನಮ್ಗೇನ್ ಮಾಡಿದಾನೆ? ಅವನ್ ಮಾತ್ರ ಮನೆ ಮೇಲೆ ಮನೆ, ಸೈಟ್ ಮೇಲೆ ಸೈಟು, ಸೂಟ್ ಕೇಸ್ ಮೇಲೆ ಸೂಟ್ ಕೇಸು ಜೋಡಿಸ್ಕೋತಿದ್ದಾನೆ ಅಂತಿದ್ದಾರೆ. ಮಾತಾಡ್ಲಿ ಬಿಡ್ರು, ಜನಗಳಿರೋದೆ ಮಾತಾಡೋಕೆ. ಹೀಗೆ ಜನ ಮಾತಾಡೋಕ್ ಬಿಟ್ಬಿಟ್ರೆ ನಾಳೆ ನಿಮ್ಗೆ ಒಂದು ಊಟ ಬೀಳಲ್ಲ ಸಾಹೇಬ್ರೆ, ಡೆಪಾಸಿಟ್ ಕಳ್ಕೋಬೇಕಾಗುತ್ತೆ. ಆ ಮೈನಾರಿಟಿ ಹೋಟೆಲ್ ಹರಿಶ್ಚಂದ್ರನಿಗೆ. ಹರಿಶ್ಚಂದ್ರ ಏನ್ ಮಾಡ್ತಿದ್ದಾನೆ ಗೊತ್ತೇ? ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಮನೆ ಇಲ್ದವ್ರಿಗೆ ಮನೆ, ಕುಡಿಯೋ ನೀರಿಗೆ ನಲ್ಲಿ, ಸ್ಕೂಲು, ಶಾಲೆ, ಆಸ್ಪತ್ರೆ, ಅನಾಥಾಶ್ರಮ, ದೇವಸ್ಥಾನಗಳನ್ನು ಕಟ್ಟಿ ದೇವರಾಗ್ತಾ ಇದ್ದಾನೆ. ಅವನೊಬ್ಬ ಮುಟ್ಟಾಳ, ಅವನು ಬದುಕೋ ಗೊತ್ತಿಲ್ಲ. ಆ ಹರಿಶ್ಚಂದ್ರನ್ ತರ ನಾನು ಜನಗಳ ಸೇವೆಯೇ ಜನಾರ್ದನ ಸೇವೆ ಅಂತ ಇದ್ದು ಬಿಟ್ರೆ, ನಾನ್ ಸತ್ತ ಮೇಲೆ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ನನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡಲ್ಲ ಅಂತ ಕ್ಯಾಕರ್ಸ್ ಹೋಗಿತಾರೆ. ಯಾಕೆ ಗೊತ್ತಾ? ಈ ಹಾಲಪ್ಪ ಏನ್ ಇಟ್ಟೋಗಿಲ್ವಲ್ಲ ಅಂತ. ಆ ಶಾಪ ಮಾತ್ರ ನನ್ನ ತಟ್ಟಬಾರ್ದು, ನನ್ನ ತಟ್ಟಬಾರ್ದು. ಯಾವ ಮೈನಾರಿಟಿ ಜನಕ್ಕೆ ಅವನ್ ಮನೆಗಳು ಮಾಡ್ಕೊಟ್ಟಿದಾನೋ, ಯಾವ ಮೈನಾರಿಟಿ ಜನ ಅವನ ಹೊಗಳ್ತಿದಾರೋ, ಅದೇ ಜನ ಅವನ್ನ ಉಗಿದು ಅವನ್ ಮನೆಗೆ ಬೆಂಕಿ ಇಡೋ ಹಾಗೆ ಮಾಡ್ತೀನಿ. ಆ ಪುರಾಣದ ವಿಶ್ವಾಮಿತ್ರನ ಎದುರಾಕೊಂಡ ಹರಿಶ್ಚಂದ್ರ ಸುಡುಗಾಡು ಸೇರ್ದ. ಆದ್ರೆ ಈ ಕಲಿಯುಗದ ವಿಶ್ವಾಮಿತ್ರನಾದ ಈ ಹಾಲಪ್ಪನ ಎದುರಾಕೊಂಡಿರೋ ಈ ಹರಿಶ್ಚಂದ್ರ ಸುಡುಗಾಡು ಸೇರ್ದೆ ಸುಟ್ಟು ಭಸ್ಮಾಗೋಗ್ಬಿಡ್ತಾನೆ. ರಾಜಕೀಯ ತಂತ್ರಕ್ಕೆ ಮಂತ್ರ ಹಾಕಿ ಮೋಡಿ ಮಾಡಿ ಕೈವಶ ಮಾಡ್ಕೊಂಡಿರೋನೆ ಈ ಹಾಲಪ್ಪ. ನನಗೆ ಅಧಿಕಾರ ಬೇಕು, ಐ ವಾಂಟ್ ಪವರ್. ನಾನು ಹೇಳಿದ ಕಡೆ ಗಾಡಿ ತಗೊಂಡು ಫಾತಿಮಾ, ಅಮೀರ್ ಖಾನ್ ಪಿಕ್ಚರ್ ಬಂದಿದೆ, ಹೋಗೋಣ? ಇಲ್ಲಪ್ಪ, ನನ್ನ ರಾಜ್ಕುಮಾರ್ ಪಿಕ್ಚರ್ಗೆ ಹೋಗೋದು. ಹೌದಾ? ಅಪ್ಪನಿಗೆ ಹೇಳಿ ಎಂ ಪಿ ಹರಿಶ್ಚಂದ್ರ ಮಗ ಇವಳನ್ನ ನಿಖಾ ಮಾಡ್ಕೊತೇನೆ ಅಂತ. ಹೋಗಿ Lords in. What's the matter? Sir, Komugalbe nadithide. Komugalbena? Yes sir. Illi? East Nilpur.
ಇಷ್ಟಲ್ಲ. ಓಕೆ, ಎಲ್ಲ ಸ್ಟೇಷನ್ಗೂ ಅಲರ್ಟ್ ಆಗಿರೋ ಕೇಳಿ, ಓವರ್. ಅಲ್ಲ ಏನ್ ಹೇಳ್ತಿದ್ದೀರಾ ನೀವು, ನಮ್ಮ ಹುಡುಗನೇ ಇನ್ನು ಕಾಲೇಜಿಂದ ಬಂದಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ, ನೀವು ನೋಡಿದ್ರೆ ನಮ್ಮ ಹುಡುಗನೇ ನಿಮ್ಮ ಹುಡುಗಿನ ಕಿಡ್ನಾಪ್ ಮಾಡ್ಕೊಳೋದು ಅಂತ ಹೇಳ್ತಿದ್ದೀರಲ್ಲ. ಬರೀ ಕಿಡ್ನಾಪ್ಗೆ ಅಲ್ಲ ಸ್ವಾಮಿ, ಅವಳದಕ್ಕೆ ನಿಖಾ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟ ಅವನೇ. ನೋಡಿ, ನಮ್ಮ ಹುಡುಗ ಅಂತವನಲ್ಲ, ನಾನು ಎಂತವನು ಅಂತ ನಿಮಗೆ. ನೀವು ಸಾಚಾನೆ ಆರಾಮಿ ಹೈ, ನಮ್ದು ಹುಡುಗಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ. ಅಲ್ಲ ಸಮಾಧಾನ ಮಾಡ್ಕೊಳ್ಳಿ ನೋಡಿ. ನೋಡ್ರಿ ಸಾಹೇಬ್ರ, ನಮ್ಮ ಹುಡುಗ ಇವ್ರ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದಾನಂತೆ, ಮದುವೆನೂ ಮಾಡ್ಕೋತಿದ್ದಾನಂತೆ, ಇದನ್ನೆಲ್ಲ ನಂಬಕ್ಕಾಗುತ್ತಾ? ಇದರಿಂದನೇ ಊರಲ್ಲಿ ದೊಡ್ಡ ಗಲಭೆ ನಡೀತಾ ಇರೋದು. ಹೌದಾ ಚಿಚೆ, ಹೀಗಾಗ್ಬಾರ್ದಾಗಿತ್ತಲ್ಲ. ಪೊಲೀಸ್ ಅಲರ್ಟ್ ಮಾಡಿದ್ದೀನಿ ನೋಡಿ, ಯಾರು ಅವಶ್ಯ ಪಡಬೇಡಿ, ಪರಿಸ್ಥಿತಿ ಹದಗೆಡೋದಕ್ಕೆ ಯಾರು ಅವಕಾಶ ಕೊಡಬೇಡಿ, ಎಲ್ಲ ಶಾಂತವಾಗಿ ಹೋಗಿ ಇದಕ್ಕೆ ಹೋಗಿ ಸಾಬ್. ನಮ್ದಕ್ಕೆ ಭೇಟಿ, ನಿಮ್ಮ ಹುಡುಗಿ ಎಲ್ಲಾದ್ರೂ ಹುಡುಗಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಇಷ್ಟೊತ್ತಿಗೆ ನಿಖಾ ಆಗ್ಬಿಟ್ಟಿದ್ರೆ ಚಾನ್ಸಸ್ ಇಲ್ಲ, ನನ್ನ ಮಾತು ನಂಬಿ. ಅಚ್ಛಾ ಸಾಬ್, ನಿಮ್ಮ ಮಾತಿಗೆ ನಂಬ್ತೀವಿ, ಆದ್ರೆ ನಮ್ಮ ಹುಡುಗಿ ಬರೋವರೆಗೂ ನಾವು ಇಲ್ಲೇ ಇರ್ತೀವಿ. ಓಕೆ, ಆದ್ರೆ ಯಾರು ಗಲಾಟೆ ಮಾಡಬಾರ್ದು. ಕಾಪಾಡಿ ಕಾಪಾಡಿ ಸರ್, ಅವ್ರ ಹುಡುಗಿಗಳನ್ನ ನಡೆಸ್ಕೊಂಡ್ ಬರ್ತಾ ಇದಾರೆ. ಯಾರು ನೀನು? ಎಂ ಪಿ ಹರಿಶ್ಚಂದ್ರ ಅವ್ರ ಮಗ. ಮಾಸ್ಟರ್, ನೀನೇನ ಸಬೀನ ನನ್ನ ಹುಡುಗಿನ ಕಿಡ್ನಾಪ್ ಮಾಡ್ರದು? ಇಲ್ಲ ಸರ್, ನಾ ಕಿಡ್ನಾಪ್ ಮಾಡಲಿಲ್ಲ ಸರ್. ನಿಜ ಹೇಳು. ಸತ್ಯವಾಗ್ಲಿ ಸರ್, ಆ ರೌಡಿಗಳನ್ನ ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಚ್ಚಿಟ್ಟಿದ್ರು ಸರ್, ತಪ್ಪಿಸ್ಕೊಂಡು ನೋಡ್ಬಂದೆ ಸರ್. ನಿನ್ನೆ ಕಿಡ್ನಾಪ್ ಮಾಡಿದ್ರು? ಗೊತ್ತಿಲ್ಲ ಸರ್. ನೀನು ಇದ್ದಿದ್ದ ಜಾಗದಲ್ಲಿ ಯಾವ್ದಾದ್ರು ಹುಡುಗಿ ಇತ್ತ? ನಾನು ನೋಡಲಿಲ್ಲ ಸರ್, ಬಟ್ ಅಲ್ಲೊಂದು ಹುಡುಗಿ ಹಳೋ ಶಬ್ದ ಕೇಳ್ತಾ ಇದ್ದು ಸರ್. ಪ್ರಶಾಂತ್, ಪ್ರಶಾಂತ್ ಏನು ಏನು ಇದೆಲ್ಲ? ನನ್ಗೆ ಏನು ಗೊತ್ತಿಲ್ಲ ಡ್ಯಾಡಿ. ನಾನು ಹೇಳ್ತೀನಿ ಸರ್, ರಹಮಾನ್ ಸಾಹೇಬ್ರೆ, ನಿಮ್ಮ ಮಗಳನ್ನ ಇವ್ರ ಮಗ ಕಿಡ್ನಾಪ್ ಮಾಡಲಿಲ್ಲ, ಬೇರೆಯವ್ರು ಮಾಡಿಸಿ ಕೋಮುಗಲಭೆನ ಸೃಷ್ಟಿ ಮಾಡಿದ್ರು. ಯಾರದು? ಕಳಿಂಗ ಹಾಲಪ್ಪನವರು. ಎಮ್ ಎಲ್ ಎ ಹಾಲಪ್ಪನ? ಹೌದು. ಯಾಕೆ? ನಿಮ್ಮ ಹೇಳಿಕೆ ನಾನು ಸಹಿಸೋಕ್ಕಾಗದೆ. ನೋಡಿ, ಕೆಲವು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಕುತಂತ್ರಗಳನ್ನ ಸೃಷ್ಟಿ ಮಾಡಿ ಸಾಮಾನ್ಯ ಜನರನ್ನ ಬಲಿ ತಗೋತಾ ಇದ್ದಾರೆ. ಇದುವರೆಗೂ ನಡೆದ ಗಲಭೆಗಳಲ್ಲಿ ಒಬ್ಬ ನಾಯಕನಾದರೂ ಸತ್ತಿದನಾ? ಇಲ್ಲ. ಸತ್ತವ್ರು ಯಾರು? ನಿಮ್ಮಂಥ ಸಾಮಾನ್ಯ ಜನರು, ಹಿಂದೂ ಮುಸ್ಲಿಂ ಎಲ್ಲ ಅಣ್ಣ ತಮ್ಮಂದಿದ್ದಾಗೆ. ನಾವೆಲ್ಲ ಭಾರತೀಯರು, ಮಾನವೀಯತೆನ ಮರಿಬಾರ್ದು, ಶಾಂತಿ ಸೌಹಾರ್ದತೆನ ಸ್ಥಾಪಿಸ್ಬೇಕು. ಗೊತ್ತಾಯ್ತಾ ಕೆಂಪಯ್ಯನವರೇ? ರಿಯಲಿ ಯು ಆರ್ ಗ್ರೇಟ್.
ಇಂತಹ ಕ್ಲಿಷ್ಟವಾದ ಸಮಸ್ಯೆಯನ್ನ ಎಷ್ಟು ಬೇಗ ಬಗೆಹರಿಸಿಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಐ ಹ್ಯಾವ್ ಡನ್ ಮೈ ಡ್ಯೂಟಿ, ದಟ್ಸ್ ಆಲ್. ಬರ್ತೀನಿ. ಹಲಪ್ಪ ಯಾವನೋನು ಲೈ ಹಾಲಪ್ಪ ಅಂತ ನನ್ನ ಹೆಸರಿಟ್ಟು ಕರೆಯೋನು ಕೆಂಪಯ್ಯ ಐ ಪಿ ಎಸ್. ಕೆಂಪಯ್ಯ ಐ ಪಿ ಎಸ್, ನಿನ್ನ ಬಗ್ಗೆ ಬಹಳ ಕೇಳಿದ್ದೆ, ಆದರೆ ಇವತ್ತೇ ಮೊದಲನೇ ಸಲ ನಿನ್ನ ನೋಡ್ತಿರೋದು. ಹ್ಮ್, ಪರವಾಗಿಲ್ಲ. ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಕೋಮು ಗಲ್ಬೇಗ್ ನಾನೇ ಕಾರಣ ಅಂತ ಹೇಳಿ ನನ್ನನ್ನು ಅರೆಸ್ಟ್ ಮಾಡಕ್ಕೆ ಇಲ್ಲಿಗೆ ಬಂದಿದ್ಯಾ ಅಲ್ಲ? ಎಸ್. ನಾನೊಬ್ಬ ರಾಜಕಾರಣಿ ಅನ್ನೋದನ್ನ ಮರ್ತುಬಿಟ್ಟ್ಯ? ನೀನು ರಾಜಕಾರಣಿ ಅಲ್ಲ, ರಾಜಕಾರಣಿ ವೇಷದಲ್ಲಿರೋ ಗೋಮುಖ ವ್ಯಾಘ್ರ ಅನ್ನು. ಏನು ಬೇಕಾದ್ರೂ ಕೆಂಪಣ್ಣ, ಈ ದೇಶದಲ್ಲಿ ಎರಡೇ ಕಾಗೆ ಬೆಲೆ ಇರೋದು, ಒಂದು ಈ ಕಾದಿಗೆ, ಇನ್ನೊಂದು ಈ ಕಾಕಿಗೆ. ಈ ಕಾದಿ ದೇಶ ಆಳೋರು, ಈ ಕಾಕಿ ಕಾದಿ ಮಾತ್ರ ಕೇಳೋರು. ನಿನ್ನ ಏನು ಮಾಡಕ್ಕಾಗಲ್ಲ, ಯಾಕೆಂದ್ರೆ ನನ್ನ ಹತ್ರ ಅಧಿಕಾರ ಇದೆ, ನನ್ನ ಹತ್ರ ಪವರ್ ಇದೆ. ಆ ಪವರ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಯಾಕೆ ಸರ್ಕಾರ ನಿನಗೂ ಪವರ್ ಕೊಟ್ಟಿದೆಯಲ್ಲ, ನಿನಗೂ ಅಧಿಕಾರ ಕೊಟ್ಟಿದೆಯಲ್ಲ, ಆ ಅಧಿಕಾರನ ಮಿಸ್ ಯೂಸ್ ಮಾಡಿದೆ, ಈ ಕಡೆ ಯೂಸ್ ಮಾಡಿದ್ರೆ ನೀನು ಚೆನ್ನಾಗಿರ್ತೀಯ, ನಾನು ಚೆನ್ನಾಗಿರ್ತೀನಿ, ದೇಶನೂ ಚೆನ್ನಾಗಿರುತ್ತೆ. ಆದ್ರೆ ಸಾಮಾನ್ಯ ಜನ ಹಾಳಾಗೋಗ್ಲಿ ಬಿಡು. ಅವ್ರನ್ನ ಉದ್ದಾರ ಮಾಡ್ತೀವಿ, ಉದ್ದಾರ ಮಾಡ್ತೀವಿ ಅಂತ ಹೇಳ್ಬೇಕ ಹೊರತು ಉದ್ದಾರ ಮಾಡಕ್ ಹೋಗ್ಬಾರ್ದು. ಅವ್ರು ಉದ್ದಾರ ಆಗ್ಬಿಟ್ರೆ ನಾವು ಕುನ್ನತ್ತೂರ್ಗ್ ಹೋಗ್ಬಿಟ್ಟು ಗುಡಿಸಲ್ ಹಾಕೊಂಡು ವಾಸ ಮಾಡ್ಬೇಕಾಗತ್ತೆ. ಇದೇ ರಾಜಕೀಯ ಸೂತ್ರ, ಅರ್ಥ ಆಗಿರ್ಬೇಕಲ್ಲ. ಮುಗಿತ ನಿನ್ ಭಾಷಣ ನೋಡು. ಈಗ ನೀನಾಗ ನೀನೇ ಬಂದು ಜೀಪಲ್ಲಿ ಕೂತ್ಕೋತೀಯ ಇಲ್ಲ? ನಾನು ಇಷ್ಟು ಹೇಳಿದ ಮೇಲೂ ನನ್ನ ಮಾತನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದು ನಿನ್ನ ಕರ್ಮ. ಹೋಗ್ಲಿ, ನನ್ನ ಅರೆಸ್ಟ್ ಮಾಡಕ್ಕೆ ಅರೆಸ್ಟ್ ವಾರಂಟ್ ಇದೆಯಾ? ಇಲ್ಲ. ಇಲ್ಲ, ವಾರಂಟ್ ಇಲ್ದೆ ವಾಚ್ಮನ್ ನನ್ನ ಹೇಗ್ ಒಳಗೆ ಸೇರಿಸ್ತಾ? ವಾಚ್ಮನ್ ಸಾಯ್, ನಾನ್ ಕರೆದಿದ್ದು ವಾಚ್ಮನ್ ನ. ಯಾಕೆ ಸಾಹೇಬ್ರೆ? ಆಚೆ ಹೋಗಕ್ಕೆ ಸಾಹೇಬರಿಗೆ ಮೇನ್ ಗೇಟ್ ತೋರ್ಸಕ್ಕೆ. ಆಯ್ತು ಸಾಹೇಬ್. ಅಲ್ಲಪ್ಪ ಕೂಗ್ಬೇಡ, ನನಗೂ ಕಾನೂನು ಗೊತ್ತಿದೆಯಪ್ಪ. ನನ್ನ ಪರ್ಮಿಷನ್ ಇಲ್ದೆ ಒಳಗ್ ಬಂದು ಗಲಾಟಿ ಮಾಡ್ತಿದ್ಯಾ ಅಂತ ನಿನ್ನ ಟ್ರಸ್ಟ್ ಬಸ್ ಅಲ್ಲಿ ಚಾರ್ಜ್ ಮಾಡಿಸ್ಬಿಡ್ತೇನೆ. ಗೆಟ್ ಔಟ್. I say get up. ಐದನೇ ವಯಸ್ಸಿಂದನು ಗರಡಿ ಮಣ್ಣಲ್ಲಿ ಉರುಳಾಡಿರೋ ಮೈಯಮ್ಮ ಇದು. ನಿನ್ನಂತ ಕದಿಬನ ಹಿಡಿಯಕ್ಕೆ ಅಂತಾನೆ ಸರ್ಕಾರ ನನಗೂ 3 ವರ್ಷ ಟ್ರೈನಿಂಗ್ ಕೊಟ್ಟಿರೋ ಕೈಯಮ್ಮ ಇದು. ಇದುವರೆಗೂ ಯಾವ ಕಾಕಿಗೂ ನನ್ನ ಮೈ ಮುಟ್ಟಷ್ಟು ಧೈರ್ಯ ಬಂದಿಲ್ಲ. ಕೆಂಪಣ್ಣ ಮೆಚ್ಚಿದೆ, ನಿನ್ ಧೈರ್ಯ ಕರ್ತವ್ಯ ನಿಷ್ಠೆನ ಮೆಚ್ಚಿದೆ. ನಿಮ್ಮ ಮೆಚ್ಚುಗೆಗೆ ನನ್ನ ಥ್ಯಾಂಕ್ಸ್. ನನ್ನ ಪವರ್ ನಿನಗಿನ್ನೂ ಗೊತ್ತಿಲ್ಲ. ಒಂದು ಸಲ ನಾನು ಫೋನ್ನ ತಿರುಗಿಸಿದ್ರೆ ನೀನ್ ಎಲ್ಲಿ ತಿರುಗಿ ಎಲ್ಲೋಗಿ ಬೀಳ್ತೀಯ ಅಂತ ನಿನಗೆ ಗೊತ್ತಾಗಲ್ಲ. ನನಗೆ ಗೊತ್ತು ನಾನು ಎಲ್ಲೋಗಿ ಬೀಳ್ತೀನಿ ಅಂತ. ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಅದು ಟ್ರಾನ್ಸ್ಫರ್. ಟ್ರಾನ್ಸ್ಫರ್ ಅನ್ನೋದು ಈ ಕೆಂಪೈನಿಗೆ ಸರ್ವೇ ಸಾಧಾರಣ. ಕರ್ತವ್ಯನ ದೇವರು ಅಂತ ನಂಬಿರೋನು ನಾನು. ಈಗ ನೀವು ಊರಲ್ಲಿ ಸೃಷ್ಟಿ ಮಾಡೋ ಕೋಮುಗಲ್ಲಿ ತಣ್ಣಗಾಗ್ಬೇಕಾದ್ರೆ ನಿಮ್ಮ ಕೈಗೆ ನಾನು ಬೇಡಿ ಹಾಕ್ಲೇಬೇಕು, ತಗೊಂಡಾಗ ಅವ್ರ ಮುಂದೆ ನಿಲ್ಲಿಸ್ಲೇಬೇಕು, ನೀವು ಕಂಬಿ ಎಡಿಸ್ಲೇಬೇಕು. ನಿನ್ನ ಬೇಡಿಗಾಗ್ಲಿ ನಿನ್ನ ಲಾಟಿಗಾಗ್ಲಿ ನಿನ್ನ ಜೈಲಿಗಾಗ್ಲಿ ಹೆದರೋನಲ್ಲ ನಾನು. ಒಬ್ಬ ರಾಜಕೀಯ ವ್ಯಕ್ತಿ ಎಷ್ಟು ಸಲ ಜೈಲಿಗೆ ಹೋಗಿ ಬರ್ತಾನೋ ಅಷ್ಟೇ ಗೌರವ ಅವನಿಗೆ ಬೆಳೆಯುತ್ತೆ. ನೋಡು, ಇಷ್ಟೆಲ್ಲ ನಾನು ಮಿನಿಸ್ಟರ್ ಆಗೋನು, ನನಗೆ ಅಧಿಕಾರ ಬೇಕು, ನನಗೆ ಪವರ್ ಬೇಕು, ಅದನ್ನ ಹಾಳು ಮಾಡೋಕೆ ಹೋಗ್ಬೇಡ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಹೊರಟೋಗು. ನನ್ನನ್ನು ಕಣಕ್ ಬೇಡ, ನೀನು ನನ್ನನ್ನು ಕಣಕ್ ಬೇಡ. ಹೋಗಮ್ಮ ಹೋಗು ಹೋಗು.
ಪಾಪ ಮೂವ್ ಐ ಸೆಡ್ ಮೂವ್ ಕೆಂಪಣ್ಣ ನಾನು ಹೊರಟು ನೀನು ಸೂಕ್ಷ್ಮ ಓಕೆ ನಡಿ ಕಮ್ ಆನ್ ಅಯ್ಯೋ ಎಂತದ ಸಾರು ಮಂಡಿ ಬಿಸಿ ಆಗುವಂತ ಕೆಲಸ ಮಾಡಿಬಿಟ್ರಲ್ಲ ಹಾಲಪ್ಪರವರನ್ನು ಅರೆಸ್ಟ್ ಮಾಡೋದೆ ನಿಮಗೆ ನೆತ್ತಂಗಡಿನೇ ಸರ್ ಅರೆಸ್ಟ್ ಮಾಡೋದಕ್ಕೆ ಮುಂಚೆ ನನ್ನೊಂದು ಮಾತು ಕೇಳಬಾರ್ದು ನಾನು ಅಡ್ವೈಸ್ ಮಾಡ್ತಿದ್ವಲ್ಲ ನಿಮಗೆ ಊರಿಗೆ ಒಂದು ಟಿಕೆಟ್ ಬುಕ್ ಮಾಡ್ಲೆ ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಲ ಓ ಕೆಲಸ ನೋಡ್ರಿ ಏನ ಗೊತ್ತಾಯ್ತು ಯಾಕ್ ನಿನ್ನನ್ನ ಎಲ್ಲಾ ಕಡೆ ನಾನು ಎತ್ತಂಗಡಿ ಮಾಡ್ತಿದ್ದಾರೆ ಅಂತ ಸಿನ್ಸಿಯರಿಟಿ ಸಿನ್ಸಿಯರಿಟಿ ತಾನೇ ಸ್ಟ್ರಿಕ್ಟ್ ಆಗಿದ್ರೆ ನಿನಗೆ ಸೀನಿಯರಿಟಿ ಬರಕ ಮುಂಚೆನೇ ನಿನ್ನ ಸೀಟ್ ಖಾಲಿ ಆಗಿಬಿಡುತ್ತೆ ಈಗಲೂ ನನ್ನ ಕೈ ಮೇಲೆಸು ನಿನಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗ್ತಾ ಇರುತ್ತೆ ಮಿಸ್ಟರ್ ಹಾಲಪ್ಪ ಜನತೆ ನಿನ್ನ ಕೊಟ್ಟ ಸ್ಥಾನಕ್ಕೆ ಮೊದಲು ನೀ ನ್ಯಾಯ ತುಪ್ಪು ಆಗ ಜನ ನಿನಗೆ ಪ್ರಮೋಷನ್ ಕೊಡ್ತಾರೆ ನೀನ್ ನನಗೆ ಬುದ್ಧಿವಾದ ಹೇಳಕ್ ಬರಬೇಡ ಹತ್ತು ಅಣಸೋದ್ರಲ್ಲಿ ನನಗೆ ಗೊತ್ತಿತ್ತು ನಾನು ನಿನ್ನ ಕೈ ಬೇಡಿ ಹಾಕುವಾಗಲೇ ಅಲ್ಲಿ ಬೇಲ್ ಆರ್ಡರ್ ಟೈಪಿಂಗ್ ಶುರು ಆಗಿರುತ್ತೆ ಅಂತ ಅದು ಬಂದು ಸ್ಟೇಷನ್ ತಲುಪೋಷ್ಟರಲ್ಲಿ ನಿನ್ನ ಕಂಬಿಯಿಂದ ಹಾಕಿ ನನ್ನ ಕರ್ತವ್ಯ ನಾನು ಮಾಡ್ದೆ ದಟ್ಸ್ ಆಲ್ ಸರ್ ಹಾಲಪ್ಪನವರ ಬಿಡುಗಡೆಗೆ ಬೇಲ್ ಆರ್ಡರ್ ಯು ಕ್ಯಾನ್ ಗೋ ಓಪನ್ ದ ಡೋರ್ ರಾಜಕಾರಣಿಗಳನ್ನ ಎದುರು ಹಾಕೊಳ್ಳೋದು ಒಂದೇ ನಾಗರಹಾವನ ಕೆಣಕೋದು ಒಂದೇ ಎಂಎಲ್ಎ ಹಾಲಪ್ಪನವರಿಗೆ ಹಾಲಪ್ಪ ಈಗಲೇ ನಿನ್ನ ಗ್ಯಾಂಗ್ನ ಕರ್ಕೊಂಡು ಸರ್ಕಲ್ ಹತ್ರ ಬಾ ನಾನು ಅಲ್ಲಿಗೆ ಬಂದು ಕಾಯ್ತಾ ಇರ್ತೀನಿ ಇವತ್ತು ಆ ಕೆಂಪಯ್ಯನ ಕತೆ ಮುಗಿಸ್ಲೇಬೇಕು ನಾನು ಅದನ್ನು ಕಣ್ಣಾರ ನೋಡಬೇಕು ಹರಿಶ್ಚಂದ್ರ ಹರಿಶ್ಚಂದ್ರನ್ ಕಡೆಯವರು ನೀವು ಅವನ ಪಾಪ್ಯುಲಾರಿಟಿ ತುಳಿಯೋದಕ್ಕೆ ಪ್ರಯತ್ನ ಪಟ್ಟರೆ ಅವನ್ ಇವತ್ತು ನಿಮ್ಮನ್ನು ಮುಗಿಸೋದಕ್ಕೆ ಪ್ರಯತ್ನ ಪಟ್ಟ ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡಿ ಅವನ ಮೇಲೆ ಆಕ್ಷನ್ ತಗೊಂತೀನಿ ಬೇಕಾಗಿಲ್ಲ ಯಾಕೆ ನಿಮ್ಮ ಹಾಗೆ ಬೇಲೆಲ್ಲ ಹೊರಗಡೆ ಬರ್ತಾನೆ ಅಂತನಾ ಅಥವಾ ರೌಡಿಗಳನ್ನ ಕಳಿಸಿ ಅವನ ಮುಗಿಸೋದಕ್ಕೆ ನೀವೇನಾದ್ರೂ ಪ್ಲಾನ್ ಹಾಕಿದ್ದೀರಾ ನೀವು ರಾಜಕಾರಣಿಗಳು ರೌಡಿಗಳ ತರ ವರ್ತಿಸ್ಬೇಡಿ ನಿಮ್ಮಂತವರು ಚರಿತ್ರೆಯಲ್ಲಿ ಉಳಿಯುವಂತ ಕೆಲಸ ಮಾಡಬೇಕು ಮುಂದಿನ ಜನಾಂಗಕ್ಕೆ ದಾರಿ ದೀಪ ಆಗಬೇಕು ಮಹಾರಾಜರ ಕಾಲದಲ್ಲಿ ಮೈಸೂರು ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರನವರು ಕನ್ನಂಬಾಡಿ ಕಟ್ಟಿ ಕರ್ನಾಟಕದ ಕಣ್ಮಣಿ ಅನ್ಸ್ಕೊಂಡ್ರು ಇವತ್ತು ಜನ ಅವ್ರು ಮಾಡಿರೋ ಸೇವೆ ನಾನು ನೆನೆಸ್ಕೊತಾನೆ ಇದ್ದಾರೆ
ಮಹಾತ್ಮಾ ಗಾಂಧಿ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ನಿಮ್ಮಂತ ರಾಜಕಾರಣಿಗಳು ನಮ್ಮ ದೇಶನ ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ತೀರಾ ಅಂತ. ಆದ್ರೆ ನೀವು ಒಬ್ಬನ ಕೊಂದು ಇನ್ನೊಬ್ಬನ ಬದುಕದೆ ರಾಜಕೀಯ ಅಂತ ತಿಳ್ಕೊಂಡಿದ್ದೀರಾ? ಬರೀ ಅಧಿಕಾರದ ದಾಹನೆ ನಿಮ್ಮ ತಲೆ ತುಂಬಿದೆ. ನೀವಿಷ್ಟೊಂದು ಆಸ್ತಿ ಅಂತಸ್ತು ಸಂಪಾದನೆ ಮಾಡಿದಿರಲ್ಲ, ನಿಮ್ಮ ಕೊನೆ ಸೈಟ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ಅದೇ 6 ಅಡಿ 3 ಅಡಿ. ಸಪೋಸ್ ಈಗ ಇದೇ ರೌಡಿಗಳು ನಿಮ್ಮನ್ನ ಇಲ್ಲ ಕೊಂದು ಸುಟ್ಟಾಕಿದ್ದಿದ್ರೆ ನಿಮ್ಮ ಆಸ್ತಿ ಅಂತಸ್ತು ಹಿಂದೆ ಬರ್ತಾ ಇತ್ತಾ? ನೋ ಹಲಪ್ನವ್ರೆ, ನಾನು ನಿಮಗೆ ಬುದ್ಧಿ ಹೇಳ್ತಾ ಇದ್ದೀನಿ ಅಂತ ತಪ್ಪಿಳ್ಕೊಬಿಡಿ. ನೀವು ರಾಜಕಾರಣಿಗೆ ಇರಬೇಕು ಅನ್ನೋದಾದ್ರೆ ಯಾವಾಗಲೂ ಒಳ್ಳೇದನ್ನೇ ಯೋಚಿಸಿ, ಒಳ್ಳೇದನ್ನೇ ಮಾಡಿ. ನಿಮ್ಮನ್ನು ನಂಬಿ ಓಟ್ ಹಾಕಿರೋ ಜನಕ್ಕೆ ಮೋಸ ಮಾಡಬೇಡಿ. ಇಲ್ಲ ರಾಜಕಾರಣನ ಬಿಟ್ಟು ನಿಮ್ಮ ಹಳೆಯ ಹಾಲು ವ್ಯಾಪಾರಕ್ಕೆ ಹೊರಟೋಗಿ ಬನ್ನಿ. ಎಲ್ಲಿಗೆ? ಹಾಸ್ಪಿಟಲ್ಗೆ. ಥ್ಯಾಂಕ್ಸ್. ಡಾಕ್ಟರ್ ನನ್ನ ಮನೆಗೆ ಬರ್ತಾನೆ. ಹಲೋ, ಕೆಂಪಾ ಸ್ಪೀಕಿಂಗ್. ಸರ್, ನಮ್ಮ ಆಫೀಸಿಂದ ಇರೋ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯಾರೋ ಮುಳುಗ್ ಹೋಗ್ತಾ ಇದ್ದಾರೆ ಸರ್. ತಾವ್ಯಾರು ಮಾತಾಡೋದು? ನೀವು ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ.
ಬೆಂಗಳೂರು ಮತ್ತು ಮಂಗಳೂರು ಮತ್ತು ನಂದು ಬಾದಾಮಿ ಕೇಕೆ ಇದು ಕಾರವಾರ ಮತ್ತು ಧಾರವಾಡ ಮತ್ತು ಬೇಲೂರು ಮತ್ತು ನಂದು ಮೈಸೂರು ಕಾಕೆ ಇದು ಇಲ್ಲಿ ಯಾರೋ ನೀರಲ್ಲಿ ಮುಳುಗ್ತಿದ್ದಾರೆ ಅಂತ ನಮಗೆ ಫೋನ್ ಬಂತು. ನೀವೇನಾ? ಆ ಒದ್ದೇನೆ ಆಗಿಲ್ಲ, ಅದು ಹೇಗ್ ಮುಳುಗಿದ್ರೆ? ನಿಮ್ ಸಾಹೇಬ್ರು ಬರ್ಲಿಲ್ವಾ? ಇಂಥ ಕೇಸಿಗೆಲ್ಲ ನಮ್ ಸಾಹೇಬರು ಬರೋದಿಲ್ಲ, ಈ ಜೋಡಿನೇ ಕಳಿಸೋದು. ಅಮ್ಮ ಲೇಡಿ ಎಲ್ಲಿ ಕಾಣಿಸ್ತಾ ಇಲ್ಲ, ಯಾವ್ದು ಬಾಡಿ? ಆ ನಮ್ಗೆ ಹಾಕ್ಬಿಟ್ಲಪ್ಪ ಮೋಡಿ. ಲಾರ್ಡ್ಸ್ ಕಾಲಿಂಗ್, ಲಾರ್ಡ್ಸ್ ಕಾಲಿಂಗ್. ಲಾರ್ಡ್ಸ್ ಇನ್. ವಾಟ್ಸ್ ದ ಮ್ಯಾಟರ್? ಎವ್ರಿಥಿಂಗ್ ಓಕೆ ಸರ್. ಎವ್ರಿಥಿಂಗ್ ಓಕೆ? ಎಸ್ ಸರ್. ಸರ್, ವಾಟ್ ಇಸ್ ದ ಪ್ರೋಗ್ರಾಮ್ ಸರ್? ಐ ಆಮ್ ಗೋಯಿಂಗ್ ಟು ವಿಸಿಟ್ ದ ಸ್ಟೇಷನ್. ವಿಚ್ ಸ್ಟೇಷನ್ ಸರ್? ಇಟ್ಸ್ ಅ ಸರ್ಪ್ರೈಸ್ ವಿಸಿಟ್. ಓವರ್. ಡೋಂಟ್ ಟರ್ನ್, ಮೂವ್. ಏನ್ ನಿಂದೆ ಅಪಾಯ ಇದೆ? ನಾನು ಹೇಳಿದ ಕಡೆ ಜೀಪ್ ಓಡಿಸು. ಕಮ್ ಆನ್, ಟರ್ನ್ ರೈಟ್, ಟರ್ನ್ ಲೆಫ್ಟ್, ಗೋ ಸ್ಟ್ರೈಟ್. ನೀನಾ? ಯೆಸ್, ನಾನೇ ನಿಮ್ಮ ಶರೀರವಾಣಿ. ಐ ಲವ್ ಯು. ವಾಣಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ವಿತ್ ಸೆನ್ಸ್ ಐ ಆಮ್ ಟಾಕಿಂಗ್. ಐ ಲವ್ ಯು. ಅದನ್ನ ನಿಮ್ಮ ಬಾಯಿಂದ ಕೇಳಬೇಕು ಅಂತ ನನಗೆ ಆಸೆ. ಒಂದ್ಸರಿ ಹೇಳಿ. ರಿಯಲಿ ಲವ್ ಮಿ ಸೋ ಮಚ್? ಯೆಸ್, ಶೂರ್. ನೌ ಐ ಆಮ್ ಆನ್ ಡ್ಯೂಟಿ, ಪ್ಲೀಸ್. ಹಾಗಾದ್ರೆ ಇಲ್ಲಿ ಕುತ್ಕೋಬಹುದಾ? ಶೂರ್, ಥ್ಯಾಂಕ್ ಯು. ವಾಣಿ, ಹೇಗಿದೆ ಜಾಗ? ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ನಾನು ನೋಡೇ ಇರಲಿಲ್ಲ. ನಮ್ಮಂಥ ಲವರ್ಸ್ಗಂತೂ ವೆರಿ ಗುಡ್ ಪ್ಲೇಸ್. ಈಗ ನೀನು ಯಾಕೆ ಕರ್ಕೊಂಬಂದೆ ಗೊತ್ತಾ? ಲವ್ ಮಾಡೋಕೆ? ನೋ, ಡ್ಯೂಟಿಲಿ ಪೊಲೀಸ್ ಆಫೀಸರ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಕ್ಕೆ ನೀನು ಕೊಡ್ತಾರ ಪನಿಷ್ಮೆಂಟ್. ಪನಿಷ್ಮೆಂಟು? ಎಸ್. ನೀನು ಒಬ್ಬಳೆ ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಇಲ್ಲಿಂದ ಹೋಗೋದಕ್ಕೆ ನೀನು ಯಾವ ವೆಹಿಕಲ್ಸು ಇಲ್ಲ. ನೀನು ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಕಾಣ್ತಾ ಇದೆಯಲ್ಲ ರೋಡು, ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಯಾವ್ದಾದ್ರು ಲಾರಿನೋ ಬಸ್ಸೋ ಸಿಕ್ಕಿದ್ರೆ. ಮೈ ಡಿಯರ್ ಕೆಂಪಯ್ಯ, ನೀವು ತಿಳ್ಕೊಂಡಿರೋ ಹಾಗೆ ನಾನು ಭಯ ಪಡೋ ಹೆಣ್ಣಲ್ಲ. ಮಳೆ, ಚಳಿ, ಗಾಳಿ ಏನೇ ಬರಲಿ, ಒಂದು ವೇಳೆ ನನ್ನ ಪ್ರಾಣನೇ ಹೋದ್ರು ನಾನು ಈ ಜಾಗ ಬಿಟ್ಟು ಹೇಳೋದಿಲ್ಲ. ಯಾರೇ ಬಂದು ಕರೆದ್ರು ಇಲ್ಲಿಂದ ನಾನು ಕದಲಲ್ಲ. ನೀವಾಗ ನೀವೇ ಬಂದು ನನ್ನ ಕರ್ಕೊಂಡು ಹೋಗ್ಬೇಕು. ದಟ್ಸ್ ಇಂಪಾಸಿಬಲ್. ಇಟ್ಸ್ ಕ್ವೈಟ್ ಪಾಸಿಬಲ್. ಡೋಂಟ್ ವೇಸ್ಟ್ ಮೈ ಟೈಮ್. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಚಂಪಾ ಬಂದೆ ಸಾಹೇಬ್ರೆ. ಏನ್ ಸಾಹೇಬ್ರೆ? ಏನ್ ಸರ್ ಮಾಡಿದ್ಯಾ? ನಿಮಗೆ ಇಷ್ಟವಾದ ಸೊಪ್ಪಿನ ಸಾರ್ ಮಾಡಿವ್ನಿ. ಹ್ಮ್, ಹೌದು. ಬೇಗ ರೆಡಿ ಮಾಡು. ಆಯ್ತು ಸಾಹೇಬ್ರೆ. ಮಳೆ, ಚಳಿ, ಗಾಳಿ ಏನೇ ಬಂದ್ರು ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ನನ್ನ ಪ್ರಾಣನೇ ಹೋದ್ರು ನಾನು ಈ ಜಾಗ ಬಿಟ್ಟು ಹೇಳೋದಿಲ್ಲ. ನೀವಾಗ ನೀವೇ ಬಂದು ನನ್ನ ಕರ್ಕೊಂಡು ಹೋಗ್ಬೇಕು. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಬಂದ್ಬಿಟ್ರ ನನಗೆ ಗೊತ್ತಿತ್ತು, ಖಂಡಿತ ನೀವು ಬರ್ತೀರಾ ಅಂತ. ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಾಯ್ತು.
ಒಂದ್ಸರಿ ಹೇಳಿ, ಒಂದೇ ಒಂದ್ಸರಿ ಹೇಳಿ ಐ ಲವ್ ಯು ಅಂತ ಪ್ಲೀಸ್ ಹೇಳಿ ಪ್ಲೀಸ್. ಕಮ್ ಆನ್ ಗೆಟ್ ಅಪ್ ವಾಣಿ. ಚಳಿರಿ ಸರ್. ಏನಿದು? ನನ್ನ ಗುರು ಕಾಣಿಕೆನಪ್ಪ. ಇವತ್ತು ನಾನು ಮಂತ್ರಿ ಆಗಕ್ಕೆ ನೀನೇ ಕಾರಣ. ಅವತ್ತು ನೀನು ನನ್ನ ಬೈದು ಬುದ್ಧಿ ಹೇಳಿದಾಗ ನನಗೆ ಕೋಪ ಬರಲಿಲ್ಲ, ಯೋಚನೆ ಮಾಡಿದೆ. ನೀನು ಹೇಳಿದ್ದೆ ಸರಿ ಅನ್ನಿಸ್ತು. ಆ ಕ್ಷಣದಿಂದ ನಾನು ನಿಜವಾದ ರಾಜಕಾರಣಿಯಾದೆ, ಮಂತ್ರಿಯಾದೆ. ಕೆಂಪಣ್ಣ, ನನ್ನ ಕೊನೆ ಉಸಿರಿರೋವರೆಗೂ ನಾನು ಪ್ರಜಾಸೇವೆ ಮಾಡ್ತೀನಿ. ಇದು ಸತ್ಯ ಕಣಪ್ಪ, ಸತ್ಯ. ಈಗ ಸಂತೋಷ ತಾನೆ? ನಗ್ಬೋದಲ್ಲ. ಇವೆಲ್ಲ ಬೇಡ, ಇವೆಲ್ಲ ಬೇಡ. ಯಾಕೆಂದ್ರೆ ರಾಜಕೀಯದಲ್ಲಿ ನೀನೇ ನನ್ನ ಗುರು. ಮಾನ್ಯ ಮಂತ್ರಿ ಹಾಲಪ್ಪ ಅವರಿಗೆ ಜಯವಾಗಲಿ. ಇನ್ನೊಂದ್ಸಲ ಕೂಗಿದ್ರೆ ಒಳಗಾಗಿಸ್ಬಿಡ್ತೀನಿ. ಈ ಚಮಚಗಳಿಂದನೇ ಮಂತ್ರಿಗಳೆಲ್ಲ ಉಬ್ಬೋಗಿರೋದು. ನನ್ನ ಐದನೇ ವಯಸ್ಸಿಂದ ಸೈಕಲ್ ಅಲ್ಲಿ 50 ಲೀಟರ್ ಹಾಲನ್ನ 50 ಕಿಲೋಮೀಟರ್ ಓಡಿಸಿದ್ದೆ ದಿನ. ನನ್ನ ನಡೆಯಕ್ಕಾಗತ್ತಾ? ಪ್ರೊಸೀಜರ್ ಮಾಡೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು? ನಮ್ಗೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ನೀವು ಮಾಡ್ತಾ ಇರೋದು ಅಫೆನ್ಸು, ನಿಮ್ಮನ್ನೆಲ್ಲ ಈಗ ಅರೆಸ್ಟ್ ಮಾಡ್ಬೇಕಾಗುತ್ತೆ. ನಿಮ್ಮ ಪ್ರೀತಿ ಅನ್ನೋ ಬಂಧನದಲ್ಲಿ ನಮ್ಮೆಲ್ಲರನ್ನು ಯಾವತ್ತೂ ಅರೆಸ್ಟ್ ಮಾಡ್ಬಿಟ್ಟಿದ್ದೀರಾ? ಏನ್ ಹೇಳ್ತಾ ಇದ್ದೀರಾ? ಮಾಮಾ ಮಾಮಾ ಬನ್ನಿ ಮಾಮಾ. ಎಲ್ಲಿಗೆ ಮರಿ? ಹೇಳ್ತೀನಿ ಬನ್ನಿ ಮಾಮಾ. ಈ ಬಟ್ಟೆ ತೆಗೀರಿ. ಇವತ್ತು ನನ್ನ ಬರ್ತಡೇ ಅಂತ ನಿಮ್ಗೆಲ್ಲ ಯಾರು ಹೇಳಿದ್ರು? ನಾನೇ ಹೇಳಿದ್ದು. ನಿನ್ಗೆ ಯಾರು ಹೇಳಿದ್ರು? ನಾನೇ ಕಣಪ್ಪ ಹೇಳಿದ್ದು. ಅಮ್ಮ ನೀನು? ಇದೆಲ್ಲ ಇವ್ರಿಗಳ ಆಸೆನೇ ಕಣಪ್ಪ. ಅಮ್ಮ ಈ ಆಡಂಬರ ನನ್ನ ಹಿಡಿಸಲ್ಲ ಅಂತ ನಿನ್ಗೆ ಗೊತ್ತಲ್ಲ. ಸಾಹೇಬ್ರೆ, ನಾವು ಯಾರ ಹತ್ರ ಚಂದ ವಸೂಲಿ ಮಾಡಲಿಲ್ಲ. ಮಗ, ನೀನ್ ಅವ್ರಿಗೆ ಮಾಡಿರೋ ಸಹಾಯನ ಅವ್ರು ಮರ್ತಿಲ್ಲಪ್ಪ. ಅವ್ರಿಗೆ ನಿನ್ನ ಹತ್ರ ಬರೋದಿಕ್ ಭಯ. ಅವ್ರ ಕಷ್ಟ ಸುಖ ಎಲ್ಲ ನನ್ನ ಹತ್ರ ಹೇಳ್ಕೊತಾರೆ. ಅವ್ರ ತೃಪ್ತಿಗೋಸ್ಕರನೇ ಪೈದಲ್ಲ. ತಗೊಳ್ಳಿ ಮಾಮ, ಕೇಕ್ ಕಟ್ ಮಾಡಿ ಮಾಮ, ಪ್ಲೀಸ್ ಕಟ್ ಮಾಡಿ ಮಾಮ. ಕತ್ತರಿಸ್ಬೇಡ, ಕತ್ತರಿಸ್ಬೇಡ ಕೆಂಪಣ್ಣ, ಕತ್ತರಿಸ್ಬೇಡಪ್ಪ, ಕತ್ತರಿಸ್ಬೇಡ. ಅಯ್ಯೋ, ನಾನು ಇಲ್ಲಿಗೆ ಸಾಹೇಬ್ರಾಗ ಬಂದಿಲ್ಲಪ್ಪ, ನಿನ್ ಸ್ನೇಹಿತನಾಗ ಬಂದಿದ್ದೀನಿ. ತಗ ತಗ, ಐ ಬಿಗೆ ಹೋಗಿದ್ದೆ, ಅಲ್ಲಿ ವಿಷಯ ಗೊತ್ತಾಯ್ತು ನಿನ್ ಬರ್ತಡೇ ಅಂತ, ಇಮ್ರೆಟಾಗ ಓಡ್ ಬಂದ್ಬಿಟ್ಟೆ. ಹಾ, ತಟ್ಟಿ ತಟ್ಟಿ. ನೀವು ಸೈಕಲ್ ಅಲ್ಲಿ? ಗೌರ್ಮೆಂಟ್ ಗಾಡಿಯಲ್ಲಿ ಬಂದ್ರೆ ನೀನ್ ಬೈತಿಯಲ್ಲ ಅಂತ ಹೈಯರ್ ಸೈಕಲ್ ಅಲ್ಲಿ ಬಂದಿದ್ದೀನಿ. ಅದಕ್ಕೂ ದುಡ್ಡು ಕೊಟ್ಟು ಬಂದಿದ್ದೀನಿ, ಇದಕ್ಕೂ ದುಡ್ಡು ಕೊಟ್ಟು ತಂದಿದ್ದೀನಿ. ಗೌರ್ಮೆಂಟ್ ದುಡ್ಡಲ್ಲ, ನನ್ನ ಪಾಕೆಟ್ ದುಡ್ಡು. ಸರ್ ಸರ್, ಏನ್ ಸರ್, ಸೆಕ್ಯೂರಿಟಿ ಇಲ್ದೆ ಹಾಗೆ ಬಂದ್ಬಿಟ್ರಲ್ಲ. ನನಗೆ ಯಾಕ್ರಿ ಪೊಲೀಸ್ ಸೆಕ್ಯೂರಿಟಿ, ನನಗೆ ಪಬ್ಲಿಕ್ ಸೆಕ್ಯೂರಿಟಿ ಇದೆ. ಹಾಗಲ್ಲ ಸರ್, ನಿಮ್ಮಂತವ್ರಿಗೆ ಅಂತಾನೆ ಸೆಕ್ಯೂರಿಟಿ ಇರೋದು. ಅದು ಪ್ರಾಣ ಭಯ ಇರೋರಿಗೆ, ಅದು ನನಗಿಲ್ಲವಲ್ಲ ಸರ್. ಹಾಗಲ್ಲ ಸರ್, ನನ್ನ ಆಗಲ್ಲ ಸರ್. ನೀವು ಮೊದಲು ಕೇಕ್ ಕಟ್ ಮಾಡಿ ಸರ್, ಬನ್ನಿ ನೋಡಿ ಎಷ್ಟು ದೊಡ್ಡದಾಗಿದೆ, ಎಲ್ರಿಗೂ ಸರಿ ಹೋಗ್ಬೋದು. ಬನ್ನಿ ಬನ್ನಿ ಸರ್, ನನಗೂ ಸಿಗುತ್ತಾ? ಉಳಿದ್ರೆ ಬಿಸಾಕ್ತೀವಿ. ಹಾಡಿ.
ಶಂಕರ್ ಸರ್, ಈ ಫ್ಯಾಕ್ಟರಿ ಯಾರ್ದು ಅಂತ ವಿಚಾರಿಸಿ ಆ ಪ್ರೊಪ್ರೈಟರ್ ಸಂಜಯ್ ನನ್ನ ಮೀಟ್ ಮಾಡಕ್ ಹೇಳು. ಆಯ್ತು ಸಾಹೇಬ್ರ. ಡ್ರೈವರ್, ಯು ಆರ್ ಮಿಸ್ಟರ್ ಚಕ್ರವರ್ತಿ ಕಾಮತ್? ಎಸ್ ಸರ್. ಐ ಸಿ, ನಿಮ್ ಫ್ಯಾಕ್ಟರಿ ನೋಡಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಎಷ್ಟು ಬೆಲೆ ಮಾಡ್ಬೋದು ಸರ್? ಐ ಮೀನ್ ಮಾರ್ಕೆಟ್ ರೇಟ್. 7 to 8 crores. 7 to 8 crores. ನಾನು 15 crores ಕೊಡ್ತೇನೆ. 15 crores. ನಮ್ಮ ಸಾಹೇಬರಿಗೆ ಒಂದು ಹಾಬಿ, ಕಣ್ಣಿಗೆ ಕಣ್ಣದನ್ನು ಬಿಡುವುದಿಲ್ಲ. ಮುಂಬೈಯಲ್ಲಿ ಫ್ಯಾಕ್ಟರಿ ಇದೆ, ಕೇರಳದಲ್ಲಿ ಫ್ಯಾಕ್ಟರಿ ಉಂಟು, ಮದ್ರಾಸಲ್ಲಿ ಇದೆ, ಅಸ್ಸಾಂನಲ್ಲಿ ಎಸ್ಟೇಟ್ ಇದೆ, ಹೈದರಾಬಾದ್ ಒಂದು ಫ್ಯಾಕ್ಟರಿ ಉಂಟು ಮಾರಾಯ. ಎಲ್ಲ ಯಾರಿಗೋಸ್ಕರ ಮಾಡಿದ್ದಾರೆ? ಇರೋ ಒಬ್ಬ ಮಗನ ಸಲುವಾಗಿ. ಮತ್ತೆ ಕೊಟ್ಟು ಬಿಡಿ, ಬರೆದು ಕೊಟ್ಟು ಬಿಡ್ರಿ. ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ. ಅಪ್ಪ ಹಾಕಿದ ಆಲದ ಮರ ಅಂತ ನೇಣ ಹಾಕೋಬೇಡಿ, ಕಟ್ ಆಫ್ ಮಾಡಿ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಿ, ನಿಮ್ಮ ಫ್ಯಾಕ್ಟರಿ ಮಾರಿ ಬೆಂಗಳೂರು ಬಿಡಿ, ಫಾರಿನ್ಗೆ ಹೋಗಿ ಲೈಫ್ ಎಂಜಾಯ್ ಮಾಡಿ. ಸರ್, ನನಗೊಬ್ಬಳು ತಂಗಿ ಇದ್ದಾಳೆ. ತಂಗಿ ಹೆಣ್ಮಕ್ಳಿಗೆ ಸಮಪಾಲು ಕೊಡಬೇಕು ಅಂತ ನಾವೇ ಕಾನೂನು ಮಾಡಿದ್ವಿ. ಕೊಟ್ಬಿಡಿ, ಕೊಟ್ಬಿಡಿ, ಅಗ್ರಿಮೆಂಟ್ ಕ್ಯಾಶ್ ಎಲ್ಲ ರೆಡಿ ಮಾಡಿ. ಸರ್, ನನ್ನ ತಂಗಿನೋ ಒಂದು ಮಾತು ಕೇಳಿ ಹೇಳ್ತೀನಿ ಸರ್. ಕೇಳಿ ಕೇಳಿ, ಬಟ್ ಕನ್ವಿನ್ಸ್ ಹರ್ ಟುಡೇ ಸರ್. ಅಣ್ಣ, ಎಷ್ಟು ಕೋಟಿ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಆ ಫ್ಯಾಕ್ಟರಿ ನಮ್ಮ ಪಾಲಿಗೆ ದೇವಸ್ಥಾನ ಇದ್ದಾಗೆ. ನಮ್ಮ ಹಿರಿಯರು ಎಷ್ಟು ಕಷ್ಟಪಟ್ಟು ಆ ಫ್ಯಾಕ್ಟರಿನ ಮಾಡಿದ್ದಾರೆ, ನಮ್ಮ ತಂದೆ ಎಷ್ಟು ಶ್ರದ್ಧೆಯಿಂದ ಆ ಫ್ಯಾಕ್ಟರಿ ನಡೆಸ್ತಾ ಇದ್ರು ಅಂತ ನೀನೇ ಹೇಳ್ತಿದ್ದೆ. ಇದುವರೆಗೂ ಆ ಫ್ಯಾಕ್ಟರಿಯಿಂದ ನಮ್ಗೆ ಒಳ್ಳೇದಾಗಿದೆಯೇ ಹೊರತು ಯಾವ ರೀತಿ ತೊಂದರೆನೂ ಆಗಿಲ್ಲ. ಬೆಲೆನೇ ಕಟ್ಟೋಕ್ ಆಗದೇ ಇರುವಂತ ಈ ಫ್ಯಾಕ್ಟರಿನ ದಯವಿಟ್ಟು ಮಾರು ಪ್ರಯತ್ನ ಮಾಡ್ಬೇಡಣ. ಅಟ್ ಪ್ರೆಸೆಂಟ್ ನಮ್ಮ ಫ್ಯಾಕ್ಟರಿ ವ್ಯಾಲ್ಯೂ ಎಷ್ಟು ಗೊತ್ತಾ? ಜಸ್ಟ್ 5 crores. ಆದ್ರೆ ನಮ್ಗೆ 15 crores ಸಿಗ್ತಾ ಇದೆ. ಅದೇ ಹಣ ತಗೊಂಡು ಬೇರೆ ಬೇಕಾದ ಬಿಸ್ನೆಸ್ ಮಾಡ್ಬೋದು. ಯು ಕ್ಯಾನ್ ಗೋ ಅಂಡ್ ಸೆಟಲ್ ಸ್ಟೇಟ್ಸ್ ಇಫ್ ಯು ವಾಂಟ್ ಟು. ಅಣ್ಣ, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಘಳಿಗೆ, ಒಳ್ಳೆ ಮುಹೂರ್ತ ಅಂತ ಇರುತ್ತೆ. ಅಂಥ ಒಂದು ಒಳ್ಳೆ ಮುಹೂರ್ತದಲ್ಲಿ ನಮ್ಮ ಫ್ಯಾಕ್ಟರಿ ಪ್ರಾರಂಭ ಆಗಿದೆ. ಅದರಿಂದ ನಮ್ಗೆ ಒಳ್ಳೇದಾಗಿದೆ, ಸೊಸೈಟಿಯಲ್ಲಿ ಒಂದು ಒಳ್ಳೆ ಸ್ಥಾನ ಕೊಡಿಸಿದೆ. ಅಂಥ ಫ್ಯಾಕ್ಟ್ರಿನ ಮಾರೋದು ನನಗಿಷ್ಟ ಇಲ್ಲ ಅಣ್ಣ. ಅಮ್ಮ, ಕಾಫಿ? ನನಗೆ ಕಾಫಿ ಬೇಡ. ಅಣ್ಣ ಅವರಿಗೆ ಬೇಕಾಗಿರಬಹುದು, ಅವರಿಗೆ ಕೊಡು. ಏ ಚಂಪಾ, ಈ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ! ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತೀನ? ಅಲ್ಲ, ಸಾಹೇಬ್ರಿ ಸೀರೆ ಕೊಟ್ಟು ಎಷ್ಟು ದಿನ ಆಯ್ತು, ಅದೇನು ಇವತ್ತು ಉಟ್ಕೊಂಡಿದ್ಯಾ? ಇವತ್ತು ಮನಸ್ಸಿಗೆ ಏನೋ ಒಂಥರ ಆಸೆ ಆಯ್ತು, ಅದಕ್ಕೆ ಉಟ್ಕೊಂಡೆ. ಅದಿರ್ಲಿ, ಸಾಹೇಬ್ರು ಬರ್ತಿದ್ದಾಗೆ ನಿನ್ನನ್ನ ನೋಡಿ ಬೆರಗಾಗ್ಬಿಡ್ತಾರೆ. ಅದೇ ಖುಷಿಲಿ ನೀನ್ ಅವ್ರನ್ನ ಮನಸಾರ ಪ್ರೀತಿಸ್ತಾ ಇರೋದು, ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿರೋದು ಎಲ್ಲ ಧೈರ್ಯವಾಗಿ ಹೇಳ್ಬಿಡೆ. ಯಾಕೆ ಸಾಹೇಬ್ರೆ ಹಾಗೆ ನೆನ್ಪಿಟ್ರಿ? ಹಾ, ಸೀರೆ ಚೆನ್ನಾಗಾಯ್ತಾ? ನಿನಗಿರೋ ಅಂದಕ್ಕೆ ನೀನ್ ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗೇ ಕಾಣ್ತೀಯ. ಸಾಹೇಬ್ರೆ, ನಿಮ್ ಹತ್ರ ಒಂದ್ ವಿಷಯ. ಅದು ನೀನ್ ಏನ್ ಹೇಳ್ಬೇಕಂತಿದ್ಯ ಅಂತ ನನಗೆ ಚೆನ್ನಾಗ್ ಗೊತ್ತು ಚಂಪಾ. ನಾನು ಕೂಡ ನಿನ್ನ ಹಾಗೆ ಮನಸ್ಸಲ್ಲಿ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಮದುವೆ ಮಾಡಿಕೊಂಡು ಹೆಂಡತಿ ಸ್ಥಾನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸಾಹೇಬ್ರೆ. ನೋ ಸಾಹೇಬ್ರು, ಡಾರ್ಲಿಂಗ್.
ನೋಟವು ಅರ್ಥಾವತಿ ಅರೆ ನಗ್ನದ ಮಾಟವು ಗಂಗಾವತಿ ಇಳಿಜಾರಿನ ಆಟವು ವೇದಾವತಿ ನಸು ನಾಚಿದ ಓಟವು ಶರಾವತಿ ಉಲ್ಲಾಸವು ಹೇಮಾವತಿ ಉನ್ನಾದ ಕೃಷ್ಣಾ ನದಿಯ ಏರಿ ನಿವ ಪೈಯರ ಚರಿಯ ಸೀರೆಯಲ್ಲಿ ಮೋಹಿನಿ ಹರಿವ ನೀರ ಮಧುರವಾಹಿನಿ ಸೀರೆಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ? ಸೀರೆ ಮಾತ್ರ ಚೆನ್ನಾಗೈತಾ? ನಾನು ಚೆನ್ನಾಗಿಲ್ವೇನೋ. ತಗೊಂಡಾಗಿನ ಸುಮಾರಾಗಿದೆ ಅನ್ಕೊಂಡಿದ್ದೆ. ಆದ್ರೆ ನೀನು ಉಟ್ಕೊಂಡ ಮೇಲೆ ಈ ಸೀರೆ ಅಂದನೆ ಹೆಚ್ಚಿಬಿಟ್ಟಿದೆ. ಬರಿ ಸೀರೆನೇ ಹೋಗಲ್ತಾರಲ್ಲ. ಸಾಮಾನ್ಯವಾಗಿ ನಾನು ಯಾರು ಹೋಗಲೋದಿಲ್ಲ. ಆದ್ರೆ ಇವತ್ತು ಹೋಗಲ್ತಾ ಇದೀನಿ. ಚಂಪಾ, ಇನ್ಮೇಲೆ ನೀನು ಯಾವಾಗಲೂ ಸೀರೆ ಉಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋ. ದಿನ ಸೀರೆನೇ ಉಟ್ಕೊಂಡ್ರೆ ನನ್ನ ಮದುವೆ ಮಾಡ್ಕೊತೀರಾ? ಅದು ಸ್ವಲ್ಪ ಕಷ್ಟನೇ. ಏನಂದ್ರಿ? ಅಭ್ಯಾಸ ಇಲ್ಲದೆ ಇರೋರು ಸೀರೆ ಉಟ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಅಂದೆ. ಏನಿಲ್ಲ ಸಾಹೇಬ್ರೆ, ಅಭ್ಯಾಸ ಮಾಡ್ಕೋತೀನಿ. ಸಾಹೇಬ್ರೆ ಸಾಹೇಬ್ರೆ, ಅದು ಒಂದು ವಿಷಯ. ಏನ್ ಹೇಳು? ಹೇಳೇ ಹೇಳ್ಬಿಡು, ಧೈರ್ಯ ತಗೊಳ್ಳೆ. ನಾನು ನಿಮ್ಮನ್ನ ನಿಮ್ಮನ್ನ my hero, my darling. ವಾಣಿ, ವಾಣಿ. ನೋಡು, ಯಾಕೆ ಹೀಗೆಲ್ಲ ಆಡ್ತಾ ಇದೀಯಾ? ನಮ್ಮ ಅಮ್ಮನ ಹತ್ರ ಮಾತಾಡಿ ನಿನ್ನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬರ್ತೀನಿ ಹೇಳಿದಲ್ಲ, ಅಷ್ಟಲ್ಲೇ ನಾತ್ರ? ನಮ್ಮ ಅಣ್ಣನ ಹತ್ರ ಎಲ್ಲ ಮಾತಾಡಿದ್ದೀನಿ. ಮುಂದಿನ ತಿಂಗಳೇ ಮದುವೆ. ಈಕೆ ಚಂಪಾ ಅಂತ ನಿನ್ಗೊಂದ್ಸಲ ಹೇಳಿದ್ನಲ್ಲ. ನೀನೇನ ಚಂಪಾ, ನಿನ್ ಬಗ್ಗೆ ಸಾಹೇಬ್ರು ತುಂಬಾ ಹೇಳ್ತಾ ಇದ್ರು. ಮಣಿ,
ಈ ಅಂದವಾದ ಹೆಣ್ಣಗೊಂದ್ ಸೊಗಸಾದ ಗಂಡ ಹುಡುಕಿ ಮದುವೆ ಮಾಡಬೇಕು ಅಂದಾಗೆ ಮರ್ತೇ ಬಿಟ್ಟಿದ್ದೆ. ಚಂಪಾ, ಈಕೆ ವಾಣಿ ಅಂತ. ನಮಸ್ಕಾರ. ಇವಳು ಈ ಮನೆಗೆ ಬರೋ ಸೊಸೆ ಅಲ್ಲ? ಕರೆಕ್ಟ್, ಹೌದು, ನಾನೇ ಈ ಮನೆಗೆ ಬರೋ ಸೊಸೆ. ಒಂದು ಐಡಿಯಾ. ಏನು? ಆದಷ್ಟು ಬೇಗ ಒಂದು ಒಳ್ಳೆ ಗಂಡ ಹುಡುಕಿ, ನಮ್ ಜೊತೆನೆ ಇವಳು ಮದುವೆ ಕೂಡ ಯಾಕೆ ಮಾಡಬಾರದು? ವಾವ್, ಗುಡ್ ಐಡಿಯಾ. ಬನ್ನಿ ಹಾಗಾದ್ರೆ. ಇಲ್ಲಿ ನೋಡಿ, ಒಂದು ನಿಮಿಷ ಇರಿ, ಬಂದ್ಬಿಟ್ಟೆ. ನೀವು ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ. ಒಂದು ಹೆಣ್ಣು ಮನೆಗೆ ಬಂದು ಹಾಗೆ ಹೋಗಬಾರ್ದು. ಕುಂಕುಮ ಇಟ್ಕೊಂಡು ಹೋಗೋದೆ ಸಂಪ್ರದಾಯ ನಮ್ಮ. ಯಾಕಮ್ಮ ಕಣ್ಣಲ್ಲಿ ನೀರು? ಸಂತೋಷಕ್ಕಮ್ಮ, ನೀವಿಬ್ರು ಮದುವೆ ಆಗ್ತಿದ್ದೀರಲ್ಲ, ಆ ಸಂತೋಷ. ಸ್ವಾಮಿ, ನೀವು ಆಕೆಗೆ ಅಣ್ಣನ ತಮ್ಮನ? ಅಣ್ಣ. ಅಣ್ಣನ ಮಾತು ತಂಗಿ ಕೇಳಲ್ವೇ? ಕೇಳ್ತಾ ಇಲ್ವೇ? ಸರಿ, ಆಯ್ತು. ಆಕೆದು ಯಾವ ನಕ್ಷತ್ರ? ಹಸ್ತ ನಕ್ಷತ್ರ. ಕನ್ಯಾ ರಾಶಿ. ದೇವ್ರ ಮಾತು ಕೇಳಲ್ಲ. ಮಿಸ್ಟರ್ ಚಕ್ರವರ್ತಿ, ನಿಮ್ಮ ಫ್ಯಾಕ್ಟ್ರಿ ನನಗೆ ಬೇಕೇ ಬೇಕು. ಬೇಕಾದ್ರೆ ಇನ್ನೂ ಒಂದು 3 ಕೋಟಿ ಜಾಸ್ತಿ ಕೊಡ್ತೀನಿ. ಇನ್ನೂ 3 ಕೋಟಿ ಅಂದ್ರೆ 18 ಕೋಟಿ. ವಾಣಿ, ಏನಣ್ಣ? ನಮ್ ಫ್ಯಾಕ್ಟರಿ ಸೇಲ್ ಬಗ್ಗೆ ಹೇಳಿದ್ನಲ್ಲ. ಅದಾಗೋದಿಲ್ಲ ಅಂತ ನಾನು ಅವತ್ತೇ ನಿನಗೆ ಹೇಳಿದ್ನಲ್ಲಣ್ಣ. ನೀನ್ ಹೇಳ್ತಾ ಇದೀಯ, ಅವ್ರು ಕೇಳ್ತಿಲ್ವೇ? ಅಣ್ಣ, ಅದು ನಮ್ ಫ್ಯಾಕ್ಟ್ರಿ, ನಾವು ಕೊಡಕ್ಕಾಗಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಇದು ನನ್ನ ಗೌರವದ ಪ್ರಶ್ನೆ. ಇಟ್ಸ್ ಅ ಮ್ಯಾಟರ್ ಆಫ್ ಮೈ ಪ್ರೆಸ್ಟೀಜ್. ಅಡ್ವಾನ್ಸ್ ಕೊಟ್ಟಿದ್ದಾರೆ ನೋಡು, ಅಡ್ವಾನ್ಸ್ ಇಲ್ಲಿದೆ, ಡಾಕ್ಯುಮೆಂಟ್ಸ್ ಇಲ್ಲಿದೆ, ಸೈನ್ ಮಾಡು. ಅಣ್ಣ, ಯಾವತ್ತೂ ನೀನ್ ಹೀಗೆ ಮಾತಾಡಿರ್ಲಿಲ್ಲ. ಯಾರೋ ನಿನ್ ತಲೆ ಕೆಡಿಸಿದ್ದಾರೆ. ಶಟ್ ಅಪ್. ತಲೆ ಕೆಡಿಸ್ಕೊಳಕ್ಕೆ ನನ್ನ ಮಗು ಅಲ್ಲ, ಹುಚ್ಚ ಅಲ್ಲ. ಸೈನ್ ಮಾಡು. ನಾನು ಮಾಡಲ್ಲ. ವಾಣಿ, ಸೈನ್ ಮಾಡು. ನಾನು ಮಾಡಲ್ಲ, ಮಾಡಲ್ಲ, ಮಾಡಲ್ಲ. ವಾಣಿ, ಡೋಂಟ್ ಟೆಸ್ಟ್ ಮೈ ಪೇಷನ್ಸ್. ನನ್ನ ಪ್ರಾಣ ಹೋದ್ರೆ ನಾನು ಮಾಡಲ್ಲ. ಮಾಡಲ್ಲ. ನೀನು? ಹಾ, ನಾನೇ, ನಾನೇ. ಈ ರೀತಿ ಹಠ ಮಾಡಿದ್ರೆ ನಾ ಏನಾಗ್ತಾನೆ ಗೊತ್ತಿಲ್ಲ. ಕಮ್ ಆನ್, ಸೈನ್. ನಾನು ಮಾಡಲ್ಲ. ಸೈನ್ ಮಾಡು. ನಾನು ಮಾಡಲ್ಲ. ಮಾಡು. ವಾಣಿ, ವಾಣಿ, ಎಲ್ಲಿ ಹೋಗ್ತಾ ಇದೀಯಾ? ನನ್ನ ಬಿಟ್ಬಿಡು, ನಂಗೆ ಭಯ ಆಗ್ತಿದೆ. ಟೂ ಅವರ್ಸ್ ಟೈಮ್ ಕೊಡ್ತೀನಿ. ಥಿಂಕ್ ಅಲೋನ್ ಅಂಡ್ ಕಮ್ ಟು ಎ ಡಿಸಿಷನ್. ನೀನು ಆ ಪೇಪರ್ಗೆ ಸೈನ್ ಮಾಡಲೇಬೇಕು. I won't leave you. Anna! Anna! Anna, Nico! Anna! Ayyo! Anna, pagal thikina, Anna! 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 ಹಲೋ, ನಾನು ಚಂಪಾ ಮಾತಾಡ್ತಿರೋದು, ಸಾಹೇಬರ ಮನೆಯಿಂದ. ಚಂಪಾ, ನಾನು ವಾಣಿ ಮಾತಾಡ್ತಿರೋದು. ಓ, ವಾಣಿ ಅಮ್ಮನಾ? ಚೆನ್ನಾಗಿದ್ದೀರಾ? ಚಂಪಾ, ಫೋನ್ ಸಾಹೇಬ್ರಿಗೆ ಕೊಡು. ಸಾಹೇಬ್ರು ಇನ್ನೂ ಮನೆಗೆ ಬಂದಿಲ್ಲ. ನಾನು ಅವ್ರ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಅವ್ರು ಬಂದ ತಕ್ಷಣ ನನಗೆ ಫೋನ್ ಮಾಡಕ್ಕೆ ಹೇಳು. ಮರಿಬೇಡ, ನಾನು ಅಪಾಯದಲ್ಲಿದ್ದೀನಿ. ಅಪಾಯನ? ಏನಮ್ಮ ಅದು? ಚಂಪಾನ ವಾಣಿ ಅಮ್ಮ. ಹಲೋ, ಫೋನ್ ಬೇರೆ ಕೆಟ್ಟೋಯ್ತಲ್ಲ. ಪೊಲೀಸ್ಗೆ ಫೋನ್ ಮಾಡಿ ನನ್ನೇ ಹಿಡ್ಕೊಡ್ತೀಯ? ನೀನು ನೀನು ನನ್ನ ತಂಗಿ ಅಲ್ಲ, ಎಮ್ಮಾರಿ. ನೋಡು, ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗೀತು. ಫಿನಿಶ್ಡ್, ಫಿನಿಶ್ಡ್. ಅಪ್ಪಾಯ ಅಂತಾರೆ, ಸಾಹೇಬ್ರನ್ನು ಮನೆಗೆ ಬಂದಿಲ್ಲ. ಅಯ್ಯೋ, ಈಗೇನು ಮಾಡೋದು? ಹೋಯ್ ಸಾಹೇಬರೇ, ಇಂಥ ಹೆಣ್ಣು ಮಗಳನ್ನು ಉಳಿಸಬಾರದು. ಅಂದ್ರೆ ನಿಮ್ಮ ಕಾರ್ಯ ಸಾಧಿಸಬೇಕೆಂದರೆ ನೀವು ನಿಮ್ಮ ತಂಗಿಯನ್ನು ಸಾಯಿಸ್ಲಿಕ್ಕೆ ಬೇಕಲ್ಲವು. ನಾನು ನನ್ನ ತಂಗಿ ಕೊಲೆ ಮಾಡದ? ನೋ ಸೆಂಟಿಮೆಂಟ್ಸ್ ಮಿಸ್ಟರ್ ಕಾಮತ್. ಒಂದ್ ವೇಳೆ ನಿನ್ ತಂಗಿ ಸತ್ರೆ ಎಲ್ಲ ಹಣನು ನಿನ್ಗೆ ಸಿಗತ್ತೆ.
ಅದಲ್ಲ ಸರ್, ಆಮೇಲೆ ಕೇಸು ಕೇಸು ಅಂತ. ಎಂಚಿನ ಮಾರಾಯ, ಕೇಸಿನ ಬಗ್ಗೆ ನಿನಗೆ ಯಾಕೆ ಮಂಡೆ ಬೀಸಿ? ಇವರು ಯಾರು? ಹೋಮು ಅಷ್ಟು ತಿಳಿಯಲಿಲ್ಲವ ನಿನಗೆ? ಹೆಗ್ಡೆ, ಎಂತ ಆ ಭದ್ರನಿಗೆ ಫೋನ್ ಮಾಡು. ಅವನು ಅವನ ಗ್ಯಾಂಗು ಇನ್ ಒಂದ್ ನಿಮಿಷದಲ್ಲಿ ಇಲ್ಲಿರ್ಬೇಕು. ಅಂಡ್ ಮಿಸ್ಟರ್ ಕಾಮತ್, ಡೋಂಟ್ ವರಿ, ನಿಮ್ ಜೊತೆ ನಮ್ಮವರು ಬರ್ತಾರೆ. ನಿಮ್ ತಂಗಿ ಸೈನ್ ಮಾಡದಿದ್ರೆ ಅವಳು ಕತೆನೇ ಮುಗಿಸ್ಬಿಡ್ತಾರೆ. ಒಬ್ರು ಬಾಳ್ಬೇಕಾದ್ರೆ ಇನ್ನೊಬ್ಬರನ್ನ ತುಳಿಲೇಬೇಕು. ದಟ್ ಈಸ್ ನೋನ್ ಆಸ್ ಲಾ ಆಫ್ ನೇಚರ್. ಅದನ್ನೇ ನಾವು ರಾಜಕೀಯ ಅಂತೀವಿ. ವಾಣಿ, ಕೊನೆ ಸರಿ ಕೇಳ್ತಾ ಇದ್ದೀನಿ, ಅಗ್ರಿಮೆಂಟ್ ಸೈನ್ ಮಾಡು. ನೀನ್ ಸತ್ರೆ ನಿನ್ ಸೈನೇ ಬೇಕಾಗಿಲ್ಲ. ನಮಸ್ಕಾರ ಸರ್. ನೀವೆಲ್ಲ ಏನಿಲ್ಲಿ? ಹೋಮ್ ಮಿನಿಸ್ಟರ್ ಬಂದಾರ ಸರ್. ಹೋಮ್ ಮಿನಿಸ್ಟರ್ ಬಂದಿದ್ದಾರಾ? ಏನ್ ವಿಷಯ? ಚಕ್ರವರ್ತಿ ಅವ್ರ ತಂಗಿ ವಾಣಿಯವರು ತೀರ್ಕೊಂಡಿದ್ದಾರೆ ಸರ್. ತಗ್ಗಿ ಹೇಗೆ ಮಲಗಿದ್ದಾಳೆ! ಇನ್ನು ರಾತ್ರಿ ಎಷ್ಟು ಸಂತೋಷವಾಗಿದ್ಲು ಗೊತ್ತಾ? ಕೆಂಪಯ್ಯನಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿನ ಮದುವೆ ಆಗ್ತೀನಿ, ಮಿಸ್ಸೆಸ್ ಕೆಂಪಯ್ಯ ಅಂತ ಎಲ್ಲರ ಹತ್ರ ಹೇಳ್ಕೊಳ್ತೀನಿ ಅಂತ ಎಷ್ಟು ಸಂತೋಷವಾಗಿದ್ಲು ಸಾರ್. ಒಂದು ಹೊತ್ತಲ್ಲಿ ಎದೆ ನೋವು ಅಂದ್ಲು. ಡಾಕ್ಟ್ರಿಗೆ ಫೋನ್ ಮಾಡೋಣ ಅಂತ ಬಂದೆ ಅಣ್ಣ ಅಂದ್ಲು. ಓಡ್ ಬಂದೆ ಅಷ್ಟರಲ್ಲಿ ಉಸಿರು ಎಳೆದ್ಬಿಟ್ಟಿರ್ಲಿಲ್ಲ ಸರ್. ಏನಾಗಬೇಕೋ ಅದಾಗೇ ತೀರುತ್ತೆ. ಬಿ ಬ್ರೇವ್ ನೋಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ನಿಮ್ಮ ಕೆಲಸ ನೀವು ಮಾಡಿ. ಬೈ ದ ಬೈ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ. ನಾನು ಮೀಟಿಂಗ್ ಮುಗಿಸ್ಕೊಂಡು ಸಾಧ್ಯವಾದರೆ ಸ್ಮಶಾನಕ್ಕೆ ಬಂದ್ಬಿಡ್ತೀನಿ. ಹ್ಞೂ, ಆಫೀಸರ್. ಎಸ್ ಸರ್. ಬಾಡಿ ಪೋಸ್ಟ್ಮಾರ್ಟಮ್ ಆಗಿದೆಯಾ? ಆಗಿದೆ ಸರ್. ರಿಪೋರ್ಟ್.
ಸರ್ ಅವಳು ಹಾಗಿದ್ರು ನಿಮ್ಮ ಹೆಂಡತಿ ಆಗಬೇಕಾಗಿದ್ದವಳು ಅದಕ್ಕೆ ಅವಳ ಅಂತ್ಯಕ್ರಿಯೆನ ನೀವೇ ನಡೆಸ್ಕೊಡ್ಬೇಕು ಸರ್ ಇಟ್ಸ್ ಅ ರಿಕ್ವೆಸ್ಟ್ ಪ್ಲೀಸ್ ಶರೀರವಾಣಿಯ ಅನುರಾಗ ತಾಣಿಯ ಅಶರೀರವಾಣಿಯ ಅನುರಾಗ ತಾಣಿಯ ಶರೀರವಾಣಿಯಾ ಅನುರಾಗ ಕಾಣಿಯಾ ಮಾಡ್ಬಿಡಿ
ಚಂಪಾ ಸಾಹೇಬ್ರೆ ಬೆಂಕಿ ಹಚ್ಚಬಿಡಿ ಸಾಹೇಬ್ರೆ ವಾಣಿಯಮ್ಮನ ಕೊಲೆ ಮಾಡೋರೆ ಸಾಹೇಬ್ರೆ ಇವಳು ಯಾರೋ ಹುಚ್ಚಿ ಓಯ್ ಬಿಡ್ರಾಕೇನ ಸಾಹೇಬ್ರೆ ಸಾಹೇಬ್ರೆ ವಾಣಿಯಮ್ಮನ ಕೊಲೆ ಮಾಡಿದನ ನನ್ನ ಕಣ್ಣಾರ ನೋಡಿದಿನಿ ಕೊಲೆನ ನೀ ನೋಡಿದ ಯಾರು ಮಾಡಿದ್ರು ಬೇಡ ಚಕ್ರವರ್ತಿ ಇಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್ ಹೀಸ್ ಅ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಅಂಥವನ್ ಮೇಲೆ ನೀವು ಆಕ್ಷನ್ ತಗೊಳ್ಳೋದು ಶುದ್ಧ ತಪ್ಪು ಆದ್ರಿಂದ ಕೇಸ್ ನ ಕ್ಲೋಸ್ ಮಾಡಿ ಅವನ್ನ ರಿಲೀಸ್ ಮಾಡಿ ಸರ್ ಅವನ್ ಎಂತ ನಿಮ್ಗೆ ಗೊತ್ತಿಲ್ಲ ಸರ್ ಆಸ್ತಿಗೋಸ್ಕರ ಒಡ ಹುಟ್ಟಿದ ತಂಗಿನ ಕೊಲೆ ಮಾಡಿದ ಕೊಲೆಪಾತಕ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅದೇನೇ ಇರಲಿ ನಾನು ಹೇಳ್ತಾ ಇದ್ದೀನಿ ಮೊದಲು ಅವನ್ನ ರಿಲೀಸ್ ಮಾಡು ಇಲ್ಲದೇ ಇದ್ರೆ ಮುಂದಿನ ಪರಿಣಾಮನ ನೀನೇ ಎದುರಿಸಬೇಕಾಗುತ್ತೆ ಅದೇನೇ ಆದ್ರೂ ಎದುರಿಸೋ ಶಕ್ತಿ ಧೈರ್ಯ ನನಗಿದೆ ಐ ಸೇ ಜಸ್ಟ್ ಒಬೇ ಮೈ ಆರ್ಡರ್ಸ್ ಓಕೆ ಸರ್ ಐ ಒಬೇ ಆರ್ಡರ್ಸ್ ಬಟ್ ನೀವು ಒಂದು ಕೆಲಸ ಮಾಡಿ ಈ ಕೇಸ್ನ ಕ್ಲೋಸ್ ಮಾಡಿ ಅವನ್ನ ರಿಲೀಸ್ ಮಾಡಿ ಅಂತ ನನಗೊಂದು ಅಫಿಷಿಯಲ್ ನೋಟ್ ಕಳಿಸ್ಕೊಡಿ ನಾನು ಅದನ್ನ ತಗೊಂಡೋಗಿ ಪ್ರೆಸ್ ನೋಟ್ ಕೊಟ್ಟು ಆಮೇಲೆ ಅವನ್ನ ರಿಲೀಸ್ ಮಾಡ್ತೀನಿ ನೋ ನಾನು ಬರ್ಕೊಡಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ನಾನು ಅವನ್ನ ರಿಲೀಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಮಾಡ್ತೆ ಅವ್ರು ಫ್ಯಾಕ್ಟ್ರಿ ಮಾಡಕ್ಕೆ ಒಪ್ಪಲ್ಲ ಅಂದ್ರು ಅದಕ್ಕೆ ಮಿಸ್ಟರ್ ಚಕ್ರವರ್ತಿ ಕಾಮತ್ ಇದ್ರ ಬಗ್ಗೆ ತಮ್ಮ ಹೇಳಿಕೆ ಏನು ಯುವರ್ ಆನರ್ ನಾನು ಈ ಕೊಲೆ ಮಾಡಿಲ್ಲ ಪೊಲೀಸ್ ಮುಚ್ಚಳಿಕೆಯಲ್ಲಿ ನೀವೇ ಒಪ್ಪಿಕೊಂಡಿದ್ದೀರಿ ಪೊಲೀಸ್ನವರೇ ಹೊಡೆದು ಬಡಿದು ಬಲವಂತವಾಗಿ ನನ್ನ ಹತ್ರ ಮುಚ್ಚಳಿಕೆ ಪಡೆದ್ರು ಯುವರ್ ಆನರ್ ನಿರಪರಾಧಿ ಆದ ನನ್ನ ಕಕ್ಷಿದಾರರ ಮೇಲೆ ಸಲ್ಲದ ಆರೋಪವನ್ನು ಹೊರಿಸಿ ತಮ್ಮ ಮುಂದೆ ನಿಲ್ಲಿಸಿದ್ದಾರೆ ಈ ಕೊಲೆಗೆ ಮುಖ್ಯ ಸಾಕ್ಷಿ ಯಾರು ಗೊತ್ತೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಯ ಮನೆಯಲ್ಲಿ ಕೆಲಸ ಮಾಡೋ ಕೆಲಸಗಾರ್ತಿ ಆಕೆಯ ಹೇಳಿಕೆಯ ಮೇಲೆ ನನ್ನ ಕಕ್ಷಿದಾರರನ್ನ ಬಂಧಿಸಿದ್ದಾರೆ ಇದರ ಮುಖ್ಯ ಉದ್ದೇಶ ಇಷ್ಟೇ ಆದಷ್ಟು ಬೇಗ ಈ ಕೊಲೆ ಮೊಕದ್ದಮೆಯನ್ನು ಖುಲಾಸೆ ಮಾಡಿ ಪೊಲೀಸ್ ಇಲಾಖೆ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಪಟ್ಟಿದೆ ಆದ್ದರಿಂದ ಯುವರ್ ಆನರ್ ಈ ಕೊಲೆ ಮೊಕದ್ದಮೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನ್ಯಾಯವನ್ನು ಎತ್ತಿ ಹಿಡಿಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಈ ಮೊಕದ್ದಮೆಯನ್ನು ರುಜುವಾತು ಪಡಿಸಲು ಪೊಲೀಸ್ ಇಲಾಖೆ ಸರಿಯಾದ ಸಾಕ್ಷಿ ಆಧಾರ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ ಆದ ಕಾರಣ ಪೊಲೀಸ್ ಇಲಾಖೆಯನ್ನು ಎಚ್ಚರಿಸಿ ಈ ಮೊಕದ್ದಮೆಯ ವಿಚಾರಣೆಯನ್ನು ಮುಂದೂಡಲಾಗಿದೆ ಕೆಂಪಯ್ಯ
ಕೋರ್ಟ್ ಆವರಣದಲ್ಲಿ ಒಬ್ಬ ಅಪರಾಧಿ ಮೇಲೆ ಕೈ ಮಾಡಕ್ಕೆ ಎಷ್ಟು ಧೈರ್ಯ ನಿಮಗೆ ಸರ್? ಹೇ ಮಿಸ್ಟರ್, ನೀವು ಪೊಲೀಸ್ ಇರಬಹುದು, ನಿಮ್ಗೆ ಅಧಿಕಾರವನ್ನು ಇರಬಹುದು, ಆದ್ರೆ ನೀವು ಸರ್ವಾಧಿಕಾರಿ ಅಲ್ಲ. ನೀವೇನು ಅನ್ಕೊಂಡಿದ್ದೀರಾ? ಬಿ ಕೇರ್ಫುಲ್. ಪೊಲೀಸ್ನವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯ, ಕೋರ್ಟ್ನಲ್ಲಿ ಸುಳ್ಳು ಬೋಗಳ್ತೀಯ. ಸತ್ತು ಲಾಕಪ್ ಡೆತ್ ಕೇಸ್ ಆಗಿ ನನಗೆ ಶಿಕ್ಷೆ ಆದರೂ ಪರವಾಗಿಲ್ಲ, ನಾನು ಅನುಭವಿಸ್ತೇನೆ. ಆದರೆ ನಿನ್ನಂತ ಚಂಡಾಳ ಸತ್ರನೇ ನನ್ನ ವಾಣಿ ಆತ್ಮಕ್ಕೆ ಶಾಂತಿ ಸಿಕ್ಕದು. ಸರ್ ಸರ್, ನಾನು ಕೋರ್ಟಲ್ಲಿ ಯಾಕೆ ಸುಳ್ಳು ಹೇಳಿದೆ ಗೊತ್ತಾ? ರೌಡಿಗಳಲ್ಲಿ ಸಾಯಿಸ್ತೀರಿ ಅಂತ ಹೆದರ್ಸಿದ್ರು. ರೌಡಿಗಳ ಯಾರವರು? ಹೋಮ್ ಮಿನಿಸ್ಟರ್ ಕಡೆಯವರು. ಹೋಮ್ ಮಿನಿಸ್ಟರ್? ಹೌದು ಸರ್, ಅವರೇನೋ ಫ್ಯಾಕ್ಟ್ರಿನ ಪರ್ಚೇಸ್ ಮಾಡ್ತೀನಿ ಅಂದ್ರು, ಅದು ಕೊಬ್ಬರಿ ನನ್ನ ತಂಗಿನ ಸಾಯಿಸಕ್ಕೆ ಹೇಳಿದ್ರು. ಈಗ ನಾನು ಕೋರ್ಟಿಗೆ ಕರ್ಕೊಂಡೋಗಿ ಎಲ್ಲ ತಪ್ಪು ಒಪ್ಕೊಂಡು ಬಿಡ್ತೀನಿ. ನಾನು ಗಲ್ಸ್ ಚದ ಪರವಾಗಿಲ್ಲ ಸರ್, ಅನುಭವಿಸ್ತೀನಿ ಅನುಭವಿಸ್ತೀನಿ. ಕಮ ಸ್ಪೀಕ್. ಚಕ್ರವರ್ತಿ ಕಾಮತ್ ಆದ ನಾನು ಕೊಡೋ ಹೇಳಿಕೆ ಏನು ಅಂತಂದ್ರೆ. ಹಲೋ, ಕೆಂಪ ಸ್ಪೀಕಿಂಗ್. ಸಾಹೇಬ್ರೆ. ಏನ್ ಚಪ್ಪ ಸಾಹೇಬ್ರೆ? ಯಾರೋ ರೌಡಿಗಳು ಮನೆ ಹತ್ರ ಬಂದು ಬಾಗ್ಲು ಕಿಟಕಿ ಎಲ್ಲ ಹೊಡೆದು ಸಾಯಿಸಕ್ಕೆ ಬರ್ತಿದ್ದಾರೆ. ಸ್ಟೇಟ್ಮೆಂಟ್ ತಗೋತಾರೆ, ನಾನು ಬಂದ್ಬಿಡ್ತೀನಿ. ಓಕೆ ಸರ್. ಏನಾಯ್ತು ಸಾಹೇಬ್ರೆ? ಯಾರೋ ರೌಡಿಗಳು ಬಂದು ಕಿಟಕಿ ಬಾಗ್ಲೆಲ್ಲ ಹೊಡೆದಾಕಿ ನನ್ನ ಸಾಯಿಸಕ್ ನೋಡಿದ್ರು. ಎಲ್ಲಿ ಅವರು? ಎಲ್ಲ ಹೋಗ್ಬಿಟ್ಟಿದ್ದಾರೆ ಸಾಹೇಬ್ರೆ, ನಂಗೆ ತುಂಬಾ ಭಯ ಆಗ್ತಿದೆ. ಓ ಗಾಡ್ ಸಾಹೇಬ್ರೆ, ನನ್ನ ಒಬ್ಬಳೇ ಬಿಟ್ಟೋಗ್ಬೇಡಿ. ಚಪ್ಪ, ನೀ ಏನ್ ಹೇಳ್ಕೊಬೇಡ, ನೀ ಬಾಲಕ ಒಳಗಿರು, ನಾ ಪೊಲೀಸರು ಕಳಿಸ್ತೀನಿ, ಹೋಗು. ಹಲೋ, ಎಫ್ಟಿ ಕಾಲಿಂಗ್, ಎಫ್ಟಿ ಕಾಲಿಂಗ್. ಕ್ಯಾಪ್ಟನ್ ಸ್ಪೀಕಿಂಗ್. ನನ್ನ ಕ್ವಾರ್ಟರ್ಸ್ ಅದ, ಇಮಿಡಿಯೇಟ್ ಸ್ಕಾಟ್ ಕಳಿಸಿ. ಓವರ್. ಏನಾಯ್ತು? ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ, ಇದಕ್ಕಿದ್ದಂಗೆ ಬಿದ್ದ್ಬಿಟ್ಟ ಸರ್. ವಾಟ್? ಮೈ ಗಾಡ್. ಚಂಪಯ್ಯ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಕೈಂಡ್ ಆಫ್ ಬಿಹೇವಿಯರ್ ಫ್ರಮ್ ಯು. ಅನ್ಯಾಯ ಒಬ್ಬ ವ್ಯಕ್ತಿನ ಕೊಲೆ ಮಾಡಿಬಿಟ್ರಲ್ರಿ, ಯಾಕ್ರೆ ಹೀಗೆ ಮಾಡಿದ್ರಿ? ಸರ್, ನನ್ನ ವೃತ್ತಿ ಮೇಲೆ ನನ್ನ ಕರ್ತವ್ಯದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಖಂಡಿತವಲ್ಲ ಆತನ ಕೊಲೆ ಮಾಡಿಲ್ಲ. ಆತ ಹ್ಯಾಕ್ಸ್ ಅಂತ ಕೂಡ ನನಗೆ ಗೊತ್ತಿಲ್ಲ. ಅವನು ನಿಮ್ಮ ಕಸ್ಟಡಿನಲ್ಲಿದ್ದ, ನೀವು ಅವನ ಮನಸ್ಸು ಬಂದಾಗ ಟಾರ್ಚರ್ ಮಾಡಿದ್ರಿ, ಅವನು ಸತ್ತೋದ? ಸರ್, ರೇ, ಕೋರ್ಟ್ ಆವರಣದಲ್ಲಿ ಅಷ್ಟು ಜನಗಳ ಮುಂದೆ ಅವನ ಮೇಲೆ ಕೈ ಮಾಡಿರೋ ನೀವು ಅವನ ನಿಮ್ಮ ಕಸ್ಟಡಿನಲ್ಲಿದ್ದಾಗ ಸಾಯಿಸ್ತಾ ಬಿಡ್ತೀರೇನ್ರಿ? ಇಲ್ಲ ಸರ್. ಎಸ್, ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಂತ ಹೋಮ್ ಮಿನಿಸ್ಟರ್ ಮೇಲಿನ ವೈಯಕ್ತಿಕ ದ್ವೇಷವನ್ನು ಸಾಧಿಸೋದಕ್ಕೆ ಹೋಗಿ ಒಬ್ಬ ಅಮಾಯಕ ಮನುಷ್ಯನನ್ನ ಕೊಲೆ ಮಾಡಿಬಿಟ್ರಲ್ರಿ. ನೋ ಸರ್, ಅದೆಲ್ಲ ಸುಳ್ಳು. ನೋ ಮೋರ್ ಆರ್ಗ್ಯುಮೆಂಟ್ಸ್. ಇನ್ವೆಸ್ಟಿಗೇಷನ್ ಶುರುವಾಗಿದೆ. ನೀವು ಕೊಲೆ ಮಾಡಿಲ್ಲ ಅನ್ನೋದು ಸಾಬೀತಾಗೋವರೆಗೂ ಯು ಆರ್ ಸಸ್ಪೆಂಡೆಡ್. ಯು ಮೇ ಗೋ ನೌ. Thank you.
ಫ್ರೆಂಡ್ ಇಷ್ಟು ತರ ಬಂದೇ ಇಲ್ಲ ಈ ಕಾವಲ್ ಪೊಲೀಸರು ಬಂದಿಲ್ಲ ಛೇ ಸೈಬ್ರೆ ಏನಾಯ್ತು ಸೈಬ್ರೆ ಏನಿದೆಲ್ಲ ಸೈಬ್ರೆ 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 ಏನಾಯ್ತು ಸೈಬ್ರೆ ಸೈಬ್ರೆ ಯಾರು ಹೀಗೆ ಮಾಡಿದ್ರು ಸೈಬ್ರೆ ಮಾತಾಡಿ ಸೈಬ್ರೆ ಸೈಬ್ರೆ ಸಾಯಿಬ್ರೆ ಹಾಲು ಕುಡಿರಿ ಚಪ್ಪ ನನಗೇನು ಬೇಡ ಹಾಗನ್ಬಿಡಿ ಸಾಯಿಬ್ರೆ ಸ್ವಲ್ಪ ಹಾಲು ಕುಡಿರಿ ಚಪ್ಪ ಪ್ಲೀಸ್ ಲೀವ್ ಮೀ ಅಲೋನ್ ದಯವಿಟ್ಟು ದಯವಿಟ್ಟು ನಾನು ಒಂಟಿಯಾಗಿ ಬಿಟ್ಬಿಡು ಯಾಕೆ ಸಾಯಿಬ್ರೆ ಏನೇನೋ ಮಾತಾಡ್ತಾ ಇದ್ದೀರಾ ಏನಾಯ್ತು ಹೇಳಿ ಸಾಯಿಬ್ರೆ ಸಾಯಿಬ್ರೆ ಸಾಯಿಬ ನಾ ಸಾಯಿಬ ಅಲ್ಲ ಅಲ್ಲ ಸಸ್ಪೆಂಡ್ ಪೊಲೀಸ್ ಆಫೀಸರ್ ಐ ಆಮ್ ಆರ್ಡಿನರಿ ಪರ್ಸನ್ ಪ್ಲೀಸ್ ದಯವಿಟ್ಟು ಒಂಟಿಯಾಗಿ ಬಿಟ್ಬಿಡು ಗೋ ಬಿಡು ಏನೋ ಮಾಡ್ತಾ ಇದ್ರಲ್ಲಿ ಇವತ್ತು ನಾನು ಬಿಡ್ದಪ್ಪ ಖುಷಿಗೆ ಗುಂಡಾಗಿ ಬಡಕ ಬಿಡ್ತಿದೀವಿ ಹೋಗಿ ನಿಮ್ಮ ಮನೆ ಮುಂದೆ ಹೊಡ್ಕೊಳ್ಳಿ ಮನೆ ಅಪ್ಪ ಅಮ್ಮ ಬೈತಾರ ರೋಡ್ ಅಲ್ಲಿ ಹೊಡಿರಿ ರೋಡ್ ಅಲ್ಲಿ ಪೊಲೀಸರ್ ಕಾಟ ಇದು ಪೊಲೀಸ್ ಆಫೀಸರ್ ಮನೆ ಕಾಂಪೌಂಡ್ ಇವತ್ತು ಸಂಜೆ ವರ್ಗು ಪೊಲೀಸ್ ಆಫೀಸರ್ ಆಗಿದ್ದೆ ಈಗ ನೀವು ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ ಏನ್ ಗೊತ್ತಮ್ಮ ನಿಂಗೆ ಏನು ಪವರ್ ಇಲ್ಲ ಮಾತಿಂದ ಜಾಗ ಖಾಲಿ ಮಾಡು ನಾಳೆಯಿಂದ ಹೋಗಿ ಕಂಬ ಸುಟ್ಟು ಸುಟ್ಟು ಹಲೋ ಕಂಟ್ರೋಲ್ ರೂಮ್ ಕೆಂಪಯ್ಯ ಸ್ಪೀಕಿಂಗ್ ನಮ್ಮ ಕ್ವಾರ್ಟರ್ಸ್ ಕಾಂಪೌಂಡ್ ಹತ್ರ ಕೆಲ ರೌಡಿಗಳು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಇಮ್ಡಿಯೇಟ್ ಪೊಲೀಸ್ ಕಳಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಕೇಳಿ ಸರ್ ಇಷ್ಟೊತ್ತಲ್ಲಿ ಸ್ಟೇಷನ್ ಅಲ್ಲಿ ಯಾವ ಪೊಲೀಸರು ಇರಲ್ಲ ಸರ್ ನೈಟ್ ಬಿಟ್ಟು ಹೋಗಿರ್ತಾರೆ ಮಾತಾಡ್ತಾ ಇರೋದು ಕೆಂಪಯ್ಯ ಗೊತ್ತು ಸರ್ ನಾವೇನ್ ಮಾಡಕ್ಕಾಗುತ್ತೆ ಸರ್ ಹುಡುಗರು ನಿಷೇಧದ ಮೇಲೆ ತಾವಾಗಿ ಹೊರಟೋಗ್ತಾರೆ ನೀವು ಹೋಗಿ ಮಲ್ಕೊಳ್ಳಿ ಅಲ್ಲ ಸರ್ ನೀವು ಹುಡುಗರ ಸರ್ ಮಾತಾಡ್ತಿದ್ದೀರಾ ಹೌ ಡೇರ್ ಟು ಟಾಕ್ ಲೈಕ್ ದಿಸ್ ಯಾರು ಅಂತ ಮಾತಾಡ್ತಾ ಇದ್ದೀರಿ ಗೊತ್ತಾ ಗೊತ್ತು ಸರ್ ಸಸ್ಪೆಂಡ್ ಆಗಿರೋ ಕೆಂಪಯ್ಯನ ಹತ್ರ ಹಲೋ 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 ಐಪಿಎಸ್ ಅಂತ ಐಪಿಎಸ್ ಜಪ್ಪ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮಿ ನಾನು ಒಂಟಿಯಾಗಿ ಬಿಟ್ಬಿಡು ಪ್ಲೀಸ್ ಹಾಯ್ ಏನ್ ಚೆನ್ನಾಗಿ ಯಜಮಾನ್ರೆ ನೀವು ಆ ಕ್ಯಾಂಪೇನ್ ಅನ್ನು ಸಸ್ಪೆಂಡ್ ಮಾಡುವುದು ಅವನಿಗೆ ಭಯಂಕರ ಸಪೋರ್ಟರ್ಸ್ ಉಂಟಲ್ಲವು ಅವನು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಕ್ಕನ ಜನಗಳ ಕಣ್ಣಾಗ ಅವನೊಬ್ಬ ಹೀರೋ ಅವನ್ ತೆಗೆದು ಹಾಕಿದ್ದಕ್ಕೆ ಗುಲ್ಬರ್ಗ ಬೆಳಗಾವ್ ಧಾರವಾಡ ಹುಬ್ಳಿ ಎಲ್ಲಾ ಕಡೆ ಓ ಹಾಲಪ್ಪನವರು ನಿಮ್ಮ ಆಗಮನದಿಂದ ನಮ್ಮ ಫಾರಂ ಹೌಸೇ ಪಾವನವಾಯಿತು ಬರ್ಬೇಕು ಬರ್ಬೇಕು ನಿನ್ನ ಕುಶಲ ವಿಚಾರಿಸಕ್ ನಾನು ಇಲ್ಲಿಗೆ ಬಂದಿಲ್ಲ ನಿನ್ನ ಕುರ್ಚಿನ ಅಳ್ಳಾಡ್ಸಕ್ ಬಂದಿದ್ದೀನಿ ಇವತ್ತು ಬೆಳಗ್ಗೆನೆ ಬಿಪಿ ರೈಸ್ ಆದಾಗಿದೆ ಏರಿರೋ ನಿನ್ನ ಬಿಪಿನ ಇಳಿಸಕ್ ಬಂದಿದ್ದೀನಿ ಏನ್ ಹೇಳ್ತಾ ಇದೀಯ ನೀನು ಕೆಂಪಯ್ಯನ ಯಾಕೆ ಸಸ್ಪೆಂಡ್ ಮಾಡಿದೆ ಅವನು ಲಾಕಪ್ ಮರ್ಡರ್ ಮಾಡಿದಾನೆ ಅದು ಒಬ್ಬ ದೊಡ್ಡ ಇಂಡಸ್ಟ್ರಿಯಲ್ ಸುಳ್ಳು ಇದನ್ನ ನಾನು ನಂಬಲ್ಲ ಯಾವನು ನಂಬಲ್ಲ ಮಾಧವರಾವ್ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಕೆಂಪಯ್ಯನ ಸಸ್ಪೆನ್ಷನ್ ಆರ್ಡರ್ನ ರಿವೋಕ್ ಮಾಡು ಹಾಲಪ್ಪನವರೇ ಇಂಥವ್ರನ್ನೆಲ್ಲ ಎನ್ಕರೇಜ್ ಮಾಡಿದ್ರೆ ನಮ್ಮಂತ ರಾಜಕಾರಣಿಗಳು ಉಳಿಯೋದೇ ಕಷ್ಟ ಬೇಕಾಗಿಲ್ಲ ಉಳಿಬೇಕಾಗಿರೋದು ದೇಶ ದೇಶ ಉಳಿಬೇಕಾದ್ರೆ ಕೆಂಪಯ್ಯನಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಬೇಕು ಖಾದಿನ ಮರ್ತು ಖಾಕಿನ ಹೊಗಳ್ತಾ ಇದ್ದೀರಲ್ಲ ಹಾಲಪ್ಪನವರೇ ಹೌದು ನಾನು ನಿನ್ನಂತ ರಾಜಕಾರಣಿ ಅಲ್ಲ ಪ್ರಜಾಸೇವಕ ಶಿಷ್ಟ ರಕ್ಷಕ ಎಷ್ಟು ದಿವಸದಿಂದ ಅದೆಲ್ಲ ನಿನಗೆ ಬೇಕಾಗಿಲ್ಲ ಮರ್ಯಾದೆಯಿಂದ ನಾನು ಹೇಳ್ದಷ್ಟು ಮಾಡು ಮಿಸ್ಟರ್ ಹಾಲಪ್ಪ ನಿನ್ನ ಖಾತೆ ದತ್ತಿ ಧಾರ್ಮಿಕ
ಯಾವ್ದಾರು ಹಳೆ ದೇವಸ್ಥಾನಗಳನ್ನ ಹುಡುಕಿ ಸುಣ್ಣ ಬಣ್ಣ ಬಳಸು. ನನ್ನ ಖಾತೆಗೆ ತಲೆ ಹಾಕ್ಬೇಡ. ನಾನು ಹೇಳಿದ ಮಾತು ನೀನು ಕೇಳದೆ ಹೋದ್ರೆ ನಾನು ಮತ್ತೆ ಹಳೆ ಹಾಲಪ್ಪನಾಗಿ ತಲೆ ಹಾಕೋದು ಮಾತ್ರ ಅಲ್ಲ, ತಲೆಗಳನ್ನ ತೆಗೆದು ಬಿಡ್ತೀನಿ. ನಾನು ತಲೆಗಳನ್ನ ತೆಗೆದೆ ಹೋಮ್ ಆಗಿದೆ. ಈ ಹೋಮ್ ನಾರಿ ಹೋಮ್ ಮಾಡೋಷ್ಟು ತಾಕತ್ತು ಈ ಹಾಲಪ್ಪನಿಗಿದೆ ಗೊತ್ತಾ? ನಿಮಗೆ ಫೋನ್ ಬಂದಿದೆ. ಹಲೋ, ಯಾರ್ ಸ್ಪೀಕಿಂಗ್? ವಾಟ್? ಐ ಸಿ, ಐ ಸಿ. ಓಕೆ ಓಕೆ, ಬಂದ್ಬಿಡ್ತೀನಿ. ಮುಖ್ಯಮಂತ್ರಿಗಳು ಅಸ್ವಸ್ಥರಾಗಿದ್ದಾರಂತೆ, ನಮ್ಮ ಶಾಸಕರ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ. ಮಾನ್ಯ ಶಾಸಕರೇ, ಇವತ್ತಿನ ಸಭೆಯನ್ನು ಕರೆದಿರುವ ಉದ್ದೇಶ ಏನು ಅಂದರೆ, ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದ ಹಾಗೂ ಮುಖ್ಯಮಂತ್ರಿಗಳಾದ ಬಸವರಾಜಪ್ಪನವರು ಅನಾರೋಗ್ಯದ ಕಾರಣದಿಂದ ತಮ್ಮ ಪದವಿಗೆ ರಾಜೀನಾಮೆ ನೀಡಿದ್ದಾರೆ. ಈ ಸಭೆ ಕರೆದಿರುವ ಉದ್ದೇಶ ಏನಂದರೆ, ಶಾಸಕಾಂಗ ಪಕ್ಷದ ಹೊಸ ನಾಯಕನನ್ನು ಚುನಾಯಿಸಬೇಕಾಗಿದೆ. ಪಕ್ಷದ ಅಧ್ಯಕ್ಷನಾದ ನಾನು ಗೃಹ ಮಂತ್ರಿಗಳಾದ ಮಾಧುರಾಯರನ್ನ ಆ ಸ್ಥಾನಕ್ಕೆ ಸೂಚಿಸ್ತಾ ಇದ್ದೀನಿ. ರೀ ಅಧ್ಯಕ್ಷರೇ, ಕೂತ್ಕೊಳ್ರಿ. ಇದನ್ನ ಹೇಳಕ್ಕೆ ಸಭೆ ಸೇರ್ಬೇಕಾಗಿತ್ತ? ಅಲ್ಲ, ಇದೇನ್ ಪ್ರಜಾಪ್ರಭುತ್ವನ ಅಥವಾ ಸರ್ವಾಧಿಕಾರನ? ಹೇಳೋದ್ ಹೇಳಿದ್ರೆ ಇನ್ ಯಾವನ ಹೆಸರು ಸಿಕ್ಕಲಿಲ್ವಾ? ಈ ಕಳ್ಳನ ಹೆಸರು ಬೇಕಾಗಿತ್ತ? ಹಾಲಪ್ಪ ಕೂತ್ಕೊಳ್ಳಯ್ಯ. ಎಷ್ಟು ಸೂಟ್ಕೇಸ್ ಅಯ್ಯ ತಗೊಂಡೆ? ಏಯ್, ಮರ್ಯಾದೆ ಕೊಟ್ಟು ಮಾತಾಡು. ನಿನ್ನಂತವನಿಗೆ ಈಗ ನಾನು ಕೊಡ್ತಿರೋ ಮರ್ಯಾದೆನೇ ಜಾಸ್ತಿ. ಏಯ್, ನಿನ್ ಬಂಡವಾಳ ನನಗೆ ಚೆನ್ನಾಗಿ ಗೊತ್ತು ಕಣ. ನೀನ್ ಎಷ್ಟು ಗೂಂಡಾಗಿರಿ ಮಾಡಿದ್ಯಾ, ಎಷ್ಟು ಕೋಮ್ ಗಲ್ಬೆ ಮಾಡಿಸಿದ್ಯಾ, ಎಷ್ಟು ಮನೆ ಹಾಳು ಮಾಡಿದ್ಯಾ ಅಂತ. ಅದು ಆ ಕಾಲ, ಈಗ ನಾನು ಪ್ರಜಾಸೇವಕ. ಹೌದು, ಹೋಮ್ ಆಗ ನೀನ್ ಏನ್ ಕಿಸ್ದೆ? ಈಗ ಅದೆಲ್ಲ ಬೇಕಾಗಿಲ್ಲ. ಏನೇ ಆದ್ರೂ ಮಾಜಿ ಮುಖ್ಯಮಂತ್ರಿಗಳು ನನ್ನ ಹೆಸರು ಸೂಚಿಸಿದ್ದಾರೆ. ಅವ್ರು ಒಬ್ರು ಸೂಚಿಸ್ಬಿಟ್ರೆ ಸಾಕ? ಮುಖ್ಯಮಂತ್ರಿನ ಆಯ್ಕೆ ಮಾಡ್ಬೇಕಾಗಿರೋದು ಶಾಸಕರು. ನಾನು ಶಾಸಕನೇ, ನೇರ್ ಚೆಪ್ತು ನಾನು. ನೀವು ಏನ್ರ ಚೆಪ್ಪದೆ ಚಿಂತೆ ಪಟ್ಟು ಪೋರ. ಮನ ಮಾಧುರಾವ್ ಗಾರ್ರೇ ಸಿಎಂ ಕಾವಲ್. ಶಾಸಕರೇ, ಶಾಸಕರೇ, ಶಾಂತಿ, ಶಾಂತಿ, ಸಮಾಧಾನ. ಏನಿದೆ ಗಲಾಟೆ? ಸಭ್ಯತೆಯಿಂದ ವರ್ತಿಸಿ. ದಯವಿಟ್ಟು ಎಲ್ಲರೂ ಶಾಂತರಾಗಿ ಕೂತ್ಕೊಳ್ಳಿ, ಗಲಾಟೆ ಮಾಡಬೇಡಿ. ದಯವಿಟ್ಟು ಶಾಂತಿ, ಶಾಂತಿ, ಶಾಂತಿ. ನೀನಾರು ಸ್ವಲ್ಪ ಹೇಳಪ್ಪ, ಏನಿದು? ಸದಸ್ಯರೇ, ದಯವಿಟ್ಟು ಶಾಂತರಾಗಿ, ದಯವಿಟ್ಟು ಶಾಂತಿ, ಶಾಂತಿ. ನೋಡಿ, ನೀವೆಲ್ಲರೂ ಒಮ್ಮತದಿಂದ ಯಾರನ್ನ ಆರಿಸಬೇಕು ಅಂತ ನಿರ್ಧರಿಸಿ, ಅಲ್ಲಿವರೆಗೂ ಈ ಸಭೆ ಮುಂದೂಡಿದ್ದೀನಿ. ನಿಜ ಹೇಳು, ನೀನ್ ಚೀಫ್ ಮಿನಿಸ್ಟರ್ ಆದ್ರೆ ಎಷ್ಟು ಜನ ಮಿನಿಸ್ಟರ್ಗಳನ್ನ ಮಾಡ್ತೀಯಾ? 60. 30 ಕ್ಯಾಬಿನೆಟ್, 30 ಸ್ಟೇಟ್. ದೇಶ ಎಕ್ಕುಟ್ಟೋಗುತ್ತೆ. ನಾನ್ ಚೀಫ್ ಮಿನಿಸ್ಟರ್ ಆದ್ರೆ 20 ಮಿನಿಸ್ಟರ್ಗಳನ್ನ ಮಾಡ್ತೀನಿ, ಡಿಸ್ಟ್ರಿಕ್ಟ್ ಒಬ್ಬನಂತೆ. ಓಹೋ, ಅದು ದೇಶಕ್ಕೋಸ್ಕರ ದುಡಿಯೋರ್ನ, ಸ್ವಚ್ಛ ರಾಜಕಾರಣಿಗಳನ್ನ, ಜನತೆಗೆ ಸೇವೆ ಮಾಡೋರ್ನ. ಹೇಳ್ರಪ್ಪ ಹೇಳಿ, ನಿಮಗೆ ದೇಶ ಮುಖ್ಯನಾ, ಈ ವ್ಯಕ್ತಿ ಮುಖ್ಯನಾ? ನಮಗೆ ದೇಶವೇನೋ ಬೇಕು, ಆದರೆ ನಾವು ಬದುಕಬೇಕಲ್ಲ. ನೀವು ಬದುಕೋಸ್ಕರ ದೇಶನೇ ಮಾರ್ಬಿಡಿ. ಅದಕ್ಕೂ ಸೈ. ಏ ಹಾಲಪ್ಪ, ಸುಮ್ನೆ ಬಗ್ಲೆ ಮಾತ್ಬೇಡ. ನಿನಗ್ ತಾಕತ್ತಿದ್ರೆ ನೀನ್ ಮೆಜಾರಿಟಿ ತೋರಿಸಿ, ನೀನ್ ಸಿಎಂ ಆಗು. ನನಗ್ ತಾಕತ್ತಿದ್ರೆ ನಾನ್ ಮೆಜಾರಿಟಿ ತೋರಿಸಿ, ನಾನ್ ಸಿಎಂ ಆಗ. ಸೈ, ಓಕೆ, ಡನ್ ಡನ್. ಅಧ್ಯಕ್ಷನ ಭೇಟಿ. ಆ ಹಾಲಪ್ಪ ಆ ಕರಿನೊಟ್ಟಿಗೆ ಏನ್ ತಗ್ಗುಸುಗುಸು ಮಾತನಾಡುವುದು ನನಗೆ ಅರ್ಥ ಆಗ್ಲಿಕ್ಕಿಲ್ವಲ್ಲ. ಹಾಯ್ ರೆಡ್ಡಿ, ಈಗ ನಾವು ಆಚೆ ಬದಿಯಿಂದ ಒಂದ್ 20 ಮಂದಿನ ಈಚೆ ಎಳಿಬೇಕು, ಎಂತ ಮಾಡುವುದು? ಡಬ್ಬಲಿಸ್ತಾ ಚಪ್ರ ವಸ್ತಾರು ಶೈಲ ಎಂತ ಹೇಳ್ತಾನೆ? ದುಡ್ಡು ಕೊಟ್ರೆ ಅವರೇ ಬರ್ತಾರೆ ಅಂತಾನೆ. ಸಾಹೇಬ್ರು ನಮಗೆ ಹಣ ಕೊಟ್ಟಿಲ್ವಲ್ಲ. ಅವನ ರೊಕ್ಕ ಕೊಡ್ತೀವ ಅಂತ ನಂಬಸಲೆ ಲೇ ಗದಗ. ಈಗ ನಿನ್ನ ಮಂಡ್ಯ ಸಭೆ ಉಂಟು ಮಾರಾಂಟೆಸಕಾರು ಬಂದ್ರು. ಬಿಡಿಎಸ್ ಐತು, ಬಿಡಿಎಸ್ ಐತು ಬಂದ್ರು. ಕಾಂಟೆಸಕಾರು, ಕಾಂಟೆಸಕಾರು ಬಂದ್ರು. ಮಾನ್ಯ ಶಾಸಕರೇ, ಶಾಸಕಾಂಗ ಪಕ್ಷದ ನಾಯಕನನ್ನು ಸರ್ವಾನುಮತದಿಂದ ಆರಿಸಲು ಆಗದಿದ್ದ ಕಾರಣ ನಿಮ್ಮ ಮತಕ್ಕೆ ಬಿಟ್ಟಿದ್ದೇನೆ. ಈಗ ಸ್ಪರ್ಧೆಯಲ್ಲಿರ್ತಕ್ಕಂಥವರು ಶಾಸಕರಾದ ಹಾಲಪ್ಪನವರು, ಶಾಸಕರಾದ ಮಾಧುರಾವ್ರವರು. ಈಗ ನಾನು ಶಾಸಕರಾದಂಥ ಶ್ರೀ ಹಾಲಪ್ಪನವರ ಹೆಸರನ್ನು ಸೂಚಿಸ್ತಾ ಇದ್ದೇನೆ. ತಾವು ಕೈಯೆತ್ತುವ ಮೂಲಕ ಬೆಂಬಲವನ್ನು ಪ್ರದರ್ಶಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ.
ಮಾನ್ಯ ಶಾಸಕರೇ, ತಾವೆಲ್ಲರೂ ಬಹುಮತದಿಂದ ಶಾಸಕರಾದ ಹಾಲಪ್ಪನವರನ್ನು ನೂತನ ನಾಯಕರನ್ನಾಗಿ ಆರಿಸಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳು. ಹಾಲಪ್ಪನಾದ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ. ನಮಸ್ಕಾರ ಸಿಎಂ ಗಾರು. ನಮಸ್ಕಾರ ರೆಡ್ಡಿ ಗಾರು. మన మాధవరావు గారిని డిప్యూటీ సీఎం గా అది ఇంకొక లిస్ట్ లో చూద్దా. ఏనిదు కత్లే స్విచ్ ఎల్లిదే? ಕೆಂಪಣ್ಣ, ಕೆಂಪಣ್ಣ ಸಾಹೇಬ್ರೆ. ಇಳುಸಪ್ಪ, ಏನಿದು ಕತ್ಲಲ್ಲಿ ಕೂತಿದ್ಯಾ? ನನ್ನ ಜೀವನನೇ ಕತ್ಲಾಗೋಗಿದೆ ಸಾಹೇಬ್. ಹಾಗಂತ ನೀನ್ ತಿಳ್ಕೊಂಡಿದ್ಯಾ? ಯಾವ ನನ್ನ ಮಗನು ನಿನ್ನನ್ನು ಕತ್ಲಲ್ಲಿ ಕೂರ್ಸಕ್ಕಾಗಲ್ಲ. ಇವತ್ತಿನಿಂದ ನಿನ್ ಜೀವನದಲ್ಲಿ ಡಬಲ್ ಡಬಲ್ ಲೈಟ್ ತೋರಿಸ್ತೀನಿ ನೋಡು ಸಾಹೇಬ್ರೆ. ನನ್ನನ್ನ ಯಾರಂತ ತಿಳ್ಕೊಂಡಿದ್ಯಾ? ಅದೇ ತಾವು ಧಾರ್ಮಿಕ ದತ್ತಿ ಮಿನಿಸ್ಟರ್. ಅದು ಹಳೆ ಕತೆ, ಈಗ ಹೊಸ ಕತೆ ತೋರಿಸ್ತೀನಿ ನೋಡು ನೋಡು. ಶಾಸಕಾಂಗ ಪಕ್ಷ ಶ್ರೀಯುತ ಹಾಲಪ್ಪನವರನ್ನು ಸರ್ವಾನುಮತದಿಂದ ತನ್ನ ನಾಯಕನನ್ನಾಗಿ ಆರಿಸಿತು. ಇಂದು ಬೆಳಿಗ್ಗೆ ರಾಜ್ಯಪಾಲರಿಂದ ನೂತನ ಮುಖ್ಯಮಂತ್ರಿಯಾಗಿ ಶ್ರೀ ಹಾಲಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿದರು. ಹವಾವರ್ತಮಾನ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಶಿವಮೊಗ್ಗ, ಬೆಂಗಳೂರು, ಹಾಸನ ಮುಂತಾದ ಜಿಲ್ಲೆಗಳಲ್ಲಿ ಭಾರಿ ಮಳೆ ಬೀಳುವ ಸಂಭವವಿದೆ. ಅಬ್ಬಾ, ಶುಭ ಸೂಚನೆ. ನಾನು ಮುಖ್ಯಮಂತ್ರಿ ಆದ ಕೂಡಲೇ ಮಳೆ ಬರೋಕ್ ಶುರುವಾಯ್ತು. ಕೆಂಪಣ್ಣ, ನಾನು ಈ ಸೀಟಿಗೆ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಹಳೆ ಹಾಲಪ್ಪನಾಗಿ ಲಾಬಿ ಮಾಡಿದೆ. ಇಲ್ದೇ ಇದ್ದಿದ್ರೆ ಅದೇ ನಿನ್ನ ಸಸ್ಪೆಂಡ್ ಮಾಡದ್ನಲ್ಲ ಮಾಧವರ ಓಮು, ಅವನು ಬಂದ್ಬಿಟ್ರು ಅವನು. ಈಗ ನಾನು ಸಿಎಂ ಮಾತ್ರ ಅಲ್ಲ, ಓಮ್, ಫೈನಾನ್ಸ್, ಎಕ್ಸೈಸ್ ಮೂರು ಖಾತೆ ಇಟ್ಕೊಂಡ್ಬಿಟ್ಟಿದೀನಿ. ಈ ಮೂರಲ್ಲೇಪ್ಪ ಇರೋದು ಇನ್ಕಮ್ಮು. ಯಾಕಂಗ್ ನೋಡ್ತಿದ್ಯಾ? ಈ ಮೂರನ್ನ ಇಟ್ಕೊಂಡು ನಾನು ಸೂಟ್ ಕೇಸ್ಗಳು ತಗೊಂಡು ಫೈವ್ ಸ್ಟಾರ್ ಹೋಟ್ಲ್ಗಳು ತಗೊಂಡು ಸಿನಿಮಾ ಥಿಯೇಟರ್ಗಳು ತಗೊಳಕ್ಕಲ್ಲ, ಜನಕ್ಕೆ ಒಳ್ಳೇದ್ ಮಾಡೋದಿಕ್ಕೆ, ದೇಶಕ್ಕೆ ಒಳ್ಳೇದ್ ಮಾಡೋದಿಕ್ಕೆ. ಇದೇ ತಾನೆ ನಿನ್ ಜೀವನದ ಧ್ಯೇಯ? ಇನ್ನೂ ನಿನ್ನನ್ನು ನಂಬ್ತಿಲ್ವಾ? ಈ ಹಾಲಪ್ಪನ ಅಪ್ಪನಾಣೆಗಳು ನಾನು ಹೇಳ್ತಿರೋದು ಸತ್ಯ ಅಪ್ಪ, ನಿಜ. ಕೊಡು ಕೈ. ಹಾ 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 ಹಾ, ಸೆಕ್ರೆಟರಿ ನೀ ಜೀಪಲ್ಲಿ ಬನ್ನಿ. ಹಾ ಡ್ರೈವರ್ ಜೀಪ್ ಹೋಗು, ಹೋಗಪ್ಪ. ಕೆಂಪಯ್ಯ ಗಾಡಿ ಓಡಿಸು. ಅರೆ ಓಡಿಸಪ್ಪ. ಅಯ್ಯೋ ಇವೆಲ್ಲ ಬೇಡ, ಓಡಿಸು. ಆಯ್, ನನ್ನ ಕೈ ಇಲ್ವಾ? ಈಗ ಹೇಳಪ್ಪ, ನಾನು ಜನತೆಗೆ ಏನೇನು ಒಳ್ಳೇದು ಮಾಡಬೇಕು ಅಂತ ಹೇಳು. ಸರ್, ಮುಖ್ಯವಾಗಿ ನಮ್ಮ ದೇಶಕ್ಕೆ ಬೇಕಾಗಿರೋದು ಕಂಪಲ್ಸರಿ ಎಜುಕೇಷನ್. ಹೌದೌದು, ಯಾವ ತಂದೆ ತಾಯಿ ಮಕ್ಕಳನ್ನ 5 ವರ್ಷ ಆದಮೇಲೆ ಮನೇಲಿ ಇಟ್ಕೊಂಡಿರ್ತಾರೋ ಅವ್ರನ್ನ 5 ವರ್ಷ ಜೈಲಿಗೆ ಹಾಕಿ 5,000 ರೂಪಾಯಿ ಫೈನು ಹಾಕ್ಬಿಡ್ಬೇಕು. ಕರೆಕ್ಟ್ ಸರ್. ಆಗ ನಮ್ಮ ದೇಶದಲ್ಲಿ ಅವಿದ್ಯಾವಂತರು ಇರೋದಿಲ್ಲ, ಜೊತೆಗೆ ಕಂಪಲ್ಸರಿ ಎಂಪ್ಲಾಯ್ಮೆಂಟ್ ಕೊಡ್ಬೇಕು. ಓದಿಸ್ಬಿಟ್ಟು ಕೆಲಸ ಕೊಡ್ಲಿಲ್ಲ ಅಂದ್ರೆ ಜನ ತಿರುಗಿ ನಮ್ಮನ್ನೇ ಹೊಡೆಯಲ್ವಾ? ಸರ್, ಈಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಇದೆಯಲ್ಲ, ಅದೇ ರೀತಿ ಇಂಟರ್ ಸ್ಟೇಟ್ ಮ್ಯಾರೇಜ್ ಮಾಡಿದ್ರೆ ಹೇಗಿರುತ್ತೆ? ಇಂಟರ್ ಸ್ಟೇಟ್ ಮ್ಯಾರೇಜ್ ಅಂದ್ರೆ? ಅಂದ್ರೆ ಕಾಶ್ಮೀರ ಹುಡುಗಿನ ಕನ್ಯಾಕುಮಾರಿಗೆ, ಕನ್ಯಾಕುಮಾರಿ ಹುಡುಗಿನ ಕಾಶ್ಮೀರಿಗೆ, ಅಸ್ಸಾಂನಿಂದ ಮಹಾರಾಷ್ಟ್ರ, ಮಹಾರಾಷ್ಟ್ರದಿಂದ ಅಸ್ಸಾಂಗೆ, ಕರ್ನಾಟಕದಿಂದ ತಮಿಳುನಾಡು, ಹೀಗೆ ಕೊಟ್ಟು ತಗೊಳ್ಳೋದಿದ್ರೆ ಜಗಳ ಇರಲ್ಲ, ನ್ಯಾಷನಲ್ ಇಂಟಿಗ್ರಿಟಿನೂ ಉಳಿಯುತ್ತೆ. ಹೌದೌದು, ಬಹಳ ಕರೆಕ್ಟ್ ಇದು. ಆಗ ಇಂಟರ್ ಸ್ಟೇಟ್ ಜಗಳಗಳಿರಲ್ಲ, ದೇಶದಲ್ಲಿ ಒಂದೇ ಭಾಷೆ ಇರುತ್ತೆ. ಇದನ್ನ ಖಂಡಿತವಾಗ್ಲೂ ಹೈಕಮಾಂಡ್ಗೆ ಸೂಚಿಸ್ತೀನಿ. ಸರ್, ಒನ್ ಮೋರ್ ಥಿಂಗ್. ದೀಪಾವಳಿ ಸಂಕ್ರಾಂತಿ ಅಂತ ನಾವು ರಜಾ ಕೊಡ್ತೀವಲ್ಲ, ಹಾಗೇನೆ ಎಲೆಕ್ಷನ್ ಟೈಮಲ್ಲಿ ಕಂಪಲ್ಸರಿ ವೋಟ್ ಮಾಡಿ ಅಂತ ಲೀವ್ ಕೊಟ್ರೆ? ಜೊತೆಗೆ ಐಡೆಂಟಿಫಿಕೇಶನ್ ಕಾರ್ಡು ಕೊಟ್ಬಿಟ್ರೆ ಕಳ್ಳು ಓಟ್ ಬೀಳೋದು ತಪ್ಪುತ್ತೆ, ನಿಜವಾದ ರಾಜಕಾರಣಿ ಆಯ್ಕೆ ಆಗ್ತಾನೆ. ಇದನ್ನು ಹೈಕಮಾಂಡ್ಗೆ ಸೂಚಿಸ್ತೀನಿ. ಕೆಂಪಣ್ಣ, ಇನ್ನೇನೇನು ಐಡಿಯಾಗಳಿದೆಯೋ ಎಲ್ಲ ಹೇಳ್ಬಿಡಪ್ಪ. ಸರ್, ನಮ್ಮ ದೇಶದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲೇ ತಮ್ಮ ಗಂಡದನ್ನ ಕಳ್ಕೊಂಡು ವಿಧವೆಯರಾಗಿದ್ದಾರೆ. ಆ ಕಡೆ ತಾಯಿ ಮನೆ ಸಪೋರ್ಟಿವ್ ಇಲ್ಲದೆ, ಈ ಕಡೆ ಅತ್ತೆ ಮನೇಲಿ ಆಶ್ರಯನೂ ಇಲ್ಲದೆ ಅನಾಥರಾಗಿ ತಮ್ಮ ಮಕ್ಕಳನ್ನ ಸಾಕೋಕ್ಕೋಸ್ಕರ ಅವ್ರಿವ್ರ ಮನೇಲಿ ಕಸ ಮುಸ್ರೆ ತಿಕ್ಕೊಂಡು ಅರೆ ಹೊಟ್ಟೆ ತುಂಬಿಸ್ಕೊಳಕ್ಕೂ ಆಗದೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಅಂಥವ್ರನ್ನ ಗುರುತಿಸಿ ಮಾಶಾಸನ ಕೊಟ್ರೆ ನಿಜವಾಗ್ಲೂ ನಮ್ಮ ಸರ್ಕಾರ ಒಂದು ಒಳ್ಳೆ ಕಾರ್ಯ ಮಾಡ್ದಾಗುತ್ತೆ. ಬಹಳ ಒಳ್ಳೆ ಸ್ಕೀಮ್. ಕೆಂಪಣ್ಣ, ಈ ಭಾನುವಾರ ಭಾನುವಾರ ಟಿವಿಯಲ್ಲಿ ರಾಮಾಯಣ ಮಹಾಭಾರತ ಬಂತಲ್ಲ, ಅದೇ ತರ ಒಂದು ಪೊಲಿಟಿಕಲ್ ಪ್ರೋಗ್ರಾಮ್ನ ತೋರಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ? ಅಂದ್ರೆ
ಸಂವಿಧಾನ ಏನು ಅಂತ ನಮ್ ಜನಕ್ಕೆ ಗೊತ್ತಿಲ್ವಲ್ಲ. ಪ್ರೆಸಿಡೆಂಟ್ಗೆ ಏನ್ ಅಧಿಕಾರ ಇದೆ, ಪ್ರೈಮ್ ಮಿನಿಸ್ಟರ್ಗೆ ಏನ್ ಅಧಿಕಾರ ಇದೆ, ಚೀಫ್ ಮಿನಿಸ್ಟರ್ಗೆ ಏನ್ ಅಧಿಕಾರ ಇದೆ, ಮಂತ್ರಿಗಳಿಗೆ ಏನ್ ಅಧಿಕಾರ ಇದೆ, ಹಾಗೆ ಈ ಎಂ ಪಿ ಎಂ ಎಲ್ ಎ ಎಂ ಎಲ್ ಸಿ ಎಲ್ಲ ಯಾರು, ಈ ಐ ಪಿ ಎಸ್ ಐ ಎ ಎಸ್ ಆಫೀಸರ್ಗಳಿಗೆ ಏನ್ ಅಧಿಕಾರ ಇದೆ, ಇವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸ್, ಇವರು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಪಬ್ಲಿಕ್ಗೆ ತೋರಿಸೋದು. ವೆರಿ ಗುಡ್ ಐಡಿಯಾ ಸರ್. ಆ ಯೋಜನೆಗಳೆಲ್ಲ ಜಾರಿಗೆ ಬರಬೇಕು ಅಂತಿದ್ರೆ ಅಸೆಂಬ್ಲಿ ಕರಿಬೇಕು, ಶಾಸಕರೆಲ್ಲ ಒಮ್ಮತದಿಂದ ಅಂಗೀಕರಿಸಬೇಕು, ವಿರೋಧ ಪಕ್ಷದವರು ಒಪ್ಪಬೇಕು. ಇದು ಸಾಧ್ಯನಾ? ಸಾಧ್ಯ. ಅವನ ಯೋಜನೆಗಳನ್ನ ಕೇಳ್ಬಿಟ್ರೆ ನೀವೇ ಚಪ್ಪಾಳೆ ತಟ್ಟಬೇಕು. ಅಧಿವೇಶನ ಕರೆಯೋದಕ್ ಮುಂಚೆ ನಾಡಿದ್ದು ಬಹಿರಂಗ ಸಭೆಯಲ್ಲಿ ಜನಗಳ ಮುಂದೆ ಅವನ ಯೋಜನೆಗಳನ್ನ ಇಡ್ತಾನಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಆ ಮುಂಡಾ ಕೊಡಕು ಜ್ಯೋತಿಷ್ಯುಡು ನಾಕಿ ಮೋಸನ್ ಚೇಸಾಡಯ್ಯ. ಆ ಹಾಲಪ್ಪ ಭವಿಷ್ಯ ಮೊದಲೇ ಹೇಳಿದ್ರೆ ನೀನು ವಾಣ್ತೋಕನೇ ಪಟ್ಕೊಂಡು ಪೋಯೇ ವಾಡ್ಕದಯ್ಯ. ನಾ ಕರ್ಮ ಭೀಮರೆಡ್ಡಿ ಗಾರು. ಅಯ್ಯ, ನಮ್ಮ ಜ್ಯೋತಿಷ್ಯ ಏನ್ ಹೇಳತ್ತೆ ಗೊತ್ತಾ? ಏನ್ ಚೆಪ್ತುಂದಿ? ನಾಡಿದ್ದು ಸಂಜೆ 6:30ಕ್ಕೆ ನಾನು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ. ಅದೇ ರಘು. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಭೀಮರೆಡ್ಡಿ ಗಾರು. ಅಯ್ಯ, ಇವನ ಹೆಸರು ಶಿವ ಅಂತ. ಆ ಹಾಲಪ್ಪನವ್ರ ಪಾಲ್ಗೆ ಈ ಅಮ್ಮ ನೀತಾ ಸುನೀತಾ. ನಮಸ್ಕಾರ. ದಂಡಾಲು ಟೆರರಿಸ್ಟ್ ಸೆಟಲ್ಡ್ ಅಬ್ರಾಡ್ ಎಕ್ಸ್ಪರ್ಟ್ ಇನ್ ಕಿಲಿಂಗ್. ಎಕ್ಸ್ಕ್ಯೂಸ್ ಮೀ, ನಾನು ಸ್ಪಾಟ್ ನೋಡಬೇಕು. ಮಿಸ್ಟರ್ ಶಿವ, ಇದೇ ಸ್ಪಾಟ್, ಸಿ ಎಂ ಹೀಗೆ ಬರುತ್ತೆ. ಕಮ್ ಆನ್ ಲೆಟ್ಸ್ ಗೋ. ಆ ಶಿವ, ಇವನೇ ಕೆಂಪಯ್ಯ, ಇವನೇ ಕೆಂಪ. ನಮಸ್ಕಾರ ಸರ್. ನಮಸ್ಕಾರ. ಇವರೆಲ್ಲ ಹೊರದೇಶದಿಂದ ಬಂದಿದ್ದಾರೆ, ನಮಗ್ ತುಂಬಾ ಬೇಕಾದವರು, ಪ್ರೆಸ್ ರಿಪೋರ್ಟರ್ಸ್. ಹಲೋ, ನಮ್ಮೂರು ಮೀಟಿಂಗ್ ಪ್ಲೇಸ್ ನೋಡ್ಬೇಕು ಅಂತಂದ್ರು, ಕರ್ಕೊಂಡು ಬಂದೆ. ಸಂಜೆ ಮೀಟಿಂಗು ಬರ್ತಾರೆ ಸರ್. ಪಾಸ್ ತಗೊಂಡಿದ್ದೀರಾ? ತಗೊಂಡಿದ್ದೀವಿ ಸರ್. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು ಸರ್. ಸರ್, ದಿಸ್ ಇಸ್ ಹ್ಯೂಮನ್ ಬಾಂಬ್. ಇದ್ರ ಮೇಲೆ ಚೂಡಿದಾರ ಹಾಕಿರ್ತಾಳೆ. ಯಾವ ಮೆಟಲ್ ಡಿಟೆಕ್ಟರು ಇದನ್ನ ಐಡೆಂಟಿಫೈ ಮಾಡಕ್ ಸಾಧ್ಯವೇ ಇಲ್ಲ. ಈ ವೈರ್ನ ಕನೆಕ್ಟ್ ಮಾಡಿ, ಇಲ್ಲಿರೋ ಬಟನ್ ಪ್ರೆಸ್ ಮಾಡಿದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. 10 feet ಸರೌಂಡಿಂಗ್ ನಲ್ಲಿರೋರು ಯಾರು ಉಳಿಯಲ್ಲ. ಮಹಾಜನರೇ, ಈ ಬಹಿರಂಗ ಸಭೆಯನ್ನು ಕರೆದಿರುವ ಉದ್ದೇಶವೇನೆಂದರೆ, ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಹಾಲಪ್ಪನವರು ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ತಮ್ಮ ಅಮೂಲ್ಯವಾದ ಯೋಜನೆಗಳನ್ನು ಈಗ ತಮ್ಮ ಮುಂದೆ ಇಡಲು ಬರುತ್ತಿದ್ದಾರೆ. ಅದೋ ಬಂದ್ರು ಬಂದ್ರು. ಮುಖ್ಯಮಂತ್ರಿ ಹಾಲಪ್ಪನವರಿಗೆ, 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 ಮುಖ್ಯಮಂತ್ರಿ ಹಾಲಪ್ಪನವರಿಗೆ. ಕೆಂಪಣ್ಣ, ಅಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡ್ತೀಯ? ಅಲ್ಲಿರೋ ಹೆಂಗಸರಿಗೆಲ್ಲ ತೊಂದರೆ ಆಗ್ತಾ ಇದೆ. ನನಗೇನು ಪರವಾಗಿಲ್ಲ, ಅಲ್ಲಿ ಹೋಗು. ಹೋಗಿ ಕೆಂಪಣ್ಣ. ಮುಖ್ಯಮಂತ್ರಿ ಹಾಲಪ್ಪನವರಿಗೆ. ನೋಡಿ, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಎಲ್ಲ ಹಿಂದಕ್ಕೆ ಹೋಗಿ. ನಿಮ್ ವಯಸ್ಸೇನು, ನೀವು ಹೋಗಿ ಹೋಗಿ. ಯಾರು ಗಲಾಟೆ ಮಾಡಬೇಡಿ, ಮುಖ್ಯಮಂತ್ರಿಗಳು ಬರ್ತಾ ಇದಾರೆ, ಭಾಷಣ ಮಾಡ್ತಾರೆ, ಕೂಗಾಡಬೇಡಿ, ಎಲ್ಲ ಹಿಂದಕ್ಕೆ ಹೋಗಿ. ಸರ್, ಒಂದೇ ಒಂದು ಸ್ನ್ಯಾಪ್ ಸರ್. ಶೋ, ಈ ಪಬ್ಲಿಸಿಟಿ ಎಲ್ಲ ನನ್ಗೆ ಇಷ್ಟ ಆಗಲ್ಲ ಸರ್, ಪ್ಲೀಸ್. ಓಕೆ, ತಗೊಳ್ಳಿ. ಪೂಲ್ ಹಾರ್ಮಿ ಎಸೆವಾಳ್ ಅಂತ ಏಂಡ. ಅರೆ ರೇ ಪೊಲೀಸ್ನವ್ರೆ, ಆ ಹೆಣ್ಮಕ್ಳು ಸ್ವಲ್ಪ ದಾರಿ ಮಾಡ್ಕೊಡಿ. ಹೋಗ್ರಮ್ಮ.
ಕರುಣೆನದೇ ಇಲ್ವಾ? ಒಳ್ಳೇದು ಮಾಡಬೇಕು ಅಂತಷ್ಟು ಒಳ್ಳೆಯವ್ರನ್ನ ಈ ಭೂಮಿ ಮೇಲೆ ಬದುಕಕ್ಕೆ ಬಿಡಲ್ವಾ? ಮಾಧವರಾವ್ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಹೇಳು, ಮುಖ್ಯಮಂತ್ರಿಗಳನ್ನ ಕೊಲೆ ಮಾಡಿದ್ಯಾರೋ? ಹೇಳು. ಗೊತ್ತಿಲ್ಲ. ನೀನ್ ಅವ್ರ ಜೊತೆಲಿದ್ದು ನಾನೇ ನೋಡಿದ್ದೀನಿ. ಹೇಳು, ಎಲ್ಲಿ ಬಚ್ಚಿಡಿದ್ಯಾ? ಕೆಂಪಯ್ಯ, ನಿನ್ನಿಂದ ಅದನ್ನ ಕಂಡುಹಿಡಿಯೋದಕ್ಕಾಗಲ್ಲ. ಒಂದು ವೇಳೆ ಕಂಡುಹಿಡಿದ್ರು ನಿನ್ ತಲೆ ಉಳಿಯೋದಿಲ್ಲ. ಅವರಿಂದ VIP ತಲೆನೇ ಇದೆ, ಹುಷಾರಾಗಿರು. ಮಗನ ಏರ್ಪ್ಲೇನ್ ಅತ್ತೆ ಕೆಂಪಯ್ಯ, ಅವನ ನನಗೆ ಹ್ಯಾಂಡ್ ಓವರ್ ಮಾಡಿ. ನೋ ಸರ್. CM ಆರ್ಡರ್. ಸೋಮಣ್ಣ. ಎಸ್ ಸರ್. ಟೇಕ್ ಹಿಮ್ ಇಂಟು ಕಸ್ಟಡಿ. ಹಾಲಪ್ಪನವ್ರ ಫಾಲೋವರ್ಸ್ ರಾಜ್ಯದಲ್ಲಿ ಗಲಾಟೆ ಮಾಡೋ ಚಾನ್ಸಸ್ ಇದೆ, ಅದಾಗದಂತೆ ನೋಡ್ಕೊಳ್ಳಿ. ಈಗಾಗಲೇ ಸ್ಟೇಟ್ ವೈಡ್ ಪೊಲೀಸರು ಅಲರ್ಟ್ ಆಗಿದ್ದಾರೆ ಸರ್, ಅಂತ ಗಲಾಟೆ ಏನು ಆಗ್ತಾ ಇಲ್ಲ. ಗುಡ್ ಗುಡ್ ಮಾರ್ನಿಂಗ್ ಸರ್. ಓ, ಮಿಸ್ಟರ್ ಕೆಂಪಯ್ಯ, ಬನ್ನಿ. ಸರ್, ಮುಖ್ಯಮಂತ್ರಿಗಳನ್ನ ಕೊಲೆ ಮಾಡಿದ ಕೊಲೆಗಾರ ಈ ಊರಲ್ಲಿ ಇದ್ದಾನೆ. ಹೌದಾ? ನಿಮ್ಗೆ ಯಾಕೆ ಗೊತ್ತಾಯ್ತು? ನಿಮ್ ಪರ್ಸನಲ್ ಅಸಿಸ್ಟೆಂಟ್ ರಘುನ ರಿಮ್ಯಾಂಡ್ ಎತ್ತಿದ್ದಕ್ಕೆ ಬಾಯ್ಬಿಟ್ಟ. ಏನಂತ? ಕೊಲೆಗಾರ ಈ ಊರಲ್ಲೇ ಇದ್ದಾನೆ ಅಂತ. ಎಲ್ಲಿದ್ದಾನೆ ಅಂತ ಏನಾರು ಹೇಳದ್ನ? ಈ ಕೊಲೆ ಹಿಂದೆ ಕೆಲವು VIPs ಕೂಡ ಇದ್ದಾರೆ, ಅವ್ರನ್ನ ಏನು ಮಾಡಕ್ಕಾಗಲ್ಲ ಅಂತ ನನಗೆ ಬೆದರಿಕೆ ಹಾಕ್ತಾ ನಾನು ಅವ್ನ ಬಾಯ್ ಬಿಡಿಸ್ತಾ ಇದ್ದೆ. ಬಟ್ ಐ ಕುಡಂಟ್. ಕೆಂಪಯ್ಯ, ಏನ್ ಮಾತಾಡ್ತಿದ್ದೀರಾ? ನಿಮ್ಮಿಂದ ಅವ್ನ ಬಾಯ್ ಬಿಡಿಸಕ್ಕಾಗಲಿಲ್ವಾ? ಬಿಕಾಸ್ ಆಫ್ ಸಿವರ್ ಇಂಟರ್ಫಿಯರೆನ್ಸ್. ಕೆಂಪಯ್ಯನವರು ಹಾಲಪ್ಪನವ್ರ ಅಭಿಮಾನಿ, ಆ ಅಭಿಮಾನ ಅವ್ರನ್ನ ಈ ತರ ಆಡಿಸ್ತಾ ಇದೆ. ಈ ಕಾಕಿಗೆ ಸಂಶಯ ಹೆಚ್ಚು. ಸರ್, ಕೆಂಪಯ್ಯನವರೇ, ನಾನು ಹಾಲಪ್ಪನವ್ರ ಅಭಿಮಾನಿ, ಅವ್ರ ಯೋಜನೆಗಳನ್ನ ಜಾರಿಗೆ ತರೋದೇ ನನ್ನ ಉದ್ದೇಶ. ಅದಕ್ಕೆ ನೀವು ಪೂರ್ತಿ ಸಹಕಾರ ನೀಡಬೇಕು. ನಮ್ ಸಹಕಾರ ನಿಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಸರ್, ಆದ್ರೆ ಈಗ ನನಗೆ ಬೇಕಾಗಿರೋದು ನಿಮ್ ಸಹಕಾರ. ಅಂದ್ರೆ? ಐ ನೋ ಹೂ ಇಸ್ ದಟ್ ಕಿಲ್ಲರ್. ಅವನು ಒಕ್ಕಣ್ಣ, ಅವನ ಜೊತೆ ಇನ್ನಿಬ್ರು ಹುಡುಗಿರು, ಅದರಲ್ಲಿ ಒಬ್ಳು ಬ್ಲಾಸ್ಟ್ ಆಗಿತ್ತು. ಅವರು ನೀವು ಯಾವ ನೋಡಿದ್ರಿ? ಮೀಟಿಂಗ್ ನಡೆಯೋ ಸ್ವಲ್ಪ ಹೊತ್ತು ಮುಂಚೆ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಕ್ ಹೋಗಿದ್ದೆ, ಅಲ್ಲಿ ಆ ಮೂರ್ ಜನ ನೋಡಿತ್ತು. ಓ, ಐ ಸಿ. ನಾವ್ ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು. ನಾನು ಇವತ್ತು 11 ಗಂಟೆಗೆ ಪೊಲೀಸ್ ಆಫೀಸರ್ಸ್ ಮೀಟಿಂಗ್ ಕರೆದಿದ್ದೀನಿ, ನೀವು ಅಲ್ಲಿಗೆ ಬನ್ನಿ. ಸರ್, 11 ಗಂಟೆಗೆ ಯು ಮಸ್ಟ್ ಕಮ್. ವಿ ವಿಲ್ ಮೀಟ್ ದರ್. ಕೆಂಪಯ್ಯ, ಇದು ಬಹಳ ಡೆಲಿಕೇಟ್ ಕೇಸ್. ನೀವು ತುಂಬಾ ಜಾಗ್ರತೆಯಿಂದ ಆರೋಪಿಗಳನ್ನು ಹಿಡಿಬೇಕು. ಐ ವಿಲ್ ಗಿವ್ ಫುಲ್ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ ಕೆಂಪಯ್ಯ ನಿಮ್ಮನ್ನು ಐಡೆಂಟಿಫೈ ಮಾಡಿದ್ದಾನೆ. ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಬಟ್ ವಾಟ್ ಅಬೌಟ್ ಅವರ್ ಟ್ರಾವೆಲಿಂಗ್ ಸರ್? ಅದರೆಲ್ಲ ಏರ್ಪಾಟ್ ನಾನು ಮಾಡಿದ್ದೀನಿ. ಇವತ್ತು 11 ಗಂಟೆಗೆ ಎಮರ್ಜೆನ್ಸಿ ಪೊಲೀಸ್ ಮೀಟಿಂಗ್ ಕರೆದಿದ್ದೀನಿ. ಕೆಂಪಯ್ಯನು ಬರ್ತಾನೆ. 11:05ಕ್ಕೆ ನೀವು ಈ ಜಾಗ ಖಾಲಿ ಮಾಡಬೇಕು ಬೈ ಕಾರ್. 99 ಕಿಲೋಮೀಟರ್ ಹೋದ್ಮೇಲೆ ನಿಮ್ಗಾಗಿ ಒಂದು ಬೋಟ್ ಕಾಯ್ತಾ ಇರುತ್ತೆ, ಅಲ್ಲಿಂದ ನೀವು ಎಸ್ಕೇಪ್ ಆಗ್ಬೋದು. ಬಟ್ ಬಿ ಕೇರ್ಫುಲ್ ಸರ್. ನಮ್ಮ ಪ್ರಾಣ ಬೇಕಾದ್ರೂ ಬಿಡ್ತೀವಿ ಹೊರತು ನಿಮ್ ಸೀಕ್ರೆಟ್ ಬಿಟ್ಕೊಡಲ್ಲ. ವೆರಿ ಗುಡ್. ಬಟ್ ಒನ್ ಥಿಂಗ್ ಸರ್, ಸ್ಟೇಟ್ ವೈಡ್ ಪೊಲೀಸ್ ಅಲರ್ಟ್ ಆಗಿದೆಯಲ್ಲ, ಅವರಿಂದ ಆನ್ ರೋಡ್ ನಮ್ಗೆ ಏನಾದ್ರೂ ತೊಂದರೆ ಆಗ್ಬೋದಾ? ಅದೇ ಪೊಲೀಸ್ ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಎಕ್ಸೆಪ್ಟ್ ಕೆಂಪಯ್ಯ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿದ್ದ ಹಾಲಪ್ಪನವರು ನಮ್ಮ ರಾಜ್ಯದ ಕಣ್ಣಾಗಿದ್ರು, ಬಡವರ ಬಂಧು ಆಗಿದ್ರು, ಮಹಾತ್ಮ ಗಾಂಧಿ ಅವರ ಕನಸನ್ನ ನನಸು ಮಾಡಕ್ ಹೊರಟಿದ್ರು. ಅಂತ ಮಹಾನ್ ಭಾವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದ ಆ ಪಾಪಿಗಳು ಯಾರೇ ಆಗಿರ್ಲಿ, ಅವ್ರನ್ನ ಹಿಡಿದು ನಾವು ಶಿಕ್ಷಿಸಲೇಬೇಕು. ಮಿಸ್ಟರ್ ಧರ್ಮಯ್ಯ. ಎಸ್ ಸರ್. ವೇರ್ ಇಸ್ ಕೆಂಪಯ್ಯ? ಕೆಂಪಯ್ಯ ಶಿವನ್ನ ಚೇಸ್ ಮಾಡ್ತಾ ಇದ್ದಾನೆ. ಆ ಕೆಂಪಯ್ಯ ಎಲ್ಲಿದ್ರು ಇಮ್ಮಿಡಿಯೇಟ್ ಆಗಿ ನನ್ನ ಚೇಂಬರ್ಗೆ ರಿಪೋರ್ಟ್ ಮಾಡಕ್ ಹೇಳಿ. ಓಕೆ ಸರ್. ಕಾಲಿಂಗ್ ಲಾರ್ಡ್ಸ್, ಇಮ್ಮಿಡಿಯೇಟ್ಲಿ ರಿಪೋರ್ಟ್ ಟು CM ಚೇಂಬರ್.
ಮಿಸ್ಟರ್ ಕೆಂಪಯ್ಯ ತಕ್ಷಣ ನೀವು ಸಿಎಂ ಚೇಂಬರ್ಗೆ ರಿಪೋರ್ಟ್ ಮಾಡಬೇಕಂತೆ. ಮಿಸ್ಟರ್ ಕೆಂಪಯ್ಯ ಸ್ಟಾಪ್ ಸ್ಟಾಪ್. ಮಿಸ್ಟರ್ ಕೆಂಪಯ್ಯ ಹ್ಯಾಂಡ್ ಇಮ್ ಔಟ್ ಆಫ್ ಕಸ್ಟಡಿ. ಹೌದು, ರಘುನ ಹ್ಯಾಂಡ್ ಓವರ್ ಮಾಡಿದೆ, ನೀವೇನ್ ಮಾಡಿದ್ರಿ? ದಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಈ ಇವನ್ ಕರ್ಕೊಂಡು ಏನ್ ಮಾಡ್ತೀರಾ? ನಾವೇನ್ ಮಾಡ್ಬೇಕು ಅಂತ ನಿಮ್ಗಿಂತ ನಮಗ್ ಚೆನ್ನಾಗ್ ಗೊತ್ತು. ಇಲ್ಲ ಸರ್, ನಿಮ್ ಪ್ಲಾನ್ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಇವನ್ನ ಹೆಲಿಕಾಪ್ಟರ್ ಕಳ್ಸೋದಕ್ಕೆ ಐಡಿಯಾ ಹಾಕಿದೀರಾ? ಮಿಸ್ಟರ್ ಕೆಂಪಯ್ಯ, ನಿಮ್ಮ ಪವರ್ ಮೀರಿ ಮಾತಾಡ್ತಿದ್ದೀರಾ, ಬಿ ಕೇರ್ಫುಲ್. ಸರ್, ನಾವು ಪೊಲೀಸ್ನವರು, ನ್ಯಾಯನ ಉಳಿಸ್ತೀವಿ ಅಂತ ಓದ್ ತಗೊಂಡಿರೋರು. ನಾನು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ, ಆದ್ರೆ ನೀವು ಕೆಲವು ರಾಜಕಾರಣಿಗಳ ಸ್ವಾರ್ಥಕ್ಕೋಸ್ಕರ ನಿಮ್ಮ ಉದ್ಯೋಗಕ್ಕೆ ದ್ರೋಹ ಬಗಿತಾ ಇದ್ದೀರಾ. ಶಡ, ನಿನ್ನ ಭಾಷಣ ಕೇಳಕ್ ಬಂದಿಲ್ಲ ನಾನು. ಇವನ್ನ ಒಪ್ಪಿಸ್ತೀಯೋ ಇಲ್ಲ ನಿನ್ ಮೇಲೆ ಆಕ್ಷನ್ ತಗೋಬೇಕು. ಮಿಸ್ಟರ್ ಕೆಂಪಯ್ಯ ಹ್ಯಾಂಡಿಂಗ್ ಓವರ್. ಸರ್, ನೀವು ಇಲ್ಲೇ ನನ್ನ ಪ್ರಾಣ ತೆಗೆದ್ರು, ಇವನ್ನ ಮಾತ್ರ ನಿಮ್ಗೆ ಹ್ಯಾಂಡ್ ಓವರ್ ಮಾಡಲ್ಲ. ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀನಿ, ಅಲ್ಲಿ ಬಂದು ಕಸ್ಟಡಿಗೆ ತೊಗೊಳ್ಳಿ. ದಟ್ಸ್ ಫೇರ್. ಬೇಕಾದ್ರೆ ನೀವು ನನ್ನ ಜೀಪಲ್ಲಿ ಬರ್ಬೋದು. ಗುಡ್ ಸೋಮಣ್ಣ. ಸರ್, ಕಾರ್ ತಗೊಂಬನ್ನಿ. ಬ್ಯಾಟ್ರಿ ವೀಕ್ ಆಗಿದೆ, ಸ್ವಲ್ಪ ಪುಷ್ ಮಾಡ್ತೀರಾ? ಸಾಹೇಬ್ರೆ, ಇದೇನು ಪೊಲೀಸ್ ರಾಜ್ಯನೋ ಅಥವಾ ಪ್ರಜಾಪ್ರಭುತ್ವನೋ? ಆಫ್ಟರ್ ಆಲ್, ಒಬ್ಬ ಎಸ್ ಪಿ ಸಿಎಂ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಏನರ್ಥ? ಅದಕ್ಕೆ ನಾನು ಹೇಳಿದ್ದು ಹೋಮ್ ನನಗೆ ಕೊಟ್ಬಿಡಿ ಅಂತ. ವಾಡೇಮನ ಚಿಕ್ಕಿಪೋತೆ ನಮ್ ತಲಂತ ಪೋತುಂದೆ ಹೇಳ್ಕೊಂಡಿಲ್ವಾಡ ವೆಂಕಟರಮಣ, ನುವೇ ಏಮೈನಾ ಚೇಸಿ ಕಾಪಾಡಪ್ಪ. ಸರ್, ಆ ಕೆಂಪ ಇನ್ನ ಇಲ್ಲ ಅನ್ನಿಸ್ಬಿಡ್ಬೇಕು. ಹಾಗಾಗದೆ ಹೋದ್ರೆ ನಾವ್ ಯಾರು ಉಳಿಯಕ್ಕೆ ಆಗಲ್ಲ ಸರ್. ನಿಮ್ಮ ಸರ್ಕಾರ ನಾಳೆನ ಉರುಳ ಹೋಗುತ್ತೆ. ಮುಚ್ಚಲೆ ಬಾಯಿನ, ಖಾತೆ ಇನ್ನು ನನ್ನ ಜೇಬಿಗೆ ಬಿದ್ದಿಲ್ಲ, ಆಗ್ಲೇ ಸರ್ಕಾರ ಉಳಿ ಹೋಗುತ್ತೆ ಅಂತ ಅಪಶಕನ ನೋಡಿಕೇ ಸುಮ್ಮನೆ ಇರೋ ಮರ. ಅದ್ ಯಾಕಂಗ್ ಬಡ್ಕೋತೀಯ? ನಮ್ ಸಾಹೇಬ್ರ ತಲೆಗೆ ಕರೆಂಟ್ ಈಗ್ತಾನೆ ಏರ್ತಾ ಇದೆ, ಕೆಂಪಯ್ಯನ ನುಂಗಿ ನೀರ್ ಕುಡ್ದು ಬಿಡ್ತಾರ ಅಷ್ಟೇ. ಹಲೋ, ಸ್ಪೀಕಿಂಗ್. ಶಿವನ್ ಕ್ಯಾಚ್ ಮಾಡ್ಬಿಟ್ರು. ಶಿವನ್ ಕ್ಯಾಚ್ ಮಾಡ್ಬಿಟ್ರ? ಶಿವಡಿಗೆ ಹ್ಯಾಂಡ್ ಓವರ್ ಮಾಡಲ್ಲ ಅನ್ಬಿಟ್ಟ ಸರ್. ಏನು ಶಿವಡಿಗೆ ಹ್ಯಾಂಡ್ ಓವರ್ ಮಾಡಲ್ಲ ಅನ್ನ? ಹೌದು. ಐ ಸಿ, ಡೂ ಒನ್ ಥಿಂಗ್.
ಇಬ್ಬರನ್ನು ಫಿನಿಶ್ ಮಾಡ್ಬಿಡಿ. I see. Good. Very good news. ಏನ್ ಸಾಹೇಬ್ರೆ? ನಮ್ಮ ಶತ್ರುಗಳೆಲ್ಲ ನಿರ್ನಾಮ ಆಗೋದ್ರು. ಅಂದ್ರೆ ಶಿವ ಕೆಂಪಯ್ಯ ಬ್ಲಾಸ್ಟ್ ಆಗ್ಬಿಟ್ರು. ಕಾಲಿಂಗ್ ಲಾಯ್ಡ್ಸ್, ಕಾಲಿಂಗ್ ಲಾಯ್ಡ್ಸ್. ಕಾಂಪಿಟರ್ ಎಡ್ವರ್ಡ್. ಎಡ್ವರ್ಡ್ ಇನ್. ನಾನು ಕೆಂಪಯ್ಯ ಮಾತಾಡ್ತಿರೋದು. ಕೆಂಪಯ್ಯ ಎಲ್ಲಿಂದ ಮಾತಾಡ್ತಿದ್ದೀರಿ? ವಿಧಾನಸೌಧ ಮುಂದೆಯಿಂದ. ಐ ಬ್ರಾಟ್ ದ ಕಿಲ್ಲರ್. ದಯವಿಟ್ಟು ಮ್ಯಾಸ್ಟರ್ನ ಕರ್ಕೊಂಡ್ ಬನ್ನಿ, ಪಬ್ಲಿಕ್ ಮುಂದೆ ಕನ್ಫೆಸ್ ಮಾಡಬೇಕು. ಓಕೆ ಮೈ ಬಾಯ್. ಸಿಎಂ ಅಂತೆ ಮಾಧುರವ್ ಗಾರೆ ಐದು ವರ್ಷ ಅಧಿಕಾರ ಗ್ಯಾರಂಟಿ. ಶುಭ ಸೂಚನೆ. ಹಲೋ ಸ್ಪೀಕಿಂಗ್. ವಾಟ್ ಮಿಸ್ಟರ್ ಧರ್ಮಯ್ಯ ಸರ್, ಇವನೇನ್ ಪೊಲೀಸ್ ಆಫೀಸರ ಇಲ್ಲ ಸರ್ವಾಧಿಕಾರಿನ? ವಾಟ್ ಇಸ್ ದಿಸ್? ಏನ್ ತಿಳ್ಕೊಂಡಿದ್ದಾನ ಅವನು? ಫಸ್ಟ್ ಆ ಕ್ರಿಮಿನಲ್ನ ಕಸ್ಟಡಿಗೆ ತೊಳಿ. ಓಕೆ ಸರ್. ಕೆಂಪಯ್ಯ, ನೀವು ದೊಡ್ಡ ಪೊಲೀಸ್ ಅಧಿಕಾರಿ, ಕಾನೂನನ್ನ ಉಲ್ಲಂಘಿಸಬೇಡಿ, ಅವನನ್ನ ಮೋಸ ಕೊಟ್ಬಿಡಿ. ಸರ್ ದಯವಿಟ್ಟು ಕ್ಷಮಿಸಿ, ನಾನ್ ಕಾನೂನ ಉಲ್ಲಂಘನೆ ಮಾಡಿಲ್ಲ, ಚೌಕಟ್ಟಲ್ಲಿ ಇದ್ದೀನಿ. ಆದ್ರೆ ಈ ಕೇಸ್ ಮಾತ್ರ ಬಹಿರಂಗವಾಗಿ ವಿಚಾರಣೆ ಆಗ್ಬೇಕು. ನೋ, ಕಾನೂನಲ್ಲಿ ಅದಕ್ಕೆ ಆಸ್ಪದ ಇಲ್ಲ. ನಿಮಗ್ ಬೇಕಾದಾಗ ಎಷ್ಟೋ ಸಲ ಕಾನೂನ ನೀವು ತಿದ್ದುಪಡಿ ಮಾಡ್ಕೊಂಡಿಲ್ವಾ? ನಮಗೋಸ್ಕರ ನಾವು ಯಾವ ತಿದ್ದುಪಡಿನೂ ಮಾಡಿಲ್ಲ. ಯಾವುದೇ ತಿದ್ದುಪಡಿ ಮಾಡಿದ್ರು ಅದು ಜನತೆಗೋಸ್ಕರ ಅಲ್ವಾ? ಈ ಕೊಲೆ ಸಾಮಾನ್ಯವಾದ ಕೊಲೆ ಅಲ್ಲ, ಮಾಜಿ ಮುಖ್ಯಮಂತ್ರಿ ಹಾಲಪ್ಪನವ್ರ ಕೊಲೆ, ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು ಅಂತ ಹೊರಟಿದ ಒಬ್ಬ ಮಹಾನ್ ವ್ಯಕ್ತಿ ಕೊಲೆ. ಇಂಥ ಕೇಸ್ನ ನಾಳೆ ಗೋಡೆ ಮಧ್ಯೆ ವಿಚಾರಿಸಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಸರ್. ಅದಕ್ಕೆ ಇದನ್ನ ಬಹಿರಂಗವಾಗಿ ವಿಚಾರಿಸ್ಬೇಕು. ಇವನು ಹೇಳಿಕೆ ಕೊಟ್ಮೇಲೆ ನಾನೇ ಇವನ ಖುದ್ದ ಕರ್ಕೊಂಡೋಗಿ ನ್ಯಾಯಾಲಯಕ್ಕೆ ಒಪ್ಪಿಸ್ತೀನಿ. ಇದು ಪ್ರಜಾ ಸರ್ಕಾರ, ಇಲ್ಲಿ ವಿಚಾರಣೆ ನಡೆಯಬಹುದು. ನನ್ನ ಉದ್ದೇಶ ಈ ಕೊಲೆಗಾರನ ಮಾತ್ರ ಶಿಕ್ಷೆ ಕೊಡಿಸ್ಬೇಕು ಅನ್ನೋದಲ್ಲ, ಈ ಕೊಲೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅನ್ನೋದನ್ನ ಬಹಿರಂಗ ಪಡಿಸಿ ಅವ್ರಿಗೂ ಶಿಕ್ಷೆ ಕೊಡಿಸ್ಬೇಕು ಅಂತ. ಇನ್ನು ಮುಂದೆ ಇಂಥ ದುರಂತಗಳು ಇನ್ನೆಲ್ಲೂ ನಡೀಬಾರ್ದು ಸರ್. ಶಿವ ನಿಜ ಹೇಳು, ಹಾಲಪ್ಪನವ್ರ ಕೊಲೆ ಮಾಡೋದಕ್ಕೆ ನಿನ್ನ ಅಪಾಯಿಂಟ್ ಮಾಡಿದಾರೆ ಯಾರು? ಕಮಟಲ್ ಹಾಲಪ್ಪನವ್ರು ಕೊಲೆ ಮಾಡಿದ್ದು ನಾನೇ, ಆದರೆ ಈ ಕೊಲೆ ಮಾಡೋದಕ್ಕೆ ಏರ್ಪಾಟ್ ಮಾಡಿದವರು ನಿಮ್ಮ ಈಗಿನ ಈ ಈ ಟೆರರಿಸ್ಟ್ಲು ದೊರಕತೆ ಸಂಪೇಸ್ತಾರು, ಅವರೇ ಸಿಕ್ಕೊಂಡ್ರೆ ವಾಳ್ಳೇ ಸಚ್ಚಿಪೋತಾರು. ಇಲ್ಲಿ ಕಥನೇ ಅಂತ. ಮಿಸ್ಟರ್ ಧರ್ಮಯ್ಯ ಸರ್, ಈ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಸರ್ ಇವನ್ ಸಾಲಿಲ್ಲ, ಯಾರೋ ಇವನ್ನ ಸಾಯಿಸಿದ್ರು. ಇದು ಎರಡನೇ ಪ್ರಯತ್ನ. ಮೊದಲನೇ ಪ್ರಯತ್ನ ನಾನು ಇವನ್ನ ಕರ್ಕೊಂಡು ಜೀಪಲ್ಲಿ ಬರೋವಾಗ ದೇವ್ರ ದೇಹದಿಂದ ಅಲ್ಲಿ ನಾವು ತಪ್ಪಿಸ್ಕೊಂಡ್ವಿ, ಆದ್ರೆ ಇಲ್ಲಿ ಇವನ್ ಕೊಲೆನೇ ಆಗೋಯ್ತು.
ಹಾಲಪ್ಪನವರ ಕೊಲೆ ರಹಸ್ಯ ರಹಸ್ಯವಾಗಿಯೇ ಉಳಿದೋಯ್ತು. ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು. ಸರ್, ಶಾಸಕಾಂಗ ಮತ್ತು ನ್ಯಾಯಾಂಗ ದೇಶದ ಎರಡು ಕಣಗಳಿದ್ದಾಗೆ ಕಾರ್ಯಾಂಗ ಮತ್ತು ಸಮಾಜದ ನಡುವೆ ಸೇತುವೆ ಆಗಿರೋದೇ ಈ ಪೊಲೀಸ್ ಇಲಾಖೆ. ನಾನು ಬಹಳ ಆಸೆಪಟ್ಟು ಐ ಪಿ ಎಸ್ ಓದ್ದೆ, ನಿಷ್ಠೆಯಿಂದ ದುಡಿದೆ. ಆದರೆ ಐ ಪಿ ಎಸ್ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್. ಆದ್ರೆ ಇವತ್ತು ಜನ ಏನಂತ ಇದ್ದಾರೆ, ಇಂಡಿಯನ್ ಪೊಲಿಟಿಷಿಯನ್ ಸರ್ವೆಂಟ್ಸ್. ಅದ್ರಲ್ಲಿ ನಾನು ಒಬ್ಬನಾಗಿರೋದಕ್ಕೆ ಇಷ್ಟಪಡಲ್ಲ. ಸಾಹೇಬ್ರ, ಆ ಕಳ್ಳನ ಮಕ್ಕಳು ಯಾರೆಂಬುದು ನಿಮಗೆ ಗೊತ್ತಾಯ್ತಲ್ಲ, ಗುಂಡಿಟ್ಟು ಉಡಾಯಿಸ್ರಿ. ಇಲ್ಲಾಂದ್ರೆ ನಮ್ಗೆ ಹೇಳಿ ಸಾಹೇಬ್ರೆ, ನಾವು ಕತ್ತರಿಸ್ತೀವಿ. ನಮ್ ಸಾಹೇಬ್ರು ಸಾಯಿಸ್ತಾರನ್ನ ಸುಮ್ನೆ ಬಿಡಬಾರ್ದು. ಅವ್ರು ಯಾರು ಹೇಳಿ ಧರ್ಮಯ್ಯ ಏನ್ ನೋಡ್ತಾ ಇದ್ದ? ಲಾಠಿ ಚಾರ್ಜ್ ಮಾಡಿಸಿ, ಎಲ್ರು ಒದ್ದೋರ್ಸಿ, ಮರ್ಸೆಲ್ಲ ಸವರ್ಸಿ. ನಾವುಗಳು ನಮ್ಮ ತಪ್ಪನ್ನು ಒಪ್ಕೋತೀವಿ. ಹಾಲಪ್ಪನವ್ರು ಕೊಲೆ ಮಾಡಿಸಿದ್ ನಾವೇ. ಈಗ ಈ ಕೊಲೆಗಾರ ಶಿವನ್ ಕೊಲಿಸಿದ್ದು ನಾವೇ. ಮಿಸ್ಟರ್ ಧರ್ಮಯ್ಯ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ, ನಾವು ಹೇಳಿದ್ದೆಲ್ಲ ಸತ್ಯ. ಸರ್, ನಿಮ್ಮನ್ನು ಕೊಲ್ಲಬೇಕು ಅಂತ ಇದನ್ನ ನನ್ನ ಕೈನಲ್ಲಿ ಹಿಡಿಲಿಲ್ಲ. ಈ ಸ್ಟನ್ಗನ್ನು ದುಷ್ಟಶಕ್ತಿಗಳ ಕೈಗೆ ಸಿಕ್ಕಿದ್ರೆ ಸಮಾಜಕ್ಕೆ ಅಪಾಯ. ಇದಿರ್ಬೇಕಾದ ಜಾಗ ಕೆಂಪಯ್ಯ. ಎಸ್ ಸರ್. ನೋಡಿದ್ರ, ನಿಮ್ಮಲ್ಲಿರೋ ಭಯ ಭ್ರಮೆಯಾಗಿ ನಿಮ್ಮ ಅಂತರಾತ್ಮನ ಹೊಕ್ಕು ಸತ್ಯನ ಹ್ಯಾಕ್ ಹೊರಗೆ ತಂತು. ನನ್ನ ಸಾಧನೆಗೆ ಈಗ ಫಲ ಸಿಕ್ತು. ಗಾಡ್ ಇಸ್ ಗ್ರೇಟ್. ಮಿಸ್ಟರ್ ಕೆಂಪಯ್ಯ, ಒಂದು ನಿಮಿಷ. ನಮ್ಮಂಥ ರಾಜಕಾರಣಿಗಳು ಅಧಿಕಾರದ ಆಸೆಯಿಂದ ಏನೇನೋ ತಪ್ಪು ಮಾಡ್ತೀವಿ, ಅದಕ್ಕೆ ಶಿಕ್ಷೆ ಅನುಭವಿಸೋಕ್ಕೂ ಸಿದ್ಧರಾಗಿದ್ದೀವಿ. ಕೆಂಪಯ್ಯನವರೇ, ಮುಂದಿನ ರಾಜಕಾರಣಿಗಳಿಗೆ ನಾವು ಮಾದರಿ ಆಗಿರ್ತೀವಿ. ನಮ್ಮ ದೇಶಕ್ಕೆ ನಿಮ್ಮಂಥವ್ರ ಸೇವೆ ಮುಖ್ಯ. ಇದು ಆರ್ಡರ್ ಅಲ್ಲ, ರಿಕ್ವೆಸ್ಟ್. ಕೆಂಪಣ್ಣ, ಏನ್ ಮಾಡ್ತಿದ್ಯಾ ನೀನು? ಈ ದೇಶಕ್ಕೆ ನೀನ್ ಇನ್ನೂ ಸೇವೆ ಮಾಡ್ಬೇಕಾಗಿದೆ ಕಣೋ. ಹೌದು ಸಾಹೇಬ್ರೆ, ನೀವು ಕೆಲ್ಸದಾಗಿರ್ಬೇಕು. ಸಾಹೇಬ್ರೆ, ನಿಮ್ಮಂತವರು ಸೇವೆಯಲ್ಲಿದ್ರೇನೆ ನನ್ನಂತುಳಿಗೆ ನ್ಯಾಯ ಸಿಗೋದು. ಸಾಹೇಬ್ರೆ, ಕೆಲಸ ಬಿಟ್ಟು ಹೊಂಟೋತೀರಾ? ನೀವೇನಾರ ಕೆಲಸ ಬಿಟ್ಟು ಹೊಂಟೋದ್ರೆ ನಾವು ನಮ್ಮ ಹಳೆ ಕಸಬನ್ನೇ ಶುರು ಮಾಡ್ಬೇಕಾಯ್ತದೆ ಅಷ್ಟೇ. ಅಡಿ ಸಾಹೇಬ್ರೆ, ಹೋಗ್ಬೇಡಿಪ್ಪ, ಹೋಗ್ಬೇಡಿ. ಸಾಹೇಬ್ರೆ,
ನಿಮ್ದುಕ್ಕೆ ಸೇವೆ ನಮ್ದು ಬಾಯಿ ಬಾಯಿಗೂ ಬೇಕಾಗ್ತದೆ. ಸಾರು ನಮಗೆ ಮಂಡ್ಯ ಬಿಸಿ ಆಗಿದೆ, ನಾವು ರಿಸೈನ್ ಮಾಡಿಬಿಡ್ತೇವೆ. ನೀವು ಹೇಳ್ತಾ ಇದ್ರೆ ನಮಗೂ ಈ ಕೆಲಸ ಬೇಡ. ಗುಡ್ ಲಕ್ ಮೈ ಬಾಯ್. ಕೆಂಪಣ್ಣ ಕಾಫಿ ನಿನ್ನ ಬಿಟ್ಟಿರಲ್ಲ, ನೀನು ಅದನ್ನ ಬಿಟ್ಟಿರಕ್ಕಾಗಲ್ಲ ಕಣೋ. ಕೆಂಪಯ್ಯ ಸಾಹೇಬರಿಗೆ ಕೆಂಪಯ್ಯ ಸಾಹೇಬರಿಗೆ